ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಕಾರ್ಯಕ್ರಮದ ಒಂದೆರಡು ಹಿನ್ನೆಲೆಯ ವಿಷಯಗಳನ್ನು ತಿಳಿಸ್ತೀನಿ, ನಂತರ ಕಾವ್ಯದ ಓದು ಇರುತ್ತೆ. ಕನ್ನಡ ಕಾವ್ಯವನ್ನು ಓದೋದು ಮತ್ತು ಅದನ್ನು ರಸಾನುಭವಕ್ಕೆ ನಮ್ಮೊಳಗಡೆ ತೆಗೆದುಕೊಂಡು ಅದನ್ನು ಆಸ್ವಾದಿಸುವುದು ಎಲ್ಲರ ಆಶಯ. ಆದರೆ ಬೇರೆ ಬೇರೆ ವೃತ್ತಿಗಳಲ್ಲಿ ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವಾಗ ಗಂಭೀರವಾದಂತಹ ಕಾವ್ಯದ ಓದು ಹೆಚ್ಚಿನ ಮಂದಿಗೆ ಸಾಧ್ಯ ಆಗುವುದಿಲ್ಲ. ಅದಕ್ಕೆ ಒಂದು ವೇದಿಕೆ ಇರುತ್ತದೆ. ಈಗ ಅದಕ್ಕೆ ಕಾಲ ಕೂಡಿ ಬಂದಿದೆ. ಅರಿವು ಸಾಹಿತ್ಯ ವೇದಿಕೆಯ ಮೊದಲ ಕಾರ್ಯಕ್ರಮ ಕಾವ್ಯದ ಓದು. ನಾವು ನವೋದಯದಿಂದ ಹಿಡಿದು ಆದಿ ಕವಿಗಳ ಕಾವ್ಯಗಳಾದಂತಹ ಪಂಪ, ರನ್ನಾಜನ, ಕುಮಾರವ್ಯಾಸ ಎಲ್ಲರನ್ನು ಓದಬೇಕು, ಸಾಹಿತ್ಯವನ್ನು ಚೆನ್ನಾಗಿ ಆಸ್ವಾದಿಸಲಿಕ್ಕೆ ಸಾಧ್ಯ ಆಗಬೇಕು ಅನ್ನೋದು ನಮ್ಮ ಧ್ಯೇಯ. ಅದಕ್ಕೆ ಮೊದಲಿಗೆ ನಾವು ನಡುಕನ್ನಡದ ಕನಕದಾಸರ ಕಾವ್ಯವನ್ನು ತೆಗೆದುಕೊಂಡು ಅಲ್ಲಿಂದ ಆರಂಭ ಮಾಡೋಣ ಅಂತ ಅನ್ಕೊಂಡ್ವಿ. ನಮ್ಮಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಳಗದ ಸಾಕಷ್ಟು ಜನ ಇದ್ದಾರೆ. ಚೆನ್ನಾಗಿ ಕಾವ್ಯವನ್ನು ಸಾಹಿತ್ಯವನ್ನು ಅಭ್ಯಾಸ ಮಾಡುವಂಥವರಿದ್ದಾರೆ. ಇವರುಗಳೇ ಹೆಚ್ಚಾಗಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಕಾರ್ಯಕ್ರಮಗಳನ್ನು ನಡೆಸಿಕೊಡಲಿದ್ದಾರೆ. ಎರಡು ವಾರ ಅಥವಾ ಒಂದು ತಿಂಗಳಿಗೆ ಒಮ್ಮೆ ಹೀಗೆ ಕಾರ್ಯಕ್ರಮನ ಆಯೋಜಿಸುವಂತಹ ಒಂದು ಯೋಜನೆ ಇದೆ. ನಿಮ್ಮೆಲ್ಲರ ಸಲಹೆ ಸೂಚನೆಗಳು ನಮಗೆ ಬರಲಿ. ನಾವಿವತ್ತು ಮೊದಲ ಪ್ರಯತ್ನವಾಗಿ ಯೂಟ್ಯೂಬ್ನಲ್ಲಿ ಫೇಸ್ಬುಕ್ನಲ್ಲಿ ಮತ್ತು ಗೂಗಲ್ ಮೀಟ್ ಮೂರು ಕಡೆ ಅಂತಲೂ ಆನ್ಲೈನ್ನಲ್ಲಿ ನಿಮ್ಮನ್ನು ತಲುಪುವ ಪ್ರಯತ್ನ ಮಾಡ್ತಾ ಇದ್ದೀವಿ. ಹೇಗೆ ಬೇಕಿದ್ರು ನೀವು ನಮಗೆ ಸಲಹೆ ಸೂಚನೆಗಳನ್ನು ಕಳಿಸಿ. ನಾವು ಸಾಧ್ಯ ಆದರೆ ಇಲ್ಲಿ ಪ್ರಶ್ನೆಗಳಿದ್ದರೆ ಅದಕ್ಕೆ ಉತ್ತರ ಕೊಡಲಿಕ್ಕೆ ನಾವು ಇಲ್ಲಿ ಪ್ರಯತ್ನ ಪಡ್ತೀವಿ. ನಾವು ಈ ಸಮಯದಲ್ಲಿ ಸಾಮಾಜಿಕ ಅಂತರ ಕಾಪಾಡಿಕೊಂಡೇ ಅರಿವು ಸಂಪನ್ಮೂಲ ಕೇಂದ್ರದಲ್ಲಿ ಶರಣಾಣಿಕೆ ಎಷ್ಟು ಜನ ಕೂತು ನೇರವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಉಳಿದವರು ಎಲ್ಲ ಆನ್ಲೈನ್ನಲ್ಲಿ ಬಂದರೂ ಎಲ್ಲರಿಗೂ ನಾನು ಸ್ವಾಗತವನ್ನು ಕೊಡ್ತಾ ನಿಮ್ಮೆಲ್ಲ ಪ್ರೋತ್ಸಾಹ ಹೀಗೆ ಇರಲಿ. ಭಾಗವಹಿಸಿ ಯಾವ ಕಾವ್ಯಗಳನ್ನು ಓದಿದರೆ ಉತ್ತಮ, ನಿಮ್ಗೆ ಯಾವ್ದು ಬೇಕು ಅನ್ನೋ ಸಲಹೆಗಳನ್ನು ನಮಗೆ ನೀಡಿ ಅಂತ ಹೇಳ್ತಾ ಸುದರ್ಶನ ಸಿ ಎಸ್ ಅವರು ಇವತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿ ನಮ್ಮೊಡನೆ ಇದ್ದಾರೆ. ಅವರು ಅರಿವು ಸಂಸ್ಥಾಪಕ ಸದಸ್ಯರಲ್ಲೂ ಒಬ್ಬರು. ಚೆನ್ನಾಗಿ ಸಾಹಿತ್ಯ ಕಾವ್ಯಗಳನ್ನು ಓದ್ಕೊಂಡಿದ್ದಾರೆ. ಇಂಗ್ಲಿಷ್, ಕನ್ನಡ ಮತ್ತು ಸಂಸ್ಕೃತ ಸಾಹಿತ್ಯದಲ್ಲಿ ಚೆನ್ನಾಗಿ ಅಧ್ಯಯನ ಮಾಡಿದ್ದಾರೆ. ಅವರು ನಮಗೆ ಇವತ್ತು ಕನಕದಾಸರ ರಾಮಧಾನ್ಯ ಚರಿತ್ರೆಯನ್ನು ಓದೋದಕ್ಕೆ ಮಾರ್ಗದರ್ಶಿತ ಓದು ಅಂತಾನೆ ಇದಕ್ಕೆ ಹೆಸರು ಕೊಟ್ಟಿದ್ದೀವಿ. ನಾವೆಲ್ಲರೂ ಓದ್ತಾ ಇರ್ತೀವಿ, ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಮಾರ್ಗದರ್ಶನ ಸಂಪನ್ಮೂಲ ವ್ಯಕ್ತಿಗಳು ಮಾಡ್ತಾರೆ. ಸುದರ್ಶನ ಅವರಿಗೆ ನಾನು ಶ್ರೀರಮಣಾಪತಿ ಸಿಂಧು ಶಯನ ಮುರಾರಿ ಮುನಿಕುಲ ಪೂಜಿತಾಂಸಿ ಸರೋರುಹಾಕ್ಷ ಸುದರ್ಶನಾಂಕಿತ ದೇವ ಭವದೂರ ಮಾರಪಿತ ಕೋಸಲಾದೇವಿ ಕುಮಾರ ರಘುಕುಲ ರಾಮ ನೃಪ ವರ ಪೌರಜನಿಕರಾಯ ಪಾಲಿಸು ಸಕಲ ಸಜ್ಜನ. ಈ ಅರಿವು ಸಾಹಿತ್ಯ ವೇದಿಕೆಯ ಓದು ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ಈ ಓದು ಒಬ್ರು ಓದ್ತಾರೆ ಅದಕ್ಕೆ ಅರ್ಥ ವಿವರಿಸ್ತಾರೆ ಅಥವಾ ಅದನ್ನ ಬೇರೆಯವರು ಪ್ರವಚನದ ರೀತಿ ಕೇಳ್ತಾರೆ ಅನ್ನೋ ತರದಕ್ಕಿಂತ ಎಲ್ಲರೂ ಒಟ್ಟಾಗಿ ಓದೋಣ ಅನ್ನೋ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ರೂಪುಗೊಳಿಸಿದೆ. ಎಲ್ಲರಿಗೂ ಓದೋರಿಗೆ ಈಗಾಗಲೇ ಪತ್ರಿಕೆಗಳನ್ನ ಕಳಿಸಿದೆ, ಅವರವರ ಹತ್ರ ಸ್ಕ್ರಿಪ್ಟ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ರಾಮಧಾನ್ಯ ಚರಿತ್ರೆ ಒಂದು ಪುಟ್ಟ ಕಾವ್ಯ, ಸರಳವಾದ ಕಾವ್ಯ. ಅದರ ಮೂಲಕ ನಾವು ಈ ಓದನ್ನು ಪ್ರಾರಂಭ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಪ್ರತಿಯೊಂದು ಭಾಷೆಗೆ ಅದರದೇ ಆದಂಥ ಒಂದು ಜಾಯಮಾನ ಇರುತ್ತೆ, ಪರಂಪರೆ ಇರುತ್ತೆ, ಸಂಸ್ಕೃತಿ ಇರುತ್ತೆ. ಆಯಾಯ ಭಾಷೆಯನ್ನು ಓದ್ತಾ ಆ ಸಂಸ್ಕೃತಿಗೆ ಉಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಕಾವ್ಯದ ಓದು ಸಂಸ್ಕೃತಿಗೆ, ಪರಂಪರೆಗೆ ನಾವು ನಮ್ಮನ್ನು ತೊಡಗಿಸ್ಕೊಳ್ಳುವಂಥ, ಸಂಪರ್ಕಗೊಳಿಸ್ಕೊಳ್ಳುವಂಥ ಒಂದು ಸಾಧನ ಅಂತ ಹೇಳ್ಬೋದು. ಕನ್ನಡ ಸಾಹಿತ್ಯ ಅಂತ ನೋಡಿದ್ರೆ 9ನೇ ಶತಮಾನಕ್ಕಿಂತ ಹಿಂದಿನಿಂದಲೂ ಇದೆ. ಯಾಕಂದರೆ ಮೊದಲ ಕಾವ್ಯ ಕವಿರಾಜ ಮಾರ್ಗ ಬಂದಂತೆ 9ನೇ ಶತಮಾನ, ನಂತರದ ಶತಮಾನಗಳಲ್ಲಿ 10ರಲ್ಲಿ ತುಂಬ ರತ್ನಪ್ರಿಯರಾದ ಪಂಪ ಪನ್ನ ರನ್ನರು ಬಂದರು. 12ರಲ್ಲಿ ವಚನ ಸಾಹಿತ್ಯ ಆಯಿತು. 15, 16ರಲ್ಲಿ ಕುಮಾರವ್ಯಾಸ ದಾಸ ಸಾಹಿತ್ಯ ಬಂತು. 19ನೇ ಶತಮಾನದ ಹೊತ್ತಿಗೆ ಸಾಕಷ್ಟು ಬೆಳೆದಿದ್ದಂಥ ಕನ್ನಡ ಸಾಹಿತ್ಯ 20, 21ನೇ ಶತಮಾನದಲ್ಲಿ ತುಂಬ ಹೊಲಸಾಗಿ ಬರ್ತಾ ಇದೆ. 20ನೇ ಶತಮಾನದ ನವೋದಯ, ನವ್ಯ, ನವ್ಯೋತ್ತರ, ದಲಿತ, ಬಂಡಾಯ ಬೇರೆ ಬೇರೆ ಹಾದಿಗಳನ್ನು ಹಿಡ್ಕೊಂಡು ಹೋಯಿತು. 20ನೇ ಶತಮಾನದಲ್ಲಿ ಕಥೆಗಳು, ಕಾದಂಬರಿಗಳು, ನಾಟಕಗಳು ಹೆಚ್ಚಾಯಿತು, ಪ್ರಬಂಧ ಆಯಿತು, ಪ್ರವಾಸ ಸಾಹಿತ್ಯ ಆಯಿತು. ಎಲ್ಲಾದ ಇವತ್ತಿನ ದಿನದಲ್ಲಿ ಈ ಪರಿಸ್ಥಿತಿ ಇವತ್ತಿನ ಪರಿಸ್ಥಿತಿಯಲ್ಲಿ ಕನ್ನಡ ಸಾಹಿತ್ಯ
ಅಂತರ್ಜಾಲ ತಾಣಗಳಲ್ಲಿ ಬೇರೆ ಬೇರೆ ಪತ್ರಿಕೆಗಳ ಮೂಲಕ ವೆಬ್ ಮ್ಯಾಗಝೈನ್ಗಳ ಮೂಲಕ ಹೆಚ್ಚೆಚ್ಚು ಅಂಕಣಗಳನ್ನು ಹೆಚ್ಚೆಚ್ಚು ಬರಹಗಳನ್ನು ಹೆಚ್ಚೆಚ್ಚು ಕವಿತೆಗಳನ್ನು ಸಾಹಿತ್ಯದ ಓದುಗಳನ್ನು ಸೃಷ್ಟಿಸಿದೆ. ಇದೆಲ್ಲದರ ನಡುವೆ ಕೂಡ ನಾವು ಹಿಂದಿನ ಕಾವ್ಯಗಳನ್ನು ಸವಿಯುವಂತಹ ಅದರ ಸೊಗಸು ಏನು ಅಂತ ತಿಳ್ಕೊಳ್ಳುವಂತಹ ಅದನ್ನು ಇವತ್ತಿಗೆ ಸಂಪರ್ಕಗೊಳಿಸಿಕೊಂಡು ಅದನ್ನು ಜೊತೆಗೊಳಿಸಿಕೊಂಡು ಹೋಗುವಂತಹ ಒಂದು ಕಾರ್ಯಕ್ರಮ ಈ ಪುಸ್ತಕ ಓದು ಅಥವಾ ಕಾವ್ಯ ಓದು ಅಂತ ಅನ್ಬೋದು. ಎಲ್ಲರೂ ಒಟ್ಟಾಗಿ ಓದೋದು ಅಂತಿದ್ರು ಕೂಡ ಒಬ್ರು ಮೂಲತಃ ಓದಬೇಕಾಗತ್ತೆ, ಮಧ್ಯ ಮಧ್ಯದಲ್ಲಿ ಬೇರೆಯವ್ರ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ಬೋದು ಅನ್ನೋದು ಈ ಕಾರ್ಯಕ್ರಮದ ರೂಪುರೇಷೆ. ಈ ಅಂತರ್ಜಾಲ ವಿಧಾನದ ಹೇಗೆ ಅದು ಆಗುತ್ತೆ ಅನ್ನೋದು ಮೊದಲನೇ ಪ್ರಯೋಗ, ಗೊತ್ತಿಲ್ಲ. ಕನಕ ಕಾವ್ಯದ ಓದಿಗೆ ಮುನ್ನ ಒಂದಷ್ಟು ಪೀಠಿಕೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವಿವತ್ತು ಕನಕದಾಸರ ಗ್ರಾಮಧಾನ್ಯ ಚರಿತ್ರೆಯನ್ನು ತಗೊಂಡಿದ್ದೀವಿ. ಈಗ ಹಳೆಗನ್ನಡವೂ ಅಲ್ಲದ ಈಗ ಇತ್ತೀಚಿನದೂ ಅಲ್ಲದ ಮಧ್ಯದ ಕಾಲದಿಂದ ಸರಳವಾದ ಕಾವ್ಯ ಕನಕದಾಸರು ಒಂದು ವಿಭಿನ್ನ ವ್ಯಕ್ತಿತ್ವದ ದಾಸ ಪಂಥದ ಕವಿ. ಪಂಪನ ಹಾಗೆಯೇ ಅವರು ಕವಿಯೂ ಹೌದು ಕಲಿಯೂ ಹೌದು ಅನ್ನುವಂಥವರು, ಸಂತತನ ಇದ್ದಂಥವರು. ಅವರ ಕೀರ್ತನೆಗಳು ಸರಳವಾಗಿರುವಂಥ ಕೀರ್ತನೆಗಳು ಇದೆ, ಹಾಗೆ ನೋಡಿದ್ರೆ ತುಂಬ ತಾರ್ಕಿಕವಾಗಿ ಹೋಗುವಂತಹ ಒಗಟು ಅಂತುವಂತಹ ಕುಂಡಿಗೆಗಳಿವೆ. ಸಾಮಾಜಿಕ ವಿಚಾರಗಳನ್ನೇ ಹೆಚ್ಚು ಎತ್ಕೊಳ್ಳುವಂತಹ ಕವಿ ಕನಕದಾಸರು. ತುಂಬ ಕವಿತೆಯನ್ನು ಎಲ್ಲ ಬೇರೆ ಬೇರೆ ಅವರ ಪಕ್ವತೆಯ ಬೇರೆ ಬೇರೆ ಭಾಗಗಳಲ್ಲಿ ಬರೆದಿದ್ದಾರೆ. ಅವರು ಎರಡು ದೇವಸ್ಥಾನಗಳನ್ನು ಕಟ್ಟಿದ್ರು ಅನ್ನೋ ಒಂದು ಐತಿಹ್ಯ ಇದೆ, ಬಾಣದಲ್ಲಿ ಮತ್ತು ಕಾಗಿನಲೆಯಲ್ಲಿ. ಎರಡು ದೇವಸ್ಥಾನಗಳ ಸಂದರ್ಭದಲ್ಲಿ ಕಾವ್ಯಗಳನ್ನು ಕಟ್ಟಿರೋರಿದ್ದಾರೆ. ಆನಂತರದಲ್ಲಿ ಅವರು ಹರಿದಾಸರಾದರು, ದಾಸಪಂಥಕ್ಕೆ ಬಂದರು, ತಾತಾಚಾರ್ಯರ ಶಿಷ್ಯರಾದರು, ವ್ಯಾಸರಾಯರ ಶಿಷ್ಯರಾದರು, ಹೀಗೆ ಬೇರೆ ಬೇರೆ ಹಂತದಲ್ಲಿ ಬೆಳೀತಾ ಹೋದಂಥವರು. ಅವರ ಕಾವ್ಯವನ್ನು ನಾವು ತಗೊಂಡಿರೋದು ಇವತ್ತಿನ ಹಿನ್ನೆಲೆಯಲ್ಲಿ ತುಂಬ ಸಾರ್ಥಕ ಅಂತ ಅನ್ಸುತ್ತೆ. ಎರಡನೇ ಕಾರಣ ರಾಮಧಾನ್ಯ ಚರಿತೆಯನ್ನು ತಗೊಂಡಿರೋದು ಈ ಕೋವಿಡ್ ಸಂಕಷ್ಟದ ಕಾಲದಲ್ಲಿ ತುಂಬ ಪ್ರಮುಖವಾದ ವಿಚಾರ ಅಂತ ನನಗೆ ವೈಯಕ್ತಿಕವಾಗಿ ಅನ್ಸುತ್ತೆ. ಅನೇಕ ಕವಿತೆಗಳಿದೆ, ಅನೇಕ ಕಾವ್ಯಗಳಿದೆ, ಎಲ್ಲರೂ ಮನೋಲ್ಲಾಸವನ್ನು ಕೊಡುತ್ತೆ, ಮನಸ್ಸಿನ ವಿಕಾಸಕ್ಕೆ ದಾರಿ ತೋರಿಸುತ್ತೆ, ನೀವು ಹೇಗೆ ಬೆಳವಣಿಗೆಯನ್ನು ಸಾಧಿಸಬೇಕು ಅಂತ ತೋರಿಸುತ್ತೆ. ಆದರೆ ರಾಮಧಾನ್ಯ ಚರಿತೆ ಅಡ್ವರ್ಸಿಟಿಯಲ್ಲಿ ನಾವು ಹೇಗೆ ಬದುಕಬೇಕು ಅಂತ ಕಲಿಸುತ್ತೆ. ನಾವು ಅನೇಕ ಕೋಶಂಟ್ಗಳನ್ನು ಹೇಳ್ತೀವಿ, ಇಂಟೆಲಿಜೆನ್ಸ್ ಕೋಶಂಟ್, ಎಮೋಷನಲ್ ಕೋಶಂಟ್, ಸೋಷಿಯಲ್ ಕೋಶಂಟ್. ಇವತ್ತಿನ ದಿನ ನಾವು ಅಡ್ವರ್ಸಿಟಿ ಕೋಶಂಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಥವಾ ಅಡ್ವರ್ಸಿಟಿ ಕೋಶಂಟ್ ತನಕ ತಲುಪಿದೀವಿ ಅಂತ ಹೇಳ್ಬೋದು. ಬುದ್ಧಿಮತ್ತೆ ಇರ್ಬೋದು, ಭಾವಮಯತೆ ಇರ್ಬಹುದು, ಅಥವಾ ಸಾಮಾಜಿಕ ಸಾಮರಸ್ಯತೆಗಳನ್ನು ದಾಟಿವಾಗ ನಾವು ಪ್ರತಿಕೂಲ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸ್ತೀವಿ, ಹೇಗೆ ಎದುರಿಸ್ತೀವಿ ಅನ್ನೋದನ್ನು ನಾವು ಹೇಗೆ ಬೆಳೆಸ್ಕೊಳ್ತೀವಿ ಅನ್ನೋದನ್ನು ರಾಮಧಾನ್ಯ ಚರಿತೆ ತುಂಬ ಗಟ್ಟಿಯಾಗಿ ಕಟ್ಕೊಡುತ್ತೆ ಅನ್ನೋ ಕಾರಣಕ್ಕೆ ಇವತ್ತಿನ ಸಂದರ್ಭದಲ್ಲಿ ರಾಮಧಾನ್ಯ ಚರಿತೆ ಮುಖ್ಯ ಆಗುತ್ತೆ. ಕೆಲವಷ್ಟು ಹಂತಗಳಲ್ಲಿ ರಾಮಧಾನ್ಯ ಚರಿತೆ ತಪ್ಪಾಗಿ ಗ್ರಹಿಕೆ ಆಗಿದೆ ಅಂತ ಕೂಡ ನನಗೆ ವೈಯಕ್ತಿಕವಾಗಿ ಅನಿಸಿದೆ. ಎಷ್ಟೋ ಸಲ ರಾಮಧಾನ್ಯ ಚರಿತೆ ಹೇಳ್ತಾ ಇದು ಬಡವ ಬಲ್ಲಿದರ ನಡುವಿನ ಒಂದು ವೈಷಮ್ಯವನ್ನು ತೋರಿಸುತ್ತೆ, ತಾರತಮ್ಯ ತೋರಿಸುತ್ತೆ, ಜಾತೀಯತೆಯ ವಿಚಾರವನ್ನು ತೋರಿಸುತ್ತೆ ಅಂತ ಹೇಳುತ್ತೆ. ಆದರೆ ಇಡೀ ರಾಮಧಾನ್ಯ ಚರಿತೆಯನ್ನು ಮೊದಲಿನಿಂದ ಕಡೆ ತನಕ ಓದ್ದಾಗ ಹಾಗಿಲ್ಲ ಅಂತ ಬಹಳ ಸಲ ಅನಿಸುತ್ತೆ. ಅದು ಮನುಷ್ಯರ ಮೇಲಾಟವನ್ನು ತೋರಿಸುತ್ತೆ, ಹೊಟ್ಟೆಕಿಚ್ಚಿನ ಒಂದು ರೀತಿ ಹೇಗೆ ಬದಲಾವಣೆಗಳನ್ನು ಆಗುತ್ತೆ ಅನ್ನೋದನ್ನು ತೋರಿಸುತ್ತೆ. ನಮ್ಮ ಕೌರವ ಪಾಂಡವರ ಕಥೆಯಲ್ಲೇ ಆ ಹೊಟ್ಟೆಕಿಚ್ಚು ಇಬ್ಬರು ಒಂದೇ ವಂಶದವರು, ಅಲ್ಲಿ ಯಾವ ಜಾತಿಯ ಮೇಲಾಟ ಇಲ್ಲ, ಅದೇ ಹೊಟ್ಟೆಕಿಚ್ಚಿನ ಮೇಲಾಟ ತುಂಬ ಇದೆ. ಅದನ್ನು ನಾವು ನೋಡ್ತೀವಿ, ಅದನ್ನೇ ಕೂಡ ಇಲ್ಲೂ ನೋಡ್ತೀವಿ. ಇನ್ನೊಂದು ತುಂಬ ಮುಖ್ಯವಾದಂಥ ವಿಚಾರ ರಾಮಧಾನ್ಯ ಚರಿತೆಯಲ್ಲಿ ಅಂದರೆ ಅನೇಕ ಸಾಹಿತ್ಯ ಕೃತಿಗಳಲ್ಲಿ ಬೇರೆ ಬೇರೆ ರೀತಿಯ ನಾಯಕ ಪಾತ್ರಗಳು ಅಥವಾ ಪಾತ್ರಗಳು ಬರುತ್ತೆ. ಪಂಚತಂತ್ರದಲ್ಲಿ ಪ್ರಾಣಿಗಳ ಪಾತ್ರ ಬರುತ್ತೆ. ಆದರೆ ಧಾನ್ಯಗಳು ಪಾತ್ರವನ್ನು ವಹಿಸಿದಂಥ ನನಗೆ ಗೊತ್ತಿರೋ ಒಂದೇ ಕಾವ್ಯ ರಾಮಧಾನ್ಯ ಚರಿತೆ ಅಂತ ಹೇಳ್ಬೋದು. ಹಾಗೆ ತುಂಬ ವಿಭಿನ್ನವಾದಂಥ ವಿಶಿಷ್ಟವಾದಂಥ ರಾಮಧಾನ್ಯ ಚರಿತೆಯನ್ನು ನಾವಿವತ್ತು ಓದಲಿಕ್ಕೆ ಹೋಗಿದ್ದೀವಿ. ರಾಮಧಾನ್ಯ ಚರಿತೆ ಸಾಧಾರಣ ನಮ್ಮೆಲ್ಲ ರಾಮಾಯಣ ಮಹಾಭಾರತ ಕಥೆಗಳ ಆಗುವ ಹಾಗೆ ಪ್ರಾರಂಭ ಆಗುತ್ತೆ. ಯುಧಿಷ್ಠಿರ ಮಹಾರಾಜನಿಗೆ ಶಾಂಡಿಲ್ಯ ಮುನಿಗಳು ಹೇಳುವಂತಹ ಕಥೆ ಇದು. ಯುಧಿಷ್ಠಿರ ಕೌರವೇಂದ್ರನ ಜೊತೆಗೆ ಜೂಜಾಡ್ತಾನೆ, ಜೂಜಿನಲ್ಲಿ ಸೋಲ್ತಾನೆ, ಸೋತು ವನವಾಸಕ್ಕೆ ಬರ್ತಾನೆ. ವನವಾಸಕ್ಕೆ ಬಂದಂತ ನಾಲ್ಕು ಜನ ರಾಜರು ನಮ್ಮ ನಡುವೆ ಇದ್ದಾರೆ. ತುಂಬಾ ಸತ್ಯವ್ರತರು, ವೀರವ್ರತರು ಅಂತ ಹೇಳುವಂತ ನಾಲ್ಕು ಜನ. ಅವರಲ್ಲಿ ಯುಧಿಷ್ಠಿರ ಒಬ್ಬ, ನಳನ್ ರೂಪ ಒಬ್ಬ, ರಾಮ ಒಬ್ಬ, ಹಾಗೂ ಹರಿಶ್ಚಂದ್ರ ಒಬ್ಬ. ನಾಲ್ಕು ಜನ ಬೇರೆ ಬೇರೆ ಸಂದರ್ಭದಲ್ಲಿ ವನವಾಸಕ್ಕೆ ಬರ್ತಾರೆ. ವನವಾಸದ ಮೂಲಕ ಅವರು ಬೆಳೀತಾರೆ. ವನವಾಸದಲ್ಲಿ ಅವರು ಓಡಾಡ್ತಾ ಜನತೆಗೆ ಒಂದು ಬೇರೆ ಮಾರ್ಗದರ್ಶನವನ್ನು ಕೊಡ್ತಾರೆ. ಪುನಃ ವಾಪಸ್ ಅವರ ಸ್ಥಾನಕ್ಕೆ ಬಂದು ಅವರು ಪಟ್ಟಾಭಿಷಿಕ್ತರಾಗಿ ಸುಖವಾಗಿ ಬದುಕ್ತಾರೆ ಅನ್ನುವಂಥ ಒಂದು ಕಥಾವಸ್ತುವನ್ನು ಈ ನಾಲ್ಕು ಜನದ ಕಥೆಗಳಲ್ಲಿ ನಾವು ಓದ್ತೀವಿ. ಅದರಲ್ಲಿ ಯುಧಿಷ್ಠಿರ ಬರ್ತಾನೆ. ಯುಧಿಷ್ಠಿರ ಬಂದು ಕೌರವೇಂದ್ರನ ಎದುರು ಸೋತು ವನವಾಸಕ್ಕೆ ಬಂದಾಗ ಶಾಂಡಿಲ್ಯ ಮುನಿಗಳು ಅವನನ್ನು ಎದುರಾಗ್ತಾರೆ. ಎದುರಾಗಿ ಅವನಿಗೆ ಮಾತಾಡ್ತಾರೆ. ಮಾತಾಡುವಾಗ
ನಿಮಗೇನು ಉಪಚಾರ ಮಾಡಬೇಕು ಅಂತ ಹೇಳಿದಾಗ ಯುಧಿಷ್ಠಿರ ಹೇಳ್ತಾನೆ, ನಿಮ್ಮನ್ನು ನೋಡಿದ್ದೆ ನನಗೆ ಸಾರ್ಥಕ ಅನ್ನಿಸ್ತು, ತುಂಬ ಸುಖ ಆಯಿತು, ಮನಸ್ಸಿಗೆ ಮನೋಲ್ಲಾಸ ಬಂತು, ಆದರೂ ನೀವೇನಾದರೂ ಹೇಳೋದಾದ್ರೆ ಕೇಳಲಿಕ್ಕೆ ನಾನು ತಯಾರಿದ್ದೀನಿ ಅಂತ. ಈ ತರಹದ ಕತೆ ಮಹಾಭಾರತದಲ್ಲಿ ಮತ್ತೆ ಮತ್ತೆ ಪುನರಾವರ್ತನೆ ಆಗುತ್ತೆ. ಆಗ ಯುಧಿಷ್ಠಿರನಿಗೆ ಕಾಂಡೀಯ ಮುನಿಗಳು ರಾಮನ ಕಥೆಯನ್ನು ನಾನು ಹೇಳ್ತೀನಿ, ಈ ನಾಲ್ಕು ಜನ ಹೆಸರು ಅವರೇ ಹೇಳ್ತಾರೆ ಸತ್ಯವ್ರತರು ಅಂತ ಹೇಳಿ ರಾಮನ ಕಥೆಯನ್ನು ಹೇಳ್ತೀನಿ ಅಂತ ಹೇಳ್ತಾರೆ. ಅದನ್ನ ಕನಕದಾಸರು ಭೂವಿಗೆ ಅಚ್ಚರಿಯಾಗುವ ಪರಿಯಲ್ಲಿ ನಾನು ಈ ಮಹಾಕಥೆಯನ್ನ ಹೇಳ್ತೀನಿ, ಪ್ರೇಮದಿಂದ ಆಧರಿಸಿ ಹೇಳ್ತೀನಿ ಅಂತ ಹೇಳಿ ಇದನ್ನ ಪ್ರಾರಂಭ ಮಾಡ್ತಾರೆ. ಈಗ ರಾಮಧಾನ್ಯ ಚರಿತೆಯ 27ನೇ ಪದ್ಯದಿಂದ ನಾನು ಓದನ್ನ ಪ್ರಾರಂಭ ಮಾಡ್ತೇನೆ. ಎಡದ ಕಡೆಯಲ್ಲಿ ಕಪಿ ಕುಲೇಂದ್ರನ ಗರಣ, ಬಲದಲ್ಲಿ ರಾವಣಾನುಜ ಸಡಗರಲಿ, ಮುನಿಕರವು ಇದಿರಲಿ ಹಿಂದೆ ವಾನರರು, ಮಡದಿ ಲಕ್ಷ್ಮಣ ದೇವರಿರುವರು ಬಿಡದೆ ಚಿಮ್ಮಲು ಚಾಮರಂಗಳ ಪಡವಿಪತಿ ಶ್ರೀರಾಮ ಸಿಂಹಾಸನದಲ್ಲಿ ರಂಜಿಸಿದ. ಯುಧಿಷ್ಠಿರನಿಗೆ ಕಥೆಯನ್ನು ಹೇಳ್ತಾ ಇರುವಾಗ ಅವರು ಹೇಳ್ತಾರೆ, ಶ್ರೀರಾಮನ ಕಥೆಯನ್ನು ಹೇಳ್ತಾರೆ. ಇದು ರಾಮ ಧಾನ್ಯ ಚರಿತೆ, ಇದು ಧಾನ್ಯದ ಚರಿತೆಯೂ ಹೌದು ರಾಮನ ಚರಿತೆಯೂ ಹೌದು. ಈ ರಾಮಧಾನ್ಯ ಚರಿತೆಯಲ್ಲಿ ಮೊದಲ ಮೂರು ಭಾಗಗಳನ್ನು ಮಾಡಿಕೊಂಡ್ರೆ ಮೊದಲ ಭಾಗದಲ್ಲಿ ರಾಮನ ಚರಿತೆ ಬರುತ್ತೆ. ರಾಮ ಹುಟ್ಟಿದಾಗಿನಿಂದ ಹಿಡಿದು ಅವನು ಸೀತೆಯನ್ನ ಪಡೆಯಲಿಕ್ಕಾಗಿ ಲಂಕೆ ಹೋಗೋದು, ಲಂಕೆಯಲ್ಲಿ ರಾವಣನ ಸಾಯಿಸೋದು, ರಾವಣನ ಸಾಯಿಸಿ ವಾಪಸ್ ಬರೋದ್ರ ತನಕ ಮೊದಲನೇ ಆಗುತ್ತೆ. ವಾಪಸ್ ತಗೊಳ್ತಾ ಇದ್ದೀವಿ ಏರಿ ಬಂದ ಅಂತ. ಬೇರೆ ಬೇರೆ ಐತಿಹ್ಯಗಳಿದೆ ರಾಮ ಬರೋದ್ರ ಬಗ್ಗೆ. ರಾಮ ಪುಷ್ಪಕ ವಿಮಾನದಲ್ಲಿ ಸೀತೆ ಜೊತೆ ಬಂದ, ಮಿಕ್ಕವರೆಲ್ಲ ಬಂದಿರುತ್ತೆ. ಎಷ್ಟೊಂದು ದೊಡ್ಡ ವಾನರ ಗರಣ, ಎಷ್ಟೊಂದು ದೊಡ್ಡ ದಾನವ ಗರಣ, ಎಲ್ಲರೂ ಸೇರಿಸ್ಕೊಂಡು ಅವ್ರನ್ನ ಅಯೋಧ್ಯೆಗೆ ಬರ್ಬೇಕಾದ್ರೆ ಅವರೆಲ್ಲ ನೆಲಮಾರ್ಗದಲ್ಲೇ ಬಂದಿರ್ಬೇಕು, ಎಲ್ಲರೂ ಹಾಕೊಂಡು ಬಂದಿರಲಿಕ್ಕಿಲ್ಲ ಅನ್ನುವಂಥ ಒಂದು ತಾರ್ಕಿಕ ಹಿನ್ನೆಲೆಯನ್ನ ಕನಕದಾಸ ಒಪ್ಕೊಂಡು ಆ ಮೂಲಕ ಬರ್ತಾ ಇರ್ತಾರೆ. ಆ ರಥದಲ್ಲಿ ಬರ್ತಾರೆ, ಸೀತೆಗೆ ಅವನು ಸೇತುವೆಯನ್ನು ತೋರಿಸ್ತಾನೆ, ನಾವೀಗ ಸಾಗರಕ್ಕೆ ಸೇತುವೆ ಕಟ್ಟಿದ್ದೀವಿ ಅಂತ. ಸೇತುವೆಯನ್ನು ದಾಟ್ಕೊಂಡು ರಾಮೇಶ್ವರಕ್ಕೆ ಬರ್ತಾರೆ. ರಾಮೇಶ್ವರಕ್ಕೆ ರಾಮಾಯಣದ ಕಥೆ ಹೇಗೆ ಹೋಗಿರುತ್ತೋ ಅಂದರೆ ವಿಭಿನ್ನ ರೀತಿಯಲ್ಲಿ ಪರ್ಯಾಯ ಗತಿಯಲ್ಲಿ ಇದು ಬರ್ತಾ ಇದೆ. ರಾಮ ಹೇಗೆ ಅಯೋಧ್ಯೆಯಿಂದ ಲಂಕೆ ತನಕ ಹೋದ, ಈಗ ಲಂಕೆಯಿಂದ ಅಯೋಧ್ಯೆ ತನಕ ಬರ್ತಾ ಇದ್ದಾನೆ. ರಾಮೇಶ್ವರದಲ್ಲಿ ರಾಮ ಬಂದು ಪೂಜೆಯನ್ನು ಮಾಡಿ ಮತ್ತೆ ಮೃಡನ ಪೂಜೆಯನ್ನು ಮಾಡಿ, ಮುಂಚೆ ಕೂಡ ಅವನು ಮೃಡನ ಪೂಜೆಯನ್ನು ಮಾಡಿರ್ತಾನೆ, ಮತ್ತೆ ಈಶ್ವರನ ಪೂಜೆಯನ್ನು ಮಾಡಿ ಬರ್ತಾನೆ. ಬೇರೆ ಬೇರೆ ಆಶ್ರಮಗಳಿಗೆ ಬರ್ತಾನೆ, ವಾಲ್ಮೀಕಿ ಆಶ್ರಮಕ್ಕೆ ಬರ್ತಾನೆ, ಅಲ್ಲಿಂದ ಮುಚುಕುಂದ ಆಶ್ರಮಕ್ಕೆ ಬರ್ತಾನೆ. ಮುಚುಕುಂದ ಆಶ್ರಮದ ಹತ್ತಿರದಲ್ಲಿ ಈ ಕಥೆ ನಡೆಯುತ್ತೆ. ಇದು ಪ್ರಸ್ತುತ ಸಂದರ್ಭ. ಇದು ಯಾವ ಜಾಗ ಇರಬಹುದು ಅಂತ ಯೋಚನೆ ಮಾಡೋದಾದ್ರೆ ಇದು ಪಂಚನದಿ ಗಳ ನಾಡು ಅಂತ ಮಧ್ಯದಲ್ಲಿ ರಾಮಧಾನ್ಯ ಚರಿತೆಯಲ್ಲಿ ಹೇಳ್ತಾರೆ. ಆದರೆ ಪಂಚನದಿ ಅಂದ ತಕ್ಷಣ ಇವತ್ತಿನ ಪಂಜಾಬ್ ಅಂತ ಅಂದ್ಕೊಳ್ಬೇಕಾದ ಅಗತ್ಯ ಇಲ್ಲ. ಗೋದಾವರಿಯ ಸನಿಹದಲ್ಲಿ ಈ ಘಟನೆ ನಡೆದಿದೆ ಅಂತ ಅನಿಸುತ್ತೆ. ಯಾಕಂದ್ರೆ ಯುಧಿಷ್ಠಿರ ಕಾಮ್ಯಕ ವನದಲ್ಲಿ ಬಂದಿದ್ದಾನೆ, ಇವನು ವನದಲ್ಲಿ ಬಂದಾಗ ಗೌತಮ ಋಷಿಗಳ ಹೆಸರು ಮತ್ತೆ ಮತ್ತೆ ಇಲ್ಲಿ ಪ್ರಸ್ತಾಪ ಆಗುತ್ತೆ. ಗೌತಮ ಋಷಿಗಳು ಇದ್ದಂತ ಸ್ಥಳ ಗೋದಾವರಿ ಜಾಗ. ಗೌತಮ ಋಷಿಗಳು ತುಂಬಾ ಮುಖ್ಯವಾದಂಥ ಋಷಿಗಳು. ಯಾಕೆ ಈ ರಾಮಧಾನ್ಯ ಚರಿತೆ ರಾಗಿ ಇವುಗಳಿಗೆ ಸಂಬಂಧಪಟ್ಟಂಗೆ ಗೌತಮರು ಮುಖ್ಯ ಆಗ್ತಾರೆ ಅಂತಂದ್ರೆ, ಮುಂಚೆ ಒಂದು ಕಾಲದಲ್ಲಿ ಇಡೀ ಭಾರತ ಭೂ ಪ್ರದೇಶದಲ್ಲಿ ಎಲ್ಲ ಕಡೆ ಬರ ಬಂದಿರುತ್ತೆ, ಕ್ಷಾಮ ಬಂದಿರುತ್ತೆ, ಏನು ಬೆಳೀತಾ ಇರಲ್ಲ. ಎಲ್ಲ ಋಷಿ ಮುನಿಗಳು ಎಲ್ಲರೂ ಹೋಗಿ ಗೌತಮಾಶ್ರಮಕ್ಕೆ ಹೋಗ್ತಾರೆ. ಯಾಕಂದ್ರೆ ಗೌತಮಾಶ್ರಮದಲ್ಲಿ ಎಲ್ಲ ರೀತಿಯ ಧಾನ್ಯಗಳು ಇರುತ್ತೆ. ಎಲ್ಲ ಧಾನ್ಯಗಳನ್ನು ಇಟ್ಟುಕೊಂಡು ಗೌತಮರು ಎಲ್ಲರಿಗೂ ಆ ಇಡೀ ಬರಗಾಲವನ್ನು ನೀಗಿಸುವ ಹಾಗೆ ಒಂದು ಮಾರ್ಗವನ್ನು ಆಲೋಚನೆ ಮಾಡಿರ್ತಾರೆ ತುಂಬ ಮುಂಚೆ, ಈ ಕತೆ ನಡೀತಾ ಇದ್ದಂಥ ಸಂದರ್ಭದಲ್ಲೆಲ್ಲ. ಹಾಗಾಗಿ ಗೌತಮರ ಸ್ಥಳದಲ್ಲಿ ಎಲ್ಲ ಧಾನ್ಯಗಳು ಇದ್ದವು ಅನ್ನೋದಕ್ಕೆ ಒಂದು ಐತಿಹ್ಯ ಕೂಡ ಕನಕದಾಸ ಇಟ್ಕೊಂಡು ಈ ರಾಮಧಾನ್ಯ ಚರಿತೆಯಲ್ಲಿ ಗೌತಮರನ್ನ ತಗೊಂಡು ಬರ್ತಾರೆ. ಆ ಸಂದರ್ಭದಲ್ಲಿ ಗೌತಮರ ಆಶ್ರಮದ ಹತ್ತಿರದಲ್ಲಿ ಮುಚುಕುಂದ ಆಶ್ರಮಕ್ಕೆ ಬಂದಿದ್ದಾರೆ. ಎಲ್ಲ ಋಷಿಮುನಿಗಳು ಬಂದಿರ್ತಾರೆ, ಬೇರೆ ಬೇರೆ ಋಷಿಗಳ ಹೆಸರನ್ನು ಹೇಳ್ತಾರೆ ಕನಕದಾಸರು. ಎಲ್ಲ ಋಷಿಮುನಿಗಳು ಸೇರಿದ್ದಾಗ ಮಧ್ಯದಲ್ಲಿ ರಾಮ ಕೂತಿದ್ದಾನೆ, ಎಡಗಡೆಯಲ್ಲಿ ವಾನರ ಸಮೂಹ ಇದೆ ಕಪಿ ಕುಲೇಂದ್ರನ ಗರಣ, ಬಲಗಡೆಯಲ್ಲಿ ದಾನವ ಸಮೂಹ ಇದೆ ರಾವಣಾನುಜ ಗರಣ, ಮುಂದೆ ಮುನಿಕರ ಇದೆ, ಮುನಿ ನಿಕರ ಅಂದ್ರೆ ಗುಂಪು, ಮುನಿ ನಿಕರ ಇದೆ, ಹಿಂದೆ ವಾನರರು, ಲಕ್ಷ್ಮಣ ಮತ್ತು ಮಡದಿ ಸೀತೆ ಇಬ್ಬರು ಚಾಮರ ಬೀಸ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ಶ್ರೀರಾಮ ಸಿಂಹಾಸನದಲ್ಲಿ ರಂಜಿಸಿದ ಅನ್ನೋದನ್ನ ನಾವು 27ನೇ ಪದದಲ್ಲಿ ಓದಿದ್ವಿ. ಮುಂದೆ ಅಲ್ಲಿ ನೆರೆದ ಮಹಾಮುನೀಶ್ವರರೆಲ್ಲ ತರಿಸಿದರು ಅಖಿಲ ವಸ್ತುವ ಬೆಲ್ಲ ಸಕ್ಕರೆ ಜೇನುತುಪ್ಪ ರಸಾಯನಗಳಲ್ಲಿ, ಗುಲ್ಲರಿಸಿ ರಚಿಸಿದ ಸುಭಕ್ಷಗಳೆಲ್ಲವನ್ನು ತುಂಬಿದರು, ಅಡಿಗೆಗಳಲ್ಲಿ ಜೋಡಿಸಿ ಹೊರಿಸಿ ತಂದರು ರಾಮನ ಮಲಗಕ್ಕೆ. ಗೌತಮರು ಸುಭಿಕ್ಷವನ್ನ ತರಿಸುವ ಹೆಸರಾಂತರಾದಂತಹ ಮಹಾಮುನಿಗಳು, ಆಗಲೇ ಒಂದು ಬರಗಾಲದ ಬಗ್ಗೆ ಹೇಳಿದಾದ್ರು ಹಾಗೆ ತಂದಂಥವ್ರು. ಆ ಸಂದರ್ಭದಲ್ಲಿ ಇಲ್ಲಿ ಎಷ್ಟೊಂದು ಜನ ಬಂದಿದ್ದಾರೆ, ವಾನರರಿದ್ದಾರೆ, ದಾನವರಿದ್ದಾರೆ, ಮುನಿಕುಲರಿದೆ, ಎಲ್ಲರಿಗೂ ಭೋಜನ ಆಗ್ಬೇಕಲ್ಲ, ಬೇರೆ ಬೇರೆ ಭೋಜನ ವಸ್ತುಗಳನ್ನು ತರ್ತಾರೆ. ಎಲ್ಲ ಧಾನ್ಯಗಳನ್ನು ತರಿಸಿ
ಆ ಧಾನ್ಯಗಳನ್ನ ಬೆಲ್ಲ ಸಕ್ಕರೆ ಜೇನುತುಪ್ಪ ಬೇರೆ ಬೇರೆ ರಸಾಯನಗಳಲ್ಲಿ ಇರಿಸಿ ಗುಲ್ಲರಿಸಿ ಅದನ್ನ ಉಬ್ಬಿಸಿ ಸಡಗರದಿಂದ ಉಬ್ಬಿಸಿ ಬೇರೆ ಬೇರೆ ಪದಾರ್ಥಗಳನ್ನ ಮಾಡಿದ್ದಾರೆ ಅನೇಕ ಪದಾರ್ಥಗಳನ್ನ ಮಾಡಿದ್ದಾರೆ ಈ ಪದಾರ್ಥಗಳನ್ನೆಲ್ಲ ತಂದು ಹೆಡಿಗೆ ಹೆಡಿಗೆಗಳಲ್ಲಿ ಬುಟ್ಟಿ ಬುಟ್ಟಿಯಾಗಿ ತಂದು ಅಲ್ಲಿ ಒಟ್ಟಿದ್ದಾರೆ ತಂದು ಇಟ್ಟಿದ್ದಾರೆ ಎಲ್ಲರಿಗೂ ಕೂಡ ಜೋಡಿಸಿ ಹೊಡಿಸಿ ತಂದರು ರಾಮನ ಒಲಗಕ್ಕೆ ರಾಮನ ಒಲಗಕ್ಕೆ ತಂದು ಎಲ್ಲರಿಗೂ ಕೊಡ್ತಾರೆ ರಾಮ ಕೂಡ ಎಲ್ಲಕ್ಕೂ ಹೇಳ್ತಾನೆ ತಗೊಳ್ಳಿ ನಿಮಗೆ ಸರಿ ಅನಿಸಿದ್ದನ್ನೆಲ್ಲ ತಗೊಳ್ಳಿ ಅಂತ ಹೇಳ್ತಾನೆ ಎಲ್ಲರೂ ಆ ಭಕ್ಷ್ಯ ಭೋಜ್ಯಗಳನ್ನ ಮನಸ್ಸು ಇಚ್ಛೆ ತಿಂದು ತೃಪ್ತರಾಗಿ ಸಂತೃಪ್ತಿಯಿಂದ ಇದ್ದಂತಹ ಸಂದರ್ಭದಲ್ಲಿ ರಾಮ ಸಾಧಾರಣವಾಗಿ ದೇವರು ಮಾಡುವಂತಹ ಲೀಲೆ ಇದು ಏನಾದ್ರೂ ಒಂದನ್ನ ಜನಕ್ಕೆ ಹೇಳಬೇಕು ಅಂದಾಗ ಅವನೇ ಒಂದು ನಾಟಕವನ್ನ ಮಾಡ್ತಾನಲ್ಲ ಹಾಗೆ ರಾಮ ಹನುಮಂತನ ಕರೀತಾನೆ ಮುಂದಿನ ಪದ್ಯವನ್ನ ಓದ್ತಾ ಇದ್ವಿ ಅಲ್ಲಿನ ಸುತ ಬಾರೆಂದು ರಘುನಂದನನು ಕರುಣಗಳ ಇವರ ರುಚಿ ಎಂತೆನಲು ಕರಗಳ ಮುಗಿದು ನಯಿಸಿದನು ರಘುಪತಿಗೆ ಇನ್ನ ಕುಲಾನ್ವಯ ತಿಲಕ ಚಿತ್ತೈಸು ಎನಗೆ ತವಿಯಬಹುದು ಇನ್ನು ಧಾನ್ಯದ ತನುವ ನೀಕ್ಷಿಸಬೇಕು ದೇವರು ಕರೀಸಿ ನೀವೆಂತ ಅನೇಕ ಭೋಜನ ವಸ್ತುಗಳನ್ನ ತಿಂದಾಗಿದೆ ತಿಂದಾಗ ಅನಿಲ ಸುತ ಅಂದ್ರೆ ಗಾಳಿಯ ಮಗ ಹನುಮಂತ ಹನುಮಂತನ ಕರೀತಾನೆ ರಾಮ ಬಾಪ ನೀನು ಬಾರೆಂದು ರಘುನಂದನ ಅನಿಲ ಸುತನ್ನ ರಘುನಂದನ ಕರೀತಾನೆ ಹೇಗೆ ಆ ಪದಗಳನ್ನು ಉಪಯೋಗಿಸ್ತಾರೆ ನೋಡಿ ವಾಯುವಿನ ಮಗನನ್ನ ರಘುವಂಶದ ನಂದನ ಕರೀತಾನೆ ರಘುನಂದನ ಕರುಣಗಳು ಇವರ ರುಚಿ ಎಂತೆಲ್ಲ ಅವನ ಕರುಣೆಗೆ ಕೇಳ್ತಾನೆ ಏನಪ್ಪಾ ಇದರ ರುಚಿ ಹೇಗಿತ್ತು ನಿನಗೆ ಸವಿ ಆಯ್ತಾ ಅಂತ ಕೇಳ್ತಾನೆ ಆಗ ಅವನು ಕರಗಳನ್ನು ಮುಂದೆ ವಿನ್ಯಸ್ಕೊಳ್ತಾನೆ ಹನುಮಂತ ಸದಾ ಸೇವಕತನವನ್ನ ತೋರಿದ್ದಂಥವನು ಸೇವಕರ ಸೇವಕ ಅಂತ ಅನ್ನಿಸ್ಕೊಂಡಂಥವನು ಆದ್ರೆ ಆ ಸೇವಕತನದಲ್ಲೂ ತುಂಬಾ ಸಖ್ಯಭಾವವನ್ನ ಇಟ್ಕೊಂಡಂಥವನು ರಾಮನ ಜೊತೆಗೆ ಮಾತಾಡ್ಲಿಕ್ಕೆ ಸರಿಸಮನಾಗಿ ಮಾತಾಡ್ಲಿಕ್ಕೆ ಆಗ್ತಿದ್ದಂಥವನು ಹನುಮಂತ ಅವನ ಬುದ್ಧಿಶಕ್ತಿಯಲ್ಲಾಗ್ಲಿ ಯುಕ್ತಿಯಲ್ಲಾಗ್ಲಿ ಎಲ್ಲದರಲ್ಲೂ ರಾಮನಿಗೆ ಸರಿಸಮನಾಗಿದ್ದವನು ಹನುಮಂತ ಹಾಗಾಗಿ ಹನುಮಂತನ ಕೇಳಿದಾಗ ಹನುಮಂತ ವಿನಯಿಸ್ಕೋತಾನೆ ಸ್ವಾಮಿ ಬೇಕಾದ್ರೆ ತಿಂದಿದ್ದೀವಿ ನಾವು ಆದ್ರೆ ತಿಂದ ಪದಾರ್ಥಗಳ ರುಚಿ ಏನು ಅಂತ ಕೇಳ್ತಿರಲ್ಲ ಅದಕ್ಕೆ ಮುಂಚೆ ಅವ್ರು ಹೆಂಗಿತ್ತು ಅಂತ ನೋಡೋಣ ಅಂತ ಇನ ಕುಲ ಅನ್ವಯ ತಿಲಕ ಇನ ಕುಲ ರವಿಯ ಕುಲ ಸೂರ್ಯವಂಶದ ತಿಲಕ ರಾಮ ಇನ ಕುಲ ಅನ್ವಯ ತಿಲಕ ಚಿತ್ತ ಇತ್ತು ಕೇಳ್ಕೊಪ್ಪ ಎನಗೆ ಸವಿಯಬಹುದು ನನಗೆ ಎಲ್ಲ ಸವಿಯಾಗಿತ್ತು ಇನ್ನು ಧಾನ್ಯದ ತನುವ ನೀಕ್ಷಿಸಬೇಕು ಆ ಧಾನ್ಯದ ಹೆಂಗಿದೆ ಅಂತ ನೋಡೋಣ ಒಂದ್ಸಲ ಅದರ ಶರೀರ ನೋಡೋಣ ಅದರ ರೀತಿ ನೋಡೋಣ ಅವನ್ನೆಲ್ಲ ಕರೆಸಿದೇವರು ಆಮೇಲೆ ಯಾವುದು ಚಂದ ಏನು ಅಂತ ನೋಡೋಣ ಮೊದಲನೇ ಚೆನ್ನಾಗಿದ್ದರೆ ನೀವು ಬೆಲ್ಲ ಹಾಕಿ ಸಕ್ಕರೆ ಹಾಕಿ ಜೇನುತುಪ್ಪ ಹಾಕಿ ಚೆನ್ನಾಗಿ ಮಾಡಿ ಏನು ಮಾಡ ಮುಂಚೆ ಸಾಧಾರಣವಾಗಿತ್ತು ಅದಕ್ಕೆ ನಾವು ತುಂಬಾ ಸೊಗಸಾಗಿ ಮಾಡಿದ್ದರಿಂದ ಇದು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತೀನಿ ಒಂದ್ಸಲ ತರಿಸಿ ದೇವರು ತನುವ ನೀಕ್ಷಿಸಬೇಕು ಧಾನ್ಯದ ತನುವ ನೀಕ್ಷಿಸಬೇಕು ಅಂತ ಹೇಳ್ತಾರೆ ಎನರು ರಾಮ ನೃಪಾಲ ಗೌತಮ ಮುನಿಯನ್ನು ಈಕ್ಷಿಸಿ ಬೇಕು ಸಲಹೆ ತರಿಸೆನಲು ಧಾನ್ಯವನ್ನು ಒಡನೆ ಆಲೋಚಿಸಿದರು ಈ ಕದನ ಮನನಲಿದು ತಮ್ಮ ತಮ್ಮ ಶಿಷ್ಯರ ವಿನಯದಿಂದಲೇ ಕರೆಸಿ ಸಾರೆಂದೆನಲು ಮೆರೆದರು ತಳುವದೆ ಅವರನ್ನು ತಂದು ಸಭೆಯೊಳಗೆ ರಾಮ ನೃಪಾಲ ರಾಮ ಕೇಳ್ತಾನೆ ಗೌತಮ ಋಷಿಗಳನ್ನ ಗೌತಮ ಮುನಿಗಳನ್ನ ನೋಡಿ ಮುನಿಗಳೇ ನಾನೆಲ್ಲ ನೋಡ್ಬೇಕು ಅಂತ ಇವ್ನು ಕೇಳ್ತಾ ಇದ್ದಾನೆ ನಾವು ನೀಕ್ಷಿಸಬೇಕು ತರಿಸಿ ಅಂತ ಕೇಳ್ತಾನೆ ಗೌತಮ ಮುನಿಗಳಿಗೆ ಗೊತ್ತಾಗುತ್ತೆ ಇದು ಧಾನ್ಯವನ್ನ ನೋಡ್ಲಿಕ್ಕೆ ತರಿಸ್ತಿರೋದಲ್ಲ ಇದರ ಹಿಂದೆ ಬೇರೆ ಏನೋ ಉಪಾಯ ಇದೆ ಬೇರೆ ಒಂದು ಕಥೆ ಇದ್ದೇ ಇದೆ ಅಂತ ಅದನ್ನ ಅವರು ಆಲೋಚಿಸಿದರು ಈ ಹದನ ಹದನ ಅಂದ್ರೆ ಉಪಾಯ ಈ ಹದನವನ್ನ ಅವರು ಆಲೋಚಿಸಿದರು ಇವನು ಏನೋ ಮಾಡ್ತಾ ಇದ್ದಾನೆ ತರಿಸಿ ನೋಡೋಣ ನಾವು ಅದರಲ್ಲಿ ಭಾಗಿಗಳಾಗೋಣ ಅಂತ ಗೌತಮರು ಯೋಚನೆ ಮಾಡ್ತಾರೆ ಬೇಕು ಸಲಹೆ ತರಿಸು ಎನ್ನಲು ಧಾನ್ಯವನ್ನು ಒಡನೆಯೇ ಆಲೋಚಿಸಿದರು ಈ ಹದನ ಅವನಿಗೆ ಹೇಳಿದ ತಕ್ಷಣ ಆಲೋಚನೆ ಮಾಡ್ತಾರೆ ಮನಸ್ಸಿನಲ್ಲಿ ನಲಿತಾರೆ ಓಹೋ ಹೊಸ ಕಥೆ ನಮ್ಮ ಮುಂದೆ ಆಗ್ತಾ ಇದೆ ನಾವು ಅದರಲ್ಲಿ ಒಂದು ಪಾತ್ರ ವಹಿಸ್ತೀವಿ ನೋಡೇ ಬಿಡೋಣ ಅಂತ ಹೇಳಿ ಮನನಲಿದು ತಮ್ಮ ತಮ್ಮ ಶಿಷ್ಯರ ವಿನಯದಿಂದಲೇ ಕರೆಸಿ ತಾರೆಂದೆನಲು ಅವರು ತಗೊಂಡು ಬನ್ನಿ ಅಂತ ಎಲ್ಲ ಶಿಷ್ಯರು ಹೇಳಿದಾಗ ಮೆರೆದರು ತಳುವದೆ ಸ್ವಲ್ಪ ಕೂಡ ತಡ ಮಾಡಲಿಲ್ಲ ಅವರು ಎಲ್ಲವನ್ನೂ ತಗೊಂಡು ತಳುವದೆ ತಡ ಮಾಡದೆ ತಕ್ಷಣ ತಕ್ಷಣದಲ್ಲಿ ಶೀಘ್ರವಾಗಿ ತ್ವರೆಯಿಂದ ಬೇರೆ 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 ಧಾನ್ಯಗಳನ್ನ ತಗೊಂಡು ಬರ್ತಾರೆ ಬೇರೆ ಬೇರೆ ಶಿಷ್ಯರು ತಂದು ಸಭೆಯೊಳಗೆ ತಿಂತಾರೆ ಇಟ್ಟು ಒಂದೊಂದನ್ನು ಪರಿಚಯ ಮಾಡಿಕೊಡ್ತಾರೆ ಮುಂದಿನ ಪದ್ಯಕ್ಕೆ ನಾವಿವಾಗ 32ನೇ ಪದ್ಯವನ್ನ ಓದ್ತಾ ಇದ್ದೀವಿ ನರೆದಲೆಗನಿದು ನೆಲ್ಲು ಹಾರಕ ಬರಗು ಜೋಳವು ಕಂಬು ಸಾಮೆಯು ಉರುತರದ ನವಣೆ ಇದು ನವಧಾನ್ಯವೆಂದೆನಲು ಮೆರೆವ ರಾಶಿಯ ಕಂಡು ಇದರಳು ಪರಮಸಾರದ ಹೃದಯನು ಆರೆಂದು ಅರಸಿ ಕೇಳಿದನು ಅಲ್ಲಿರುತಿಹ ಮಹಾಮುನೀಶ್ವರ ಕತೆ ಚೆನ್ನಾಗಿದೆ ಅಂತಂದ್ರೂ ಕೂಡ ಅಲ್ಲಲ್ಲಿ ನಮ್ಗೆ ಕವಿ
ಒಂದಷ್ಟು ಗೂಢತೆಯನ್ನು ಇಟ್ಟಿರೋದು ಅಥವಾ ಎಣಂದಿರೋದು ನಾವು ಹೇಗೆ ಕಂಡ್ರು ಆಗಬಹುದು ಅದು ಕಾಣಿಸುತ್ತೆ. ಈ ಮಾತನ್ನ ಯಾರು ಹೇಳಿದ್ರು ಅನ್ನೋದು ತುಂಬಾ ಅಸ್ಪಷ್ಟವಾಗಿದೆ. ಹನುಮಂತ ಹೇಳದ್ನ, ರಾಮ ಹೇಳದ್ನ, ಒಂಥರ ಮುನೀಶ್ವರನ ಕೇಳಿದ್ರು ಅಂತಾರೆ, ಇದಕ್ಕೆ ಗೌತಮರು ಉತ್ತರ ಕೊಡ್ತಾರೆ, ತುಂಬಾ ಕಡೆಗಳಲ್ಲಿ ಬರುತ್ತೆ. ನಾನು ಇದರಲ್ಲಿ ಮೊದಲನೇ ಸಲ ತೋರಿಸ್ತಾ ಇದ್ದೀನಿ. ಇದು ಹನುಮಂತ ಹೇಳದ್ನ, ರಾಮ ಹೇಳದ್ನ ಅನ್ನುವಂತಹ ಪ್ರಶ್ನೆ ಎಲ್ಲೂ ಸ್ಪಷ್ಟ ಆಗಲ್ಲ. ಈ ತರದ ಅಸ್ಪಷ್ಟತೆ ಅಲ್ಲಲ್ಲಿ ಅಲ್ಲಲ್ಲಿ ರಾಮಧಾನ್ಯ ಕಲಿಕೆಯಲ್ಲಿ ಕಾಣುತ್ತೆ. ಒಬ್ಬ ಕವಿಯನ್ನ ಓದುವಾಗ ಅವರ ಕವಿಯನ್ನ ನೋಡದಲ್ಲದೆ ಎಡಗಿರಬಹುದಾದ ಸ್ಥಳಗಳನ್ನು ಕೂಡ ಗಮನಿಸ್ಕೊಂಡು ಹೋಗೋದು ಒಂದು ಸುಲಭವಾದಂತ ರೀತಿ ಅಂತ ಅನ್ಸುತ್ತೆ. ಎಲ್ಲರೂ ಎಲ್ಲ ಸಂದರ್ಭದಲ್ಲೂ ಸರಿಯಾಗಿರಲೇಬೇಕಾದಂತ ಅಗತ್ಯ ಇದೆ ಅಂತ ಅನ್ಸುತ್ತಿಲ್ಲ. ಎಲ್ಲವನ್ನು ತರಿಸಿದ ಮೇಲೆ ಪರಮಸಾರದ ಹೃದಯನು ಆರೆಂದು ಅರಸಿ ಕೇಳಿದನು ಅಲ್ಲಿ ರುಚಿಹ ಮಹಾಮುನೀಶ್ವರರ. ಎಲ್ಲರೂ ಕೇಳಿದ್ರೆ ಕೇಳಿದವರು ಯಾರು? ಯಾಕಂದ್ರೆ ತರಸ ಕೇಳಿದ್ದವನು ಹನುಮಂತ, ತರಸ್ದವನು ರಾಮ. ಹೌದು, ಆದ್ರೆ ಇಲ್ಲಿ ಯಾರು ಕೇಳಿದ್ರು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿಲ್ಲ. ಹಾಗಾಗಿ ಆ ಒಂದು ಅಸ್ಪಷ್ಟತೆ ಇದೆ ಅಂತ ಅನ್ಸುತ್ತೆ. ಬೇರೆ ಬೇರೆ ಧಾನ್ಯಗಳ ಹೆಸರುಗಳನ್ನ ಹೇಳ್ತಾರೆ ಇವರು. ನರೆದಲೆಗ ಮತ್ತು ನೆಲ್ಲು ಇದೆರಡು ತುಂಬಾ ಮುಖ್ಯ. ಮೊದಲ ಎರಡು ಧಾನ್ಯಗಳು ನರೆದಲೆಗ ಮತ್ತು ನೆಲ್ಲು ಇದೆರಡರ ಮಧ್ಯದ ಚರಿತ್ರೆಯನ್ನು ನಾವು ಮುಂದೆ ಓದ್ತಾ ಹೋಗ್ತೀವಿ. ಅನೇಕ ಧಾನ್ಯಗಳು ಜೊತೆಗಿದೆ. ನರೆದಲೆಗನ ಹೆಸರೇ ತುಂಬಾ ಸೊಗಸಾಗಿದೆ. ನರೆ ಅಂದ್ರೆ ಬಿಳಿ ಆಗ್ಬೋದು, ನಿಮ್ಗೆ ಗೊತ್ತಿದೆ ಕೂದಲು ನರಿ ಆಗ್ಬೋದು ಅಂತ. ನರೆ ಮತ್ತು ತಲೆ, ನರೆ ಅನ್ನೋ ಕಾರಣದಿಂದ ರಾಗಿನ ನರೆದಲೆಗ ಅಂತ ಇವರು ಹೇಳ್ತಾರೆ. ನರೆದಲೆಗನ ಇದು ಇದು ರಾಗಿ. ಎರಡನೇದು ನೆಲ್ಲು, ನೆಲ್ಲು ಅಂದ್ರೆ ಭತ್ತ. ಮುಂದಿನ ಅನೇಕ ಧಾನ್ಯಗಳ ಬಗ್ಗೆ ಹೇಳ್ತಾರೆ. ಆ ಧಾನ್ಯಗಳ ಹೆಸರುಗಳನ್ನ ಅಷ್ಟೇ ಕೇಳ್ತೀವಿ. ಹೇಗೆ ಅನೇಕ ರಾಜರ ಹೆಸರು, ಅನೇಕ ಮುನಿಗಳ ಹೆಸರು ಎಲ್ಲ ಬರುತ್ತೋ ಹಾಗೆ ಇನ್ನು ಹೆಸರುಗಳು ಬರುತ್ತೆ. ಅವ್ರು ಯಾರು ಕೂಡ ಪಾತ್ರಗಳಾಗಿ ಇಲ್ಲಿ ಬರೋದಿಲ್ಲ. ಹಾರಕ, ಬರಗು, ಜೋಳ, ಕಂಬು, ಸಾಮೆ, ನವಣೆ ಇವೆಲ್ಲ ಬೇರೆ ಬೇರೆ ಧಾನ್ಯಗಳು ಎಲ್ಲನೂ ಸುತ್ತ ಇದೆ. ಆದ್ರೆ ನರೇಂದ್ರಗ ಮತ್ತು ಬ್ರೀಹಿ ಅಥವಾ ನೆಲ್ಲಿನ ಕಥೆ ಮುಂದುವರ್ಕೊಂಡು ಹೋಗುತ್ತೆ. ನಾವೀಗ 33ನೇ ಪದ್ಯಕ್ಕೆ ಹೋಗ್ತೀವಿ. ಇದು ಪ್ರಶ್ನೆ ಇರೋದೆ ಯಾವುದು ಮುಖ್ಯ ಅಂತ. ಯಾರು ಪರಮಸಾರದ ಹೃದಯನು ಆರೆಂದು ಅರಸಿ ಕೇಳಿದನು. ಎಲ್ಲ ಮುನೀಶ್ವರನ ಕೇಳ್ತಾನು, ಯಾರಪ್ಪ, ಯಾರು ತುಂಬಾ ಪರಮಸಾರದ ಹೃದಯ, ಎಲ್ಲರಿಗಿಂತ ಮುಖ್ಯನಾದವನು ಯಾರು ಅಂತ. ಎರಡು ಮೂರು ಥರದಲ್ಲಿ ಯೋಚಿಸಿ. ನಮ್ಮ ನಮಗೆ ಬೇಕಾದ್ದು ನಮ್ಮ ನಮಗೆ ಆಯಾ ಸಂದರ್ಭದಲ್ಲಿ ಪರಮಸಾರ ಆಗುತ್ತೆ. ದೇವರ ಬಗ್ಗೆನೂ ಹಾಗೆ, ಈಶ್ವರ ಇದ್ದಾನೆ, ಬ್ರಹ್ಮ ಇದ್ದಾನೆ, ವಿಷ್ಣು ಇದ್ದಾನೆ, ಇಂದ್ರ ಇದ್ದಾನೆ, ಇವರಲ್ಲಿ ಯಾರು ಮುಖ್ಯ? ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆಯವ್ರನ್ನ ಮುಖ್ಯ ಅಂತ ನಾವು ಹೇಳ್ತಾ ಬರ್ತೀವಿ. ಗಣಪತಿ ಕಥೆ ಹೇಳಿದಾಗ ಗಣಪತಿನೇ ಮುಖ್ಯ ನಮಗೆ, ದೇವಿ ಕಥೆ ಹೇಳಿದಾಗ ದೇವಿ ಮಹಾತ್ಮನಿ ದೇವಿಯೇ ಮುಖ್ಯ, ಈಶ್ವರನ ಚರಿತ್ರೆ ಹೇಳಿದಾಗ ಈಶ್ವರನೇ ಮುಖ್ಯ, ರಾಮನ ಚರಿತ್ರೆ ಹೇಳಿದಾಗ ರಾಮನೇ ಮುಖ್ಯ. ನಮಗೆ ಬೇರೆ 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 ದೇವರು ಅವರವರಿಗೆ ಆಯಾಯ ಸಂದರ್ಭದಲ್ಲಿ ಪರಮಸಾರದಲ್ಲಿ ಇರ್ತಾರೆ. ಹಾಗೆ ಧಾನ್ಯಗಳು ಕೂಡ ಪರಮಸಾರ ಇರಬಹುದು ಅಂತ ಮಹಾಮುನೀಶ್ವರರಾದವರು ಕೂಡ ಕೇಳಿಲ್ಲ. ಅವರೆಲ್ಲರೂ ಯಾರು ಅಂತ ಕೇಳ್ತಾರೆ, ಯಾರೋ ಒಬ್ಬರು ಹೆಸರನ್ನ ಹೇಳ್ತಾ ಹೋದ್ರು ಅನ್ನೋದೇ ಆಶ್ಚರ್ಯ. ಎಲ್ಲ ಧಾನ್ಯಗಳು ಮುಖ್ಯ, ಎಲ್ಲರೂ ಇದ್ದಾಗ ಮಾತ್ರ ಒಂದು ಸಮಷ್ಟಿ ಪ್ರಜ್ಞೆ ಆಗುತ್ತೆ. ಇದು ಸಮಷ್ಟಿ ಪ್ರಜ್ಞೆಯ ಕಾಲ, ಆದ್ರಿಂದ ಎಲ್ಲ ಧಾನ್ಯಗಳು ಬೇಕು ಅನ್ನುವಂತ ಮಾತನ್ನ ಮುನೀಶ್ವರ ಹೇಳಿಲ್ಲ. ಪ್ರತಿಯೊಬ್ಬರು ಬೇರೆ ಬೇರೆ ಹೆಸರುಗಳನ್ನ ಹೇಳ್ತಾ ಹೋದ್ರು. ಏನೇನು ಹೆಸರುಗಳನ್ನ ಹೇಳಿದ್ರು ಅನ್ನೋದನ್ನ 33ನೇ ಪದ್ಯದಲ್ಲಿ ಓದ್ತೇವೆ. ಕೆಲರು ಗೋಧಿಯ ಸಾಮೆಯನು, ಕೆಲ ಕೆಲರು ನವಣೆಯ ಕಂಬು ಜೋಳವ, ಕೆಲವು ಹಾರಕವೆಂದು ಕೆಲವರು ನಲ್ಲನು ಅತಿಶಯವರು, ಕೆಲರು ನರೇದಲಗನನ್ನು ಪತಿಕರಿಸಲು ಅದ ನೋಡಿದನು ಪತಿ, ಅದರೊಳು ಹಲವು ಮತವೇಕೆ ಒಂದನೇ ಪೆಣೆನಲು ಗೌತಮ. ಒಬ್ಬೊಬ್ಬರು ಒಂದೊಂದನ್ನು ಹೇಳ್ತಾರೆ. ಗೋಧಿ ಹೆಚ್ಚು, ಸಾಮೆ ಹೆಚ್ಚು, ನವಣೆ ಹೆಚ್ಚು, ಕಂಬು ಅಥವಾ ಜೋಳ, ಹಾರಕ, ನೆಲ್ಲು, ಭತ್ತ, ನರೇದಲೆಗ, ಹೀಗೆ ಬೇರೆ ಬೇರೆಯನ್ನ ಪತಿಕರಿಸುತ್ತಾರೆ. ಪತಿಕರಿಸು ಅಂದ್ರೆ ಗೌರವಿಸುವುದು, ಅದಕ್ಕೆ ಹೆಗ್ಗಳಿಕೆಯನ್ನು ಪಡೋದು ಅನ್ನುವಂತ ಅರ್ಥ. ನರೇಂದ್ರನನ್ನು ಪತಿಕರಿಸಲು ಬೇರೆ ಬೇರೆಯವರು ಬೇರೆ ಬೇರೆ ಧಾನ್ಯಗಳನ್ನ ಪತಿಕರಿಸ್ತಾರೆ, ಬೇರೆ ಬೇರೆ ಧಾನ್ಯಗಳನ್ನ ಗೌರವಿಸ್ತಾರೆ. ಬೇರೆ ಬೇರೆ ಧಾನ್ಯಗಳು ಪರಮಸಾರದ ಹೃದಯಗಳವು ಅಂತ ಹೇಳ್ತಾರೆ. ಆಗ ನೃಪತಿ ರಾಜ ರಾಮ ಹೇಳ್ತಾನೆ, ಅದರೊಳು ಹಲವು ಮತವೇಕೆ, ಯಾಕಪ್ಪ ಅಷ್ಟೊಂದು ಮತಗಳಿರ್ತಾರೆ, ಒಬ್ಬರು ಒಬ್ಬೊಬ್ರು ಒಂದೊಂದು ಹೇಳ್ತಾ ಇದ್ದೀರ, ಹಲವು ಮತಗಳಿಕೆ ಒಂದನೇ ಪೇಳೆನಲ್ಲೂ ಗೌತಮನು. ಇಲ್ಲಿ ಬೇರೆ ಬೇರೆ ವಿಚಾರಗಳು ಒಂದಕ್ಕೊಂದು ತಾಕಲಾಡ್ಕೊಂಡು ಹೋಗೋದನ್ನ ನಾವು ನೋಡ್ತಾ ಹೋಗ್ತೀವಿ. ಧಾನ್ಯಗಳ ತಾಕಲಾಟ ಆಗ್ತಾ ಮಧ್ಯದಲ್ಲಿ ನಾವು ಮತಗಳ ಬಗ್ಗೆ ಮಾತಾಡ್ತೀವಿ. ಇದನ್ನು ನೋಡುವಾಗ ನಾವು ಕವಿಯ ಕಾಲವನ್ನು ಕೂಡ ಗಮನಿಸ್ಕೊಳ್ಬೇಕಾದಂತ ಅಗತ್ಯ ಇರುತ್ತೆ. ಎಲ್ಲ ಕಾಲದಲ್ಲೂ ಮತಗಳು ತುಂಬಾ ಮತಗಳೇ ಇರ್ತಾರೆ, ಎಲ್ಲ ಮತಗಳ ಮಧ್ಯೆ ಒಂದಷ್ಟು ಮೇಲಾಟಗಳು ಆಗ್ತಾನೆ ಇರುತ್ತೆ. ಈ 16ನೇ ಶತಮಾನದ ಕಾಲದಲ್ಲಿ ಯಾವಾಗ ದಾಸ ಸಾಹಿತ್ಯ ಇತ್ತು, ಕನಕದಾಸರು, ಆಗ ಅನೇಕ ಮತಗಳಿತ್ತು. ಮತಗಳಲ್ಲಿ ಮೇಲಾಟ ಕೀಲಾಟಗಳಿತ್ತು. ಅವೆಲ್ಲವನ್ನು ಗಮನಿಸ್ಕೊಂಡಂತವರು ಕನಕದಾಸರು. ಮತ್ತೆ ಕನಕದಾಸರು ಕೂಡ ಅವರ ಜೀವನದಲ್ಲೂ ಈ ಮೇಲಾಟಗಳನ್ನ ತುಂಬಾ ಕಂಡಿದ್ದವರು. ಅವರನ್ನ ಉಡುಪಿಗೆ ಹೋದ್ರೆ
ಒಳಗಡೆ ಬರಲಿಲ್ಲ ಕನಕ ಒಳಗಡೆ ಹೋಗ್ಲಿಕ್ಕಾಗಲಿಲ್ಲ ಅಂತ ಕೃಷ್ಣಾಯಕರಿಗೆ ಕನಕನ ನೋಡ್ಬೇಕಾದಂತ ಒಂದು ಭಕ್ತಿಯ ಪಾರಮ್ಯವನ್ನ ತೋರಿಸಿದವರು ಕನಕದಾಸರು. ತಿರುಪತಿಗೆ ಹೋದಾಗ ತಿರುಪತಿಯಲ್ಲಿ ಅವರನ್ನ ಬಿಡಲಿಲ್ಲ, ಬಂದನಯ್ಯ ಗೋವಿಂದ ಶೆಟ್ಟಿ ಯಾಕೆ ನಾನು ನಿಮಗೆ ಕಟ್ಟಿ ತೊಂದರೆ ಕೊಡ್ತೀಯ ಅಂತ ಕೇಳಿದಂತ ಅವರು ಕನಕದಾಸರು. ಹಾಗಾಗಿ ಎಲ್ಲ ಮೇಲಾಟವನ್ನ ನೋಡಿದ್ದವರು, ಬೇರೆ ಬೇರೆ ಮತಗಳನ್ನ ನೋಡಿದ್ದವರು. ಇಷ್ಟೊಂದು ಮತಗಳು ಯಾಕೆ, ಎಲ್ಲರೂ ಹೇಳೋದು ಒಂದೇ ಅಲ್ವಾ, ನೀವು ಒಳ್ಳೆಯವರಾಗಿ ಅಂತ. ಅಥವಾ ನೀವು ದೇವರ ಭಜನೆ ಮಾಡಿ ಅಂತ ದೇವರ ಎತ್ತರವನ್ನ ಹೇಳ್ತೀರಿ. ಹಾಗಾದ್ರೆ ಯಾಕೆ ಹಲವು ಮತಗಳು ಅನ್ನೋ ಪ್ರಶ್ನೆಯನ್ನ ಕೇಳ್ತಾರೆ. ಅದನ್ನ ಧಾನ್ಯಗಳ ಸಂದರ್ಭವನ್ನ ಇಟ್ಕೊಂಡು ಅದೆರಡನ್ನು ಕೂಡ ಸಮೀಕರಿಸಿ ಕೇಳ್ತಾ ಹೋಗ್ತಾರೆ ಅಂತ ನನಗೆ ವೈಯಕ್ತಿಕವಾಗಿ ಅನಿಸುತ್ತೆ. ಹೌದು, ಖಂಡಿತ ಹೌದು. ಮತ ಅಂದ್ರೆ ಅಭಿಪ್ರಾಯ, ಹಲವು ಮತಗಳೇಕೆ ಅನ್ನೋದು. ಅದನ್ನ ಹೇಳೋದು ಆ ಕಾಲವನ್ನು ಗಮನಿಸ್ಕೊಂಡಾಗ ಈ ಮತಗಳ ಮೇಲಾಟ ಕೂಡ ಅವರ ಮನಸ್ಸು ನಿಂತಿರ್ಬೋದು. ಯಾಕಂದ್ರೆ ಅವರು ಅನೇಕ ಕಡೆಗಳಲ್ಲಿ ಆ ನೋವುಗಳನ್ನ ಹಂಚ್ಕೊಳ್ತಾ ಹೋಗ್ತಾರೆ. ಅವರು ಕುಲ ಎಂದು ಹೇಳುವಾಗಲೂ ಸುಮ್ಮನೆ ಸಾಧಾರಣವಾಗಿ ಜಾತಿ ಬಗ್ಗೆ ಹೇಳ್ತಾರೆ ಅಂತ ಅನ್ಸಕ್ಕಿಂತ ಅವರು ಅನುಭವಿಸಿದ ನೋವು ಮಧ್ಯೆ ಮಧ್ಯೆ ಬರ್ತಾ ಇರಬಹುದೇನೋ ಅಂತ ಅನ್ಸುತ್ತೆ. ಮತ ಅಂದ್ರೆ ಅಭಿಪ್ರಾಯ ಅನ್ನೋದು ಸತ್ಯ, ಖಂಡಿತ ಸತ್ಯ. ಹಲವು ಮತ ಬೇಕೆ ಅನ್ನೋದು ನಾನು ಹೇಳೋದು ಒಂದು ಪದಗಳ ಹಿಂದೆ ಮುಂದೆ ಓಡಾಡಿದಾಗ ಹೇಗೆ ಹೋಗಬಹುದು, ಯೋಚನೆ ಮಾಡಬಹುದು ಅಂತ. ಹಾಗಾಗಿ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳಿದ್ರು ಕೂಡ ಹಲವು ಮತ ಬೇಕೆ, ಬೇರೆ ಬೇರೆ ಅಭಿಪ್ರಾಯಗಳಿಗೆ ಒಂದನ್ನೇ ಹೇಳು ಅಂತಂದಾಗ ಗೌತಮರು ಹೇಳ್ತಾರೆ ದಾಶರಥಿ ಚಿತ್ತೈತು. 34ನೇ ಪದ್ಯ ಓದ್ತಾ ದಾಶರಥಿ ಚಿತ್ತೈತು ನಮ್ಮಯ ದೇಶಕ್ಕೆ ಅತಿಶಯ ನರೆದಲೆಗನೇ ವಾಸಿ ಉಳ್ಳವ ನೀತ ಮಿಕ್ಕಿನ ಧಾನ್ಯವು ಏಕೆ ಎನ್ನಲು ದೇಶ ನಾಡಿದೆ ಮುನಿಪ ಗೌತಮ ದೋಷರಹಿತನು ಪಕ್ಷಪಾತವನ್ನು ಈಂದು ಪರಿಹರಿ ಮಾಡುವರೆ ಶಿವ ಶಿವ ಎಂದನ ವಿಹಗ. ಎರಡು ಭಾಗಗಳಿದೆ ಈ ಪದ್ಯದಲ್ಲಿ. ಗೌತಮರು ಇವರು ಒಂದೇ ಪದವನ್ನು ಹೇಳಿ ಅಂತ ಗೌತಮರನ್ನು ನೋಡಿದಾಗ ಗೌತಮರು ಹೇಳ್ತಾರೆ ದಾಶರಥಿ ರಾಮ ಚಿತ್ತೈಸು ಹೇಳಪ್ಪ ನಮ್ಮಯ ದೇಶಕ್ಕೆ ಅತಿಶಯ ನರೆದಲೆಗ. ನಮ್ಮ ದೇಶದಲ್ಲಿ ದೇಶ ಅಂದಾಗ ಈವಾಗಿನ ದೊಡ್ಡ ಭಾರತ ದೇಶವನ್ನು ಅನ್ಕೊಳ್ತೇವೆ, ನಮ್ಮ ಪ್ರದೇಶ ಅಂತ ಅನ್ಕೊಳ್ತೇವೆ ಹೆಚ್ಚು ಸೂಕ್ತ. ಈ ನಮ್ಮ ದೇಶಕ್ಕೆ ಅತಿಶಯ ನರೆದಲೆಗ, ನಮಗೆ ರಾಗಿನೇ ತುಂಬ ಹೆಸರುವಾಸಿಯಾದವನು, ಅತಿಶಯನಾದವನು, ಹೆಸರುವಾಸಿಯಾದವನು, ವಾಸಿ ಅನ್ನೋದನ್ನ ಪ್ರಖ್ಯಾತಿ ಅನ್ನೋ ಪದದಲ್ಲಿ ಉಪಯೋಗಿಸ್ತಾರೆ. ನರೆದಲೆಗನೇ ವಾಸಿ, ವಾಸಿಯುಳ್ಳವನು, ಮಿಕ್ಕಿನ ಧಾನ್ಯಗಳು ಯಾಕೆ ಯಾಕೆ ಅದರ ಸಮಸ್ಯೆ ಬರುತ್ತೆ, ಅದರಿಂದ ಮಿಕ್ಕಿನ ಧಾನ್ಯ ಬೇಡ ನಮಗೆ ರಾಗಿಯೇ ಸಾಕು ಅಂತ ಹೇಳ್ತಾರೆ. ರಾಗಿ ಬೆಳೆಯೋದು ಈ ಪ್ರದೇಶದಲ್ಲಿ ಗೋದಾವರಿಯಿಂದ ದಕ್ಷಿಣದಲ್ಲಿ ಚೋಳ ಪ್ರಾಂತ್ಯದಲ್ಲಿ ಕಡೆಯಲ್ಲಿ ಚೋಳ ಪ್ರಾಂತ್ಯ ಅನ್ನೋ ಪದನ ಬರೋದ್ರಿಂದ ಪದನ್ನು ಉಪಯೋಗಿಸ್ತೇನೆ. ತಮಿಳುನಾಡಿನಲ್ಲಿ ಹೆಚ್ಚಾಗಿ ಭತ್ತ ಬೆಳೆಯುತ್ತೆ. ದೇವೇಗೌಡರು ಪ್ರಧಾನಮಂತ್ರಿಗಳಾದಾಗಲೇ ಮೊದಲನೇ ಸಲ ಪ್ರಧಾನಮಂತ್ರಿಗಳ ಭವನದಲ್ಲಿ ರಾಗಿ ಮುಂದೆ ಓಡಾಡಿದ್ದು. ಹಾಗಾಗಿ ರಾಗಿ ಕರ್ನಾಟಕದ ಸಂದರ್ಭದಲ್ಲಿ ಈ ಪ್ರಸ್ಥಭೂಮಿಯಲ್ಲಿ ಬೆಳೆದಂತ ಧಾನ್ಯ ಅದನ್ನು ಅವ್ರು ಹೇಳ್ತಾರೆ. ಈ ಜಾಗದಲ್ಲಿ ಇದೇ ಮುಖ್ಯ, ಇದೇ ಗಟ್ಟಿಯಾದಂತಹ ಒಂದು ಧಾನ್ಯ, ಗಟ್ಟಿಗಳಿಸಾದಂತಹ ಧಾನ್ಯ, ಇದು ಶ್ರೇಷ್ಠವಾದಂತಹ ಧಾನ್ಯ ಅಂತ ಹೇಳ್ತಾರೆ. ಹೇಳಿದ ತಕ್ಷಣ ಇದ್ದಕ್ಕಿದ್ದಂಗೆ ಭತ್ತಕ್ಕೆ ಕೆಣಕದಾಗುತ್ತೆ. ಅವ್ರು ಹೇಳಿದ್ರಲ್ವಾ ಯಾಕೆ ಅಂತ ಕೇಳಬಹುದಿತ್ತು, ಅಥವಾ ಹೋಗ್ಲಿ ಇಬ್ಬರು ಹೇಳಿದ್ರು ಅಂತ ಸುಮ್ಮನಾಗೋಗಿತ್ತು. ಯಾರು ಏನೂ ಅನ್ಸೋದಿಲ್ಲ, ಎಷ್ಟು ಧಾನ್ಯವಿದ್ದು ಹಾರಕ ಗೋಧಿ ಕಂಬು ಸಾಮೆ ನವಣೆ ಯಾರು ಮಾತಾಡಲ್ಲ, ಭತ್ತಕ್ಕೆ ಮಾತ್ರ ಇದ್ದಕ್ಕಿದ್ದಂಗೆ ಒಂದು ಹೊಟ್ಟೆ ಕಿಚ್ಚು ಬರೋದ್ರ ಜೊತೆಗೆ ಒಂಥರ ಭಾವಾವೇಶ ಬಂದ್ಬಿಡುತ್ತೆ ಅಂತ ಹೇಳ್ಬೋದು. ಯಾವಾಗಲೂ ಒಂದು ಸಂದರ್ಭದಲ್ಲಿ ಒಂದು ಗುಂಪಿನಲ್ಲಿ ಇರ್ತೀವಿ ಅಂತ ಅನ್ಕೊಳ್ಳೋಣ, ಒಬ್ರನ್ನ ಯಾವಾಗಲೂ ಹೆಚ್ಚು ಗಳಿಕೆನಲ್ಲಿ ಇಟ್ಟಿರ್ತೀವಿ, ನೀನ್ ಮುಖ್ಯಪ್ಪ ನೀನ್ ಮುಖ್ಯಪ್ಪ ನೀನ್ ಮುಖ್ಯಪ್ಪ ಅಂತ. ಯಾರೋ ಬಂದು ಇನ್ನೊಬ್ರಿಗೆ ಯಾರೋ ಮುಖ್ಯ ಅಂದ್ರೆ ಇವನು ನೀನ್ ಮುಖ್ಯ ಅಲ್ಲ ಅಂತ ಹೇಳ್ಬೇಕಾಗೇ ಇಲ್ಲ, ಅವನ್ ಯಾಕೆ ಮುಖ್ಯ ಅವನೇ ಮುಖ್ಯ ನಾನಿಲ್ವಾ ಅಂತ ಒಳಗಡೆಯಿಂದ ಒಂದು ಭಾವನೆ ಎದ್ದು ಬರುತ್ತಲ್ಲ, ಅದನ್ನ ಇಲ್ಲಿ ಭತ್ತ ಎದ್ದು ತೋರಿಸುತ್ತೆ. ಮನುಷ್ಯರ ಒಂದು ಭಾವನೆಯನ್ನ ಹೇಗೆ ಭತ್ತ ಮತ್ತು ರಾಗಿಯ ಮಧ್ಯೆ ತಂದು ತೋರಿಸ್ತಾರೆ, ಹೇಗೆ ಪಂಚತಂತ್ರದಲ್ಲಿ ಪ್ರಾಣಿಗಳ ಮೂಲಕ ಮನುಷ್ಯರ ಭಾವನೆಗಳನ್ನ ತೋರಿಸ್ತಾರೆ, ಹಾಗೆ ಕನಕದಾಸರು ಮನುಷ್ಯರ ಭಾವನೆಯನ್ನ ಈ ಧಾನ್ಯಗಳ ಮೂಲಕ ತೋರಿಸ್ತಾರೆ ಅಂತ ಅನ್ಸುತ್ತೆ. ಭತ್ತನ್ನ ಯಾವಾಗ ನಾವು ಅಕ್ಕಿ ತುಂಬಾ ಸೊಗಸಾಗಿದೆ, ಎಂತ ಸೊಗಸಾದ ಅಕ್ಕಿ, ಅಕ್ಕಿಯಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಉಪಯೋಗಿಸ್ತಾ ಇರ್ತೀವಿ, ಅವರು ಅಕ್ಕಿಗೆ ಆ ಒಂದು ತಲೆ ತಿರುಗಿದೆ ಅಂತ ಹೇಳ್ಬೋದಾರೆ, ತಲೆ ತಿರುಗಿದಂತ ಸಂದರ್ಭ ಅದು. ಹಾಗಾಗಿ ರಾಗಿ ಚೆನ್ನಾಗಿದೆ ಅಂದ ತಕ್ಷಣ ಯಾಕೆ ರಾಗಿ ಚೆನ್ನಾಗಿದೆ, ಪಾಪ ರಾಗಿ ಅಂತ ಮಾತಾಡಿಲ್ಲ, ಮಾತಾಡಿದವರು ಗೌತಮ ಋಷಿಗಳು. ಆದ್ರೆ ಬೈಯಕ್ಕೆ ಶುರು ಮಾಡೋದು ಭತ್ತ ರಾಗಿನ, ಇದನ್ನು ನಾವು ಮುಂದಿನ ಪದ್ಯಗಳಲ್ಲಿ ನೋಡ್ತೀವಿ. ಬೈಯುವಾಗ ಗೌತಮರನ್ನೇ ಬೈತಾರೆ, ದೇಶ ನಾಡಿದೆ ಮುನಿಪ ಗೌತಮ ದೋಷರಹಿತನು. ಓದೋ ಎಲ್ಲ ಸಂದರ್ಭದಲ್ಲೂ ಅದಕ್ಕಿಂತ ಹಿಂದೆ ಮುಂದೆ ನನಗೆ ಮನಸ್ಸು ಹೊರಟೋಗ್ಬಿಡುತ್ತೆ, ಅದು ಎಷ್ಟಿಗೆ ಮುಖ್ಯ ಅಂತ ಅಲ್ಲದೆ ಇದ್ರು ಗೌತಮರನ್ನ ದೋಷರಹಿತನು ಅಂತ ಹೇಳೋದು ಕೂಡ ಒಂಥರದ ವ್ಯಂಗ್ಯ ಅಂತ ಅನ್ಸುತ್ತೆ. ಯಾಕಂದ್ರೆ ರಾಮನ ಕಥೆಯನ್ನ ಕೇಳ್ತಾರೆ, ಯಾರಿಗೂ ಗೌತಮ ದೋಷರಹಿತ ಅಂತ ಅನ್ಸಲ್ಲ. ಗೌತಮ ಅಹಲ್ಯೆಯನ್ನ ಕಲ್ಲು ಮಾಡಿದಂತ ವ್ಯಕ್ತಿ, ಆ ಕಲ್ಲಾದ ಅಹಲ್ಯೆಯನ್ನ ಮತ್ತೆ ಜೀವವನ್ನ ತಂದಂತ ಒಂದು ಓಡಾಡುವಾಗ ಮಾಡಿದಂತ ಒಂದು ರಾಮ, ಅದೆಲ್ಲ ಆಗಿ ಹೋಗಿದ್ದಾನೆ ರಾಮ, ಅದೆಲ್ಲ ಮುಗಿಸಿ
ವಾಪಸ್ ಬರ್ತಾ ಇರುವಂತ ಸಂದರ್ಭ. ಆಗ್ಲೇ ಹೇಳಿದಾಗ ರಾಮಾಯಣ ಓದೋದ ಎಲ್ಲ ಘಟನೆಗಳನ್ನ ರಾಮಾಯಣ ಜೊತೆ ಮತ್ತೆ 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 ನಮ್ಗೆ ಜ್ಞಾಪಕ ಹೋಗುತ್ತೆ. ಹಾಗಾಗಿ ಗೌತಮರು ಬೇರೆ ಬೇರೆ ಕಾರಣಗಳಿಗೆ ಇಲ್ಲಿ ಮುಖ್ಯ ಆಗ್ತಾರೆ. ಗೌತಮರನ್ನ ದೋಷರಹಿತನು ಅಂತ ಹೇಳೋದು ಕೂಡ ಒಂದು ವ್ಯಂಗ್ಯ. ಪಕ್ಷಪಾತವನ್ನು ಈಸು ಕುರಿಯಲ್ಲಿ ಮಾಡುವಾಗ ನೀನು ಪಕ್ಷಪಾತ ಮಾಡ್ತಾನೆ ಇಷ್ಟೊಂದು ಮಾಡದ ಎಲ್ಲರೂ ಮುಕ್ತ ಅಂತ ಹೇಳ್ಬಿಟ್ಟು ಹೇಳಿದ್ರು ಆಗಿರೋದು ಅಂತ ಏನಾದ್ರು ಹೇಳ್ಬೋದು. ಆದ್ರೆ ಭಕ್ತ ಮಾತ್ರ ಅಂತ ನಮ್ಗೆ ಹೇಳ್ಬಿಟ್ಟಿಲ್ಲ ಅಂತ. ಪಕ್ಷಪಾತವನ್ನು ಈಸು ಕುರಿಯಲ್ಲಿ ಮಾಡುವರೆ ಶಿವ ಎಂದನ ವ್ರೀಹಿಗ. ವ್ರೀಹಿಗ ಅಂದ್ರೆ ಭತ್ತ, ವ್ರೀಹಿ ಭತ್ತ, ನರೆದಲೆಗ ರಾಹು. ಇವೆರಡರ ಮಧ್ಯದ ನರೆದಲೆಗ ಮತ್ತು ವ್ರೀಹಿಯ ಕಾಳಗವನ್ನು ನಾವು ಇನ್ನು ಮುಂದೆ ಕಾಣಿಸಬಹುದು. ಮುಂದಿನ ಪದ್ಯ 35ನೇ ಓದ್ತಾ ಇದ್ದೀನಿ. ಎಲ್ಲ ಧರ್ಮದ ಸಾರವನ್ನು ನೀವು ಬಲ್ಲಿರಿ ಅರಿಯಿರೆ. ಎಲ್ಲರನ್ನು ನೀವಿಲ್ಲಿ ದುಡಿಯುವ ಉಪೇಕ್ಷೆಯುಂಟೆ ಸಾಕು ಅದಂತಿರಲಿ. ನೆಲ್ಲು ನಾನಿದೆ ಗೋಧಿ ಮೊದಲಾದ ಚಿರ ಧಾನ್ಯಗಳಿರಲು ಇದರಲ್ಲಿ ಬಲ್ಲಿದನು ನರೆದಲೆಗನೆಂಬುದು ಇದಾವ ಮತವಲ್ಲ. ಎಷ್ಟೊಂದು ಜನ ಇದ್ದೀವಿ ಇಲ್ಲಿ, ಎಲ್ಲ ಧರ್ಮದ ಸಾರವನ್ನ ಬಂದಿರೋರು ನೀವು. ನಾನಿದ್ದೀನಿ, ನೆಲ್ಲು ನಾನಿದ್ದೀನಿ, ಗೋಧಿ ಇದೆ, ಅನೇಕ ಧಾನ್ಯಗಳಿದೆ, ಬಲ್ಲಿದ ನರೆದಲೆಗ ಅಂತಿರಲ್ಲ. ಇಲ್ಲಿ ಯಾವ ಮತ ಯಾವ ಅಭಿಪ್ರಾಯ ಹೇಗೆ ಹೇಳ್ಬಿಟ್ರಿ ನೀವು ಅಂತ ಗೌತಮ ಋಷಿಗಳನ್ನ ಪ್ರಶ್ನೆ ಮಾಡ್ತಾರೆ. ನೀವು ಹೇಳೋದಕ್ಕೊಂದು ಕಾರಣ ಬೇಕಲ್ಲ, ನನಗೆ ಒಂದು ಕಾರಣ ಹೇಳಿ, ಮತ್ತೆ ನನ್ನಂತಾವನ್ನ ನೀವು ಹಾಗೆ ಹೇಳ್ಕೊಡ್ಬೋದಾ ಅಂತೇಳಿ ತನ್ನ ಬಗ್ಗೆ ಹೇಳ್ಕೊಳ್ತಾ ಹೋಗ್ತಾನೆ. ಇವನು ಮೊದಲು ಪ್ರಶ್ನೆ ಮಾಡಿದ್ದು ಗೌತಮರನ್ನ ಯಾಕೆ ಹೇಳಿದ್ರಿ ಅಂತ. ಹೇಳಿದಂತೆ ತನ್ನ ಹೆಗ್ಗಳಿಕೆಯನ್ನ ಮುಂದಿನ ಷಟ್ಪದಿಗಳಲ್ಲಿ ಹೇಳ್ಕೊಳ್ತಾ ಹೋಗ್ತಾನೆ. 38ನೇ ಪದ್ಯವನ್ನು ಓದ್ತಾ ಇದ್ದೀನಿ. ಶುಭೋಧನ ಪರಮಾತ್ಮಗಳಲ್ಲಿ ಶುಭಯೋಭನದಲ್ಲಿ ಆರತಿಗೆ ಹಿರಿಯರಲ್ಲಿ ಕ್ರತುಗಳೆಡೆಯೊಳಗೆ ಅರಮನೆಯಲ್ಲಿ ಪ್ರತಿದಿನವೂ ರಂಜಿಸುತ್ತ ದೇವರಿಗೆ ಅತಿಶಯದ ನೈವೇದ್ಯ ತಾನೇನು ಎಂದ ನಾವು ಹೇಳಿದ. ಎಲ್ಲೆಲ್ಲಿ ಅಕ್ಕಿಯನ್ನ ಉಪಯೋಗಿಸ್ತೀವಿ ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಎಲ್ಲ ಸಂದರ್ಭಗಳಲ್ಲಿ ಅಕ್ಕಿ ಬೇಕು, ರಾಗಿ ಅಲ್ಲ. ಕ್ಷಿತಿ ಅವರ ಉಪನಯನದಲ್ಲಿ ಉಪನಯನ ಮಾಡ್ತೀವಿ. ಉಪನಯನದ ಸಂದರ್ಭದಲ್ಲಿ ಅಕ್ಕನೇ ಕಾಣಬೇಕು, ಅಕ್ಕಿ ಬೇಕು. ಅಕ್ಕಿಗೆ ಭತ್ತ ಇಲ್ಲದೆ ರಾಗಿನಲ್ಲ ಮಾಡ್ತಾರೆ. ಸುವ್ರತ ಸುಭೋಜನ ವ್ರತಗಳಾಗ್ತಾ ಇರುತ್ತೆ, ಅಕ್ಕಿ ಬೇಕು. ತೋಳಿ ಮಂತ್ರಾಕ್ಷತೆ ಹಾಕಿ ಅಂತಾರೆ. ಯಾವ ದೇವರ ಪೂಜೆ ಮಾಡಿದ್ರು ಮಂತ್ರಾಕ್ಷತೆ ಹಾಕಿ ಅಂತಾರೆ, ಅದನ್ನ ಅಕ್ಕಿನಲ್ಲಿ ಮಾಡಿರ್ತಾರೆ. ಸುಭೋಜನ ಒಳ್ಳೆ ಭೋಜನ, ಏನು ಸ್ಥಾನ ಭೋಜನ, ಎಂತೆಂಥ ಹೊರಗಳನ್ನು ಮಾಡಿದ್ದಾರೆ, ಎಲ್ಲ ಅಕ್ಕಿನಲ್ಲಿ ಮಾಡಿರ್ತಾರೆ. ಎಂತೆಂಥ ಅಕ್ಕಿಗಳಾದ್ರೂ ಬೇರೆ ಬೇರೆ ರೀತಿಯ ಅಕ್ಕಿಗಳಲ್ಲಿ ಮಾಡ್ತಾರೆ. ಗೌರಿ ಸಣ್ಣ ಇರ್ಬೋದು, ಬಾಸ್ಮತಿ ಇರ್ಬೋದು, ಬೇರೆ 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 ಅಕ್ಕಿಗಳನ್ನು ನಾವು ಹೇಳ್ತಾ ಹೋಗ್ತೀವಿ. ತುಂಬಾ ಚೆನ್ನಾಗಿರೋದು ಮಾಡಿ ಅಂದಾಗ ಇವತ್ತಿಗೂ ಕೂಡ ಬಾಸ್ಮತಿನಲ್ಲಿ ಏನಾದರೂ ಬೇರೆ ಬೇರೆ ತರಹದ ಅಕ್ಕಿಗಳನ್ನು ಉಪಯೋಗಿಸಿ ಇಡೀ ಕೋವಿಡ್ ಕಾಲದಲ್ಲಿ ಅನೇಕ ಅಡುಗೆಗಳನ್ನ ಮಾಡಿರುವಂತದ್ದು ಕೂಡ ಇದೆ. ಹಾಗಾಗಿ ಎಲ್ಲ ಸುಭೋಜನಗಳಲ್ಲಿ ನಾನು ಉಪಯೋಗಕ್ಕೆ ಬರ್ತೇನೆ. ಪರಮ ಮಂತ್ರಾಕ್ಷತೆಗಳಲ್ಲಿ, ಮಂತ್ರಾಕ್ಷತೆ ರಾಗಿನಲ್ಲಿ ಮಾಡಲ್ಲ, ಮಂತ್ರಾಕ್ಷತೆ ಮತ್ತೆ ಅಕ್ಕಿನಲ್ಲಿ ಮಾಡ್ತಾರೆ ಮಂತ್ರಾಕ್ಷತೆಗಳಲ್ಲಿ. ಶುಭ ಶೋಭನದಲ್ಲಿ, ಶೋಭನದಲ್ಲಿ ಶುಭ ಕಾರ್ಯಗಳಲ್ಲಿ ಆರತಿ ಮಾಡಬೇಕಂದಾಗ ಮತ್ತೆ ಅಕ್ಕಿನಲ್ಲಿ ಮಾಡ್ತಾರೆ. ಹಿರಿಯರಲ್ಲಿ, ಹಿರಿಯರಿಗೆ ನಮಸ್ಕಾರ ಮಾಡಬೇಕು, ಅಕ್ಷತೆ ಕೊಟ್ಟು ಮಂತ್ರಾಕ್ಷತೆ ಕೊಟ್ಟು ನಮಗೆ ಆಶೀರ್ವಾದ ಹೇಳ್ತಾರೆ ಹಿರಿಯರಲ್ಲಿ. ಕ್ರತುಗಳೆಡೆಯಲ್ಲಿ, ಕ್ರತು ಅಂದ್ರೆ ಯಾಗ, ಯಜ್ಞ ಮಾಡಬೇಕು, ಮತ್ತೆ ಅಕ್ಕಿ ಅಕ್ಕಿಯನ್ನ ಹಾಕಿ ಮಾಡ್ತಾರೆ. ಅನ್ನವನ್ನ ಹಾಕಿ, ಚರು ಅನ್ನವನ್ನ ಹಾಕಿ ಅನ್ನವನ್ನ ಹೋಮ ಮಾಡ್ತಾರೆ. ಹೋಮಕ್ಕೆ ಅನ್ನ ಮತ್ತು ತುಪ್ಪವನ್ನ ಬಳಸಿ ಹೋಮವನ್ನ ಮಾಡ್ತಾರೆ. ಅರಮನೆಯಲ್ಲಿ, ಅರಮನೆಯಲ್ಲಂತೂ ಮೃಷ್ಟಾನ್ನ ಭೋಜನ ಅಂದ್ರೆ ಸಾಧಾರಣವಾಗಿ ಅಕ್ಕಿಯ ಭೋಜನವನ್ನ ಮಾಡ್ತಾರೆ. ಪ್ರತಿದಿನವೂ ರಂಜಿಸಲ್ಲ, ಪ್ರತಿದಿನ ಈ ಎಲ್ಲ ಜಾಗದಲ್ಲಿ ನಾನು ಉಪನಯನ ಇರ್ಬೋದು, ಶುಭ ಶೋಭನದಲ್ಲಿರ್ಬೋದು, ಆರತಿಯಲ್ಲಿ ಇರ್ಬೋದು, ಅರಮನೆಯಲ್ಲಿ ಪ್ರತಿದಿನ ರಂಜಿಸ್ತೀನಿ. ದೇವರಿಗೆ ಅತಿಶಯದ ನೈವೇದ್ಯ, ಯಾವ ನೈವೇದ್ಯ ಮಾಡಬೇಕು ಅಂತ ಕೇಳಿದ್ರೆ ಯಾವ್ಯಾವ ದೇವರನ್ನಾದ್ರೂ ನೋಡಿ, ದೇವರ ನೈವೇದ್ಯ ಅಂದಾಗೆಲ್ಲ ಅಕ್ಕಿಯ ಖಾದ್ಯಗಳನ್ನೇ ಮಾಡ್ತಾರೆ. ಶಾಲ್ಯಾನ್ನ ಇರ್ಬೋದು, ಪುಳಿಯೋಗರೆ ಇರ್ಬೋದು, ಕೇಸರಿ ಬಾತ್ ಇರ್ಬೋದು, ಯಾವುದನ್ನೇ ಮಾಡೋದಾದ್ರೂ ಅದು ಪರಮಾನ್ನ ಅಂತ ಅನ್ನುವಾಗ ಕೂಡ ಅನ್ನವನ್ನ ಮಾಡ್ತಾರೆ. ಪರಮಾನ್ನ ಅಂತ ಹೇಳುವುದು ಅನ್ನನೇ. ಹಾಗಾಗಿ ಅನ್ನ ಭತ್ತ ಅಕ್ಕಿ ಇವನ್ನ ಎಲ್ಲ ದೇವರಿಗೆ ಅತಿಶಯದ ನೈವೇದ್ಯವಾಗಿ ಮಾಡ್ತೀನಿ ಅಂತ ನಾನಿದ್ದೀನಿ. ನಾನಿರುವ ಎಲ್ಲೂ ನಾನಿದೆ, ಬಲ್ಲಿದನು ನರೆದರೆಗನೆಂಬುದು ಇದಾವ ಮತ ಅಂತ ಮತ್ತೆ ಮತ್ತೆ ಅವನು ಆ ಪ್ರಶ್ನೆಗೆ ತಲುಪು ಹಾಕೊಳ್ತಾ ಹೋಗ್ತಾನೆ. ನನ್ನ ಹೆಗ್ಗಳಿಕೆಯನ್ನ ನಾನು ಹೇಳ್ತೀನಿ ಗೌತಮರೆ, ಕೇಳಿ, ಇದಾದ್ಮೇಲೆ ನೀವು ಹೇಗೆ ಹೇಳಿ ಅಂತ ಒಂದು ಶಪಥದ ರೀತಿಯಲ್ಲಿ, ಒಂದು ಹಠ ಸಾಧಿಸುವ ರೀತಿಯಲ್ಲಿ ವ್ರೀಹಿಗ ಭತ್ತ ಗೌತಮರನ್ನ ಕೇಳ್ತಾ ಹೋಗ್ತಾನೆ. ಮುಂದಿನ ಪದ್ಯಕ್ಕೆ ಹೋಗ್ತಾ ಇದ್ದೀನಿ. 39ನೇ ಪದ್ಯವನ್ನ ಓದ್ತಾ ಇದ್ದೀನಿ. ಜನಪರಿಗೆ, ಶಿಶುಗಳಿಗೆ, ಬಾಂಧವ ಜನರೆಡೆಗೆ, ಬ್ರಹ್ಮರ ಸಮಾರಾಧನೆಗೆ, ವಿದ್ಯಾರಂಭ ಕಾಲಕ್ಕೆ, ಸಕಲ ಭೂಸುರರ ಮನೆಗಳಲ್ಲಿ, ಹರಿದಿವಸದ ಔತಣ ಉಪಾಸನೆಗಳಲ್ಲಿ ತಾ ಯೋಗ್ಯನಹುದೆಂದು ಎಣಿಸಿಕೊಂಡೆನು, ನೀನು ಅಯೋಗ್ಯನು, ಭ್ರಷ್ಟ ತೊಲಗಿದ್ದ. ಇದ್ದಕ್ಕಿದ್ದಾಗೆ
ಇಷ್ಟತ್ತು ಮಾತಾಡಿದ್ದು ಗೌತಮರು. ಗೌತಮರಿಗೆ ಉತ್ತರ ಕೊಡ್ತಾ ಇದ್ದು ನರಗಲಗ, ನಾನು ಯಾಕೆ ಮುಖ್ಯ ಅಂತ ಹೇಳ್ತಿದ್ದನು ಅಲ್ಲಿ ನಿಲ್ಲಿಸಲಿಲ್ಲ. ಮತ್ತೆ ಇನ್ನೊಬ್ಬರನ್ನ ಯಾರನ್ನ ಹೆಚ್ಚಿರ್ತಾರಲ್ಲ ಅವರ ವಿರುದ್ಧವಾಗಿ ಮಾತಾಡಕ್ಕೆ ಹೋಗ್ತಾರೆ. ಇದು ಸಹಜ ರೀತಿ ಅಂತ ಒಪ್ಕೊಳ್ಬಹುದು. ಯಾರನ್ನಾದ್ರೂ ಇವನು ಉತ್ತಮ ಅಂತ ಹೇಳಿದ್ರೆ ನೀವು ಅವನನ್ನ ಯಾಕೆ ಉತ್ತಮ ಅಂದ್ರಿ ಅಂತ ಅಷ್ಟೇ ಕೇಳೋದಿಲ್ಲ ನಾವು. ನಾನು ಆ ಸ್ಥಾನದಲ್ಲಿ ಬರಬಲ್ಲೆ ಅಂತ ಅಷ್ಟೇ ಹೇಳೋದಿಲ್ಲ, ಅವನು ಯಾಕೆ ಅಧಮ ಅಂತ ಮಾತಾಡೋದಕ್ಕೆ ಪ್ರಾರಂಭ ಮಾಡ್ತೀನಿ. ಇದು ಮನುಷ್ಯ ಸಹಜ ವ್ಯಾಪಾರ. ತುಂಬಾ ಹೆಚ್ಚಿನ ಬಹುಮತವನ್ನ ಪಡೆದು ಮೋದಿ ಪ್ರಧಾನಮಂತ್ರಿ ಆದ್ರೆ ಮೋದಿ ಯಾಕೆ ಪ್ರಧಾನಮಂತ್ರಿ ಆಗ್ಬಾರ್ದಿತ್ತು ಅನ್ನುವಂಥವ್ರು ಬೇಕಾದಷ್ಟು ನಡೀತಾರೆ. ಇಂದಿರಾ ಗಾಂಧಿಯವರು ಎಲ್ಲರನ್ನು ಬಗ್ಗು ಬಡಿದು ನಾನು ಚಿನ್ನವನ್ನ ಒಂದು ಎಲ್ಲರಿಗೂ ಸಿಗುವ ಮಾಡಿದ್ರು, ಬ್ಯಾಂಕ್ನ ರಾಷ್ಟ್ರೀಕರಣ ಮಾಡಿದ್ರು, ತುಂಬಾ ದೊಡ್ಡ ದೊಡ್ಡ ಅಗಾಧವಾದಂತಹ ಕಾರ್ಯಗಳನ್ನು ಮಾಡಿದಂತ ಇಂದಿರಾ ಗಾಂಧಿಯವರನ್ನು ಕೂಡ ಅವರೇ ಯಾಕೆ ಆಗಬೇಕು ಅಂತ ಕೇಳಿದಂತ ಸಂದರ್ಭ ನಮ್ಮೆಲ್ಲರಿಗೂ ನೆನಪಿರುವಂತದ್ದು. ಇಬ್ಬರನ್ನ ತುಂಬಾ ಹೆಚ್ಚಿನ ರೀತಿಯಲ್ಲಿ ನಾವು ಗಮನಿಸಬಹುದು. ಯಾರೇ ಬಂದರೂ ಕೂಡ ಯಾವುದೇ ಜಾಗಕ್ಕೆ ಯಾರೇ ಬಂದರೂ ಕೂಡ ಅವ್ರು ಯಾಕೆ ಅಂತ ಅನ್ನೋದಷ್ಟೇ, ಅವ್ರು ತಪ್ಪು ಅಂತ ತೋರಿಸ್ಕೊಡುವಂತದ್ದು ಕೂಡ ನಮ್ಮಲ್ಲಿ ನಡೆಯುತ್ತೆ. ಅವ್ರು ಏನು ಹೇಳಿದ್ದಾರೆ ಇರ್ಬೋದು. ಯಾವ್ದಾದ್ರೂ ಒಂದು IAS ಆಫೀಸರ್ ದೊಡ್ಡ ಜಾಗಕ್ಕೆ ಹೋಗ್ತಾರೆ, ಅವ್ರು ಯಾಕೆ ಹೋಗ್ಬಾರ್ದಿತ್ತು ಅಂತ ಹೇಳುವಂತ ಜನ ಇರ್ತಾರೆ. ಸೆಲೆಕ್ಟ್ ಮಾಡಿದವ್ರು ಯಾರು, ನಾನು ಯಾಕೆ ಮುಖ್ಯ, ಎರಡನ್ನೂ ಇಟ್ಕೊಳ್ತಾರೆ. ಇದನ್ನು ಗಮನಿಸ್ಕೊಂಡ್ರೆ ಎಷ್ಟು ಸಹಜವಾಗಿ ಈ ನಾಯಕರಾಗಿದ್ದಂತ ಅವರು ಕನಕದಾಸರು, ಹಾಗಾಗಿ ಆ ಎಲ್ಲ ಗುಂಪುಗಾರಿಕೆಯನ್ನ ಕಂಡಿದ್ದವರು ಹೇಗೆ ಮನುಷ್ಯರು ಯೋಚನೆ ಮಾಡಬಹುದು ಅನ್ನೋದನ್ನ ಈ ಧಾನ್ಯಗಳ ಮಧ್ಯದಲ್ಲಿ ಕರ್ತಾರೆ. ಬೇರೆ ಬೇರೆ ಕಡೆಗಳಲ್ಲಿ ನಾನು ಉಪಯೋಗಕ್ಕೆ ಬರ್ತೀನಿ. ಜನಪರಿಗೆ, ಶಿಶುಗಳಿಗೆ, ಬಾಂಧವ ಜನರಿಗೆ, ಬ್ರಹ್ಮರ ಸಮಾರಾಧನೆಗೆ, ವಿದ್ಯಾರಂಭ ಕಾಲಕ್ಕೆ, ಹೀಗೆ ಎಲ್ಲ ಸಂದರ್ಭಗಳಲ್ಲೂ ಉಪಯೋಗಿಸ್ಕೊಳ್ತೀವಿ ಅಂತ ಹೇಳ್ತಾರೆ. ಸಕಲ ಭೂಸುರರ ಮನೆಗಳಲ್ಲಿ, ಹರಿದಿವಸದ ಉಪಾಸನೆಗಳಲ್ಲಿ, ಮೇಲೆ ನಮ್ಮ ಪದ್ಯದಲ್ಲಿ ಒಂದಾಗಿ ಬೇರೆ ಬೇರೆ ಮತ್ತೆ ಮತ್ತೆ ಬೇರೆ ಬೇರೆ ಸಂದರ್ಭಗಳನ್ನು ಹೇಳ್ತಾರೆ. ಎಲ್ಲ ಸಂದರ್ಭದಲ್ಲೂ ನಾನು ಭಕ್ತ ಅಥವಾ ಅಕ್ಕಿ ಬಂದೇ ಬರ್ತೀನಿ, ತಾ ಯೋಗ್ಯ ನಾವು ದೆಂಬೆನೆಸಿಕೊಂಡೇನು, ನಾನು ಯೋಗ್ಯ, ನೀನು ಅಯೋಗ್ಯನು, ಭ್ರಷ್ಟ ಫಲವಿಲ್ಲ, ನೀನು ಅಯೋಗ್ಯ. ಪಾಪ ಅವನ ಪಾಠಕ್ಕೆ ನಿಂತಿದ್ದ ಅವನ ಹೆಸರನ್ನು ಹೇಳಿದವ್ರು ಯಾರು, ಮಂಪತಿಮನ ಕಂಠದಲ್ಲಿ DVG ಒಂದು ಮಾತಾಡ್ತಾರೆ. ದಿವಪ ಸಭೆಯಲ್ಲಿ ವಸಿಷ್ಠ ಗಾದಿಸುತ ಸ್ಪರ್ಧೆ, ಇಲ್ಲಿ ಹರಿಶ್ಚಂದ್ರನಿಗೆ ತಪ್ಪನೆ ಅಂತ ಜಗಳ ಮಾಡಿದವರು ವಸಿಷ್ಠ ವಿಶ್ವಾಮಿತ್ರ, ಪಾಪ ಕಷ್ಟಪಟ್ಟವನು ಹರಿಶ್ಚಂದ್ರ. ಹಾಗೆ ಇಲ್ಲಿ ಗೌತಮರು ಹೇಳಿದ್ದು ಈ ರಾಗಿನ ಇದ್ದಕ್ಕೆ ನೀನು ಭ್ರಷ್ಟ, ನೀನು ಅಯೋಗ್ಯ ಅಂತೇಳಿ ಭತ್ತ ಹೇಳಕ್ಕೆ ಪ್ರಾರಂಭ ಮಾಡ್ತಾರೆ. ತಾ ಯೋಗ್ಯನಹುದೇ ನೆನೆಸಿಕೊಂಬೆನೋ, ನೀನು ಯೋಗ್ಯನು, ಭ್ರಷ್ಟ ಫಲಗಿಲ್ಲ. ಬಹುಶಃ ಭತ್ತ ಏನಾದ್ರು ಇಲ್ಲಿಗೆ ನಿಲ್ಸ್ಬಿಟ್ಟು ಇವನಿಗೆ ಭ್ರಷ್ಟ ಅಂತ ಅಂದೇನೆ, ನಾನು ಇಂಥ ಎಲ್ಲ ಕಡೆ ನಾನು ಬರ್ತೀನಿ ಗೌತಮರೇ, ನನ್ನ ಹೆಸರು ಯಾಕೆ ಹೇಳಿಲ್ಲ ಅಂತ ಕೇಳಿದ್ರೆ ಬಹುಶಃ ಕತೆ ಬೇರೆ ಆಗ್ಬಿಟ್ಟಿದ್ದೆ ನಾನು. ಅದನ್ನ ಯೋಚನೆ ಮಾಡಬಾರ್ದು. ಎಲ್ಲ ಕಥೆನೂ ಅದು ಹೆಂಗೆ ಹೋಗೋದು ಹಾಗೆ ಓದ್ಕೊಂಡು ಹೋಗ್ಬೇಕಂತ ಅಗತ್ಯ ಇರುತ್ತೆ. ಬೇರೆ ಆಗ್ಬಿಡ್ತಿತ್ತು. ಆದರೆ ಯಾವಾಗ ಇವರಲ್ಲಿ ಪಿಸುಣತನ ಬರುತ್ತೆ, ಚಾಡಿ ಹೇಳ್ತೀನಿ ಯಾವತ್ತೂ ಅವನು ಸಣ್ಣವನ್ನು ಅಂತ ತೋರಿಸ್ಕೊಡ್ತೀನಿ ನಾನು, ಆ ಮೇಲುಕ್ಕಿಲಾಟಕ್ಕೆ ಇಳಿತೀವಿ ಅಂತ ಅನ್ಕೊಳ್ತೀವಲ್ಲ, ಅವಾಗ ಕಥೆ ಮುಂದುವರಿಯುತ್ತೆ. ಅವಾಗ ಅವರಿಗೆ ಬುದ್ಧಿ ಕಲಿಸಬೇಕಂತ ಅಗತ್ಯ ದೇವರಿಗಾಗಲಿ ಋಷಿಗಳಿಗಾಗಲಿ. ಆ ಒಂದು ಸಂದರ್ಭವನ್ನ ಇಲ್ಲಿ ಕಾಣ್ತೀವಿ. ಇರಬಹುದು ನೀನು ಅಯೋಗ್ಯನು, ಭ್ರಷ್ಟ ಫಲಗೆಂದ ಅನ್ನುವಾಗ ಅವನು ಮುಂದೆ ಹೋಗುವಾಗ ಬರ್ತಾ 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 ಅವನು ಮೃಗಿರಕ್ಕೆ ಹೇಳ್ತಾನೆ. ಇದು ನರೇಂದ್ರಲಿಂಗ ಮತ್ತು ವಿಹಿತದ ಜಗಳಕ್ಕೆ ಬಂದ್ಬಿಡ್ತಾರೆ. ಭ್ರಷ್ಟ ಬರಬಹುದು ಅಂತ ಹೇಳ್ತಾ ಇರೋದು ರಾಗಿಗೆ, ಗೌತಮರಿಗೆ ಹಂಗೆ ಹೇಳಕ್ಕಾಗಲ್ಲ. ಗೌತಮರು ಮಹಾಮುನಿ, ಅವ್ರನ್ನ ನೀವು ಹೇಗೆ ಹೇಳಿದ್ರಿ ಅಂತ ಕೇಳ್ಬಿಟ್ಟು ಬಿಟ್ಬಿಡ್ತಾರೆ. ಬಿಟ್ಬಿಟ್ಟು ನರೇಂದ್ರಲಿಂಗನ ಕಡೆಗೆ ತಿಳ್ಕೊಂಡಿದೆ ಇವಾಗ, ನೀನು ಭ್ರಷ್ಟ, ನೀನು ಅಯೋಗ್ಯ, ನೀನು ನನ್ನ ಜೊತೆ ಇಲ್ಲ ಅಂತ. ಇನ್ನೊಂದು ಎರಡು ಪದ್ಯಗಳನ್ನು ಓದ್ದಾಗ ಹಿಂದಿಕ್ಕೆ ಅದನ್ನ ಸಾಕಸ್ಕೊಳ್ಳೋದು ಸುಲಭ ಆಗುತ್ತೆ. ಅವ್ರು ಹೇಳ್ತಾರೆ ನನ್ನ ಜೊತೆಗೆ ನೀನು ಹೆಂಗೆ ನಿಂತ್ಕೊಳ್ತೀಯ, ಈ ಎಲ್ಲ ಧಾನ್ಯಗಳನ್ನು ನೀನು ಹೆಂಗೆ ಬರ್ತೀಯ ಅಂತೇಳಿ ಹೇಳುವಾಗ ನೇರವಾಗಿ ಭತ್ತ ರಾಗಿಯನ್ನ ಲೀಡ್ ಮಾಡಿಕೊಂಡು ಹೇಳ್ತಾ ಹೋಗುತ್ತೆ. ಅಯೋಗ್ಯ ಭ್ರಷ್ಟ ಅಂತ ಗೌತಮರಿಗೆ ರಾಮನ ಎದುರಿಗೆ ಹೇಳುವಷ್ಟು ದಾರ್ಢ್ಯ ನೆಲೆಗಿತ್ತು ಅಂತ ನನ್ಗೆ ಅನ್ಸಲ್ಲ. ಇದೇ ಮೂರು ಕಾಲದಲ್ಲೇ ಅದು ಬದಲಾಗುತ್ತೆ. ಕ್ಷೇತ್ರದ ಮನೆಗಳಲ್ಲಿ ಹರಿದಿವಸದ ಉಪಾಸನೆಗಳಲ್ಲಿ ತಾ ಯೋಗ್ಯನ ಹೌದೆಂದು ನೆನೆಸಿಕೊಂಡೇನು, ನೀನು ಯೋಗ್ಯನು. ಎರಡು ಧಾನ್ಯದ ಮಧ್ಯೆ ಯೋಗ್ಯ ಯಾರು ಅಯೋಗ್ಯ ಯಾರು ಅನ್ನುವಂಥದ್ದು ಎರಡು ಧಾನ್ಯಗಳ ಮಧ್ಯೆ ನಡೀತಾ ಇರುತ್ತೆ. ಅಯೋಗ್ಯ ಯೋಗ್ಯ ಅಂದ್ರೆ ಭ್ರಷ್ಟ ಅಂತಲ್ಲ ಪದಗಳನ್ನು ಉಪಯೋಗಿಸಿ ಹೆಚ್ಚೆಚ್ಚು ಬೈಗುಳಕ್ಕೆ ತಿರುಕೊಂಡ್ಬಿಡತ್ತೆ ಅಂತ. ಆ ಯೋಗ್ಯನ ಹೌದೇ ನೆನೆಸಿಕೊಂಬೆನು, ನೀನು ಅಯೋಗ್ಯನು, ಭ್ರಷ್ಟ ಫಲಗಿಲ್ಲ. 40ನೇ ಪದ್ಯವನ್ನು ಹೋಗ್ತಾ ಇದ್ವಿ. ಹೊಸ ಮನೆಯ ಪುಣ್ಯಾರ್ಚನೆಗೆ ಬೇಗೆ ಎಸೆವ ಮಧುಮಕ್ಕಳಿಗೆ ಸೇಸೆಗೆ ವಸುಮತೀಶರ ಗರುಡಿಯಲ್ಲಿ ಶಸ್ತ್ರಾಸ್ತ್ರ ದರ್ಶನೆಗೆ ಎಸೆವ ವಿಪ್ರರ ಕಾಲದಲ್ಲಿ ರಂಜಿಸುವ ಗಂಧಾಕ್ಷತೆಯನ್ನು ಭಾವಿಸಲು ಲೋಕದಳು ಆರು ಸರಿ ಎಂತಿದ್ದನಾಗಿರಲ್ಲ. ಈ ಮಿಹಿಗ ಹೇಳುತ್ತೆ, ನಾನು ಬೇರೆ ಬೇರೆ ಜಾಗಗಳಲ್ಲಿ ಅರಸುಗಳಿದ್ರೆ ಅವರ ಗರಡಿನಲ್ಲಿ ಅವರ ಶಸ್ತ್ರಾಸ್ತ್ರಗಳ ಸಂದರ್ಭದಲ್ಲಿ ನಾನಿದ್ದೀನಿ.
ವಿಪ್ರರಿಂದ ಅವರ ಗಂಧಾಕ್ಷತೆಗಳಲ್ಲಿ ಇಲ್ಲಿ ಯಾರ್ಯಾರು ಜನ ಇದ್ದಾರೋ ಎಲ್ಲರ ಸಂದರ್ಭದಲ್ಲೂ ನಾನು ಶುಭ ಶೋಭನಗಳಲ್ಲಿ ಇರ್ತೀನಿ, ನೀನ್ ಯಾರಪ್ಪ ನಾನೇ ಹೆಚ್ಚು ಅಂತ ಮತ್ತೆ ಹುಲಿಗ ಹೇಳ್ತೇನೆ. ಇಲ್ಲಿ ತನಕ ಹುಲಿಗದ ಬಗ್ಗೆ ಮಾತಾಡಿದ್ದಲ್ಲದೇನೆ ಮೊದಲನೇದಾಗಿ ಯಾಕೆ ಅಂತ ಹೇಳಿದ್ರು, ಎರಡನೇದಾಗಿ ನಾನು ಹೇಗೆ ಹೆಚ್ಚು ಎಲ್ಲ ಕಡೆಯಲ್ಲಿ ನಾನು ಹೇಗೆ ಇದ್ದೀನಿ ಅನ್ನೋದು, ಮುಂದೆ ಇದ್ದಕ್ಕಿದ್ದಂಗೆ ನೀನು ಅಯೋಗ್ಯ ಭ್ರಷ್ಟ ನೀನು ಇರ್ಬಾರ್ದಿತ್ತು ಇಂಥ ಸಂದರ್ಭಕ್ಕೆ ಬರಬಾರ್ದಿತ್ತು ಅಂತ ಹೇಳೋದು. ಹೇಳಿದಂತ ಸಂದರ್ಭದಲ್ಲೇ ತುಂಬಾ ಅಹಂಕಾರದ ಮಾತುಗಳನ್ನ ಹುಲಿಗ ಆಡುತ್ತೆ. ನಾನು ಎಂತ ದೊಡ್ಡವನು, ನೀನು ಎಷ್ಟು ಮಹಾ ಅಂತ ತನ್ನನ್ನು ತಾನು ಯಾರು ಹೋಲಿಸ್ಕೊಳ್ಬಹುದು ಅಂತ ಯೋಚನೆ ಮಾಡದೆ ತುಂಬಾ ಎತ್ತರ ಎತ್ತರದ ಹೋಲಿಕೆಗಳನ್ನ ತನಗೆ ಇಟ್ಕೊಂಡು ರಾಗಿಗೆ ಅಷ್ಟು ಅಷ್ಟು ಕೆಳಗಿನ ಹೋಲಿಕೆಗಳನ್ನ ಕೊಡೋದನ್ನ ನಾವು ಮುಂದಿನ ಎರಡು ಷಟ್ಪದಿಗಳಲ್ಲಿ ನೋಡ್ತೀವಿ. ಸೇಸೆ ಅಂದ್ರೆ ಆರತಿ, ಸೇಸೆ ಎತ್ತಲು ಅಂತ ಸೇಸೆ ಅಂದ್ರೆ ಆರತಿ. ಸೇಸೆ ಎತ್ತಿದ್ದರು ಅಕ್ಕಿನೇ ಎತ್ತಿ ದೃಷ್ಟಿ ತೆಗೆಯುವ ಮಾಡಲ್ಲ, ಅವ್ರ ಅಕ್ಕಿಯನ್ನ ಬೇರೆ ಬೇರೆ ಪದ್ಧತಿ ಇದೆ. ಅದನ್ನ ಚಲಪತಿಯವರು ಹೇಳಿದಾಗ ಆ ಶೇಷ ಅನ್ನೋದು ಆ ಪದ್ಧತಿ ಹೇಗೆ ಆಗಿದೆ ಅಂತ ಚಲಪತಿಯವರು ಮುಂಚಿದ್ದೆಲ್ಲ ಪದಗಳು ಸುಲಭ ಇದೆ, ಶೇಷವಂದೇ ಹೊಸ ಪದ ಇತ್ತು ಅಂತ ಅನ್ಕೊಂಡಿದ್ದೀನಿ. ಪದ್ಯ ಓದ್ತಾ ಇದ್ದೀನಿ. ಪರಿಮಳದ ಚಂದನದ ತರುವಿಗೆ ಸರಿಯೇ ಒಣಗಿದ ಕಾಷ್ಟ, ಘಮ ಘಮ ಅಂತ ಇರುವಂತ ಗಂಧದ ಕೊರಡಿದೆ ಅದಕ್ಕೆ ಯಾವುದೋ ಒಣಗಿರೋ ಮರದ ಕೊರಳು ಸಮಾನ ಅಂದ್ರೆ ತಾನು ಗಂಧದ ಕೊರಳು ರಾಗಿ ಮಾತ್ರ ಎಲ್ಲ ಒಣಗಿರೋ ಕೊರಳು ಅಂತ ಹೇಳ್ತಾ ಇದೆ. ಒಂದೊಂದೇ ಹೋಲಿಕೆಗಳನ್ನ ಬೇರೆ ಬೇರೆ ಹೋಲಿಕೆಗಳನ್ನು ಇಡ್ತಾ ಬರ್ತಾ ಇದೆ. ಪರಿಮಳದ ಚಂದನದ ತರುವಿಗೆ ಸರಿಯೇ ಒಣಗಿದ ಕಾಷ್ಟ, ಕುರಿಯ ಹಾಳು ಭಾವಿಸಲು ಪರಮ ಸಾಹಸ ವೀರ ಹನುಮಗೆ ಮರದ ಮೇಲಣ ಕಪಿಯು ತಾನಂತರವೇ ಹಡ ನೀ ನನಗೆ ಸರಿಯೇ ಭ್ರಷ್ಟ ತೊಲಗಿಂದ. ಮತ್ತೆ ಹಿಂದೆ ಭ್ರಷ್ಟ ಅಂದ್ರೆ ಮತ್ತೆ ನನಗೆ ಭ್ರಷ್ಟ ತೊಲಗು ಅಂತ ಹೇಳ್ತಾರೆ, ಅದೇ ಪದಗಳು ಭ್ರಷ್ಟ ತೊಲಗಿಂದ ಅಂತ ಬರ್ತಾ ಇದೆ. ಇಲ್ಲಿ ಬೇರೆ ಬೇರೆ ಹೋಲಿಕೆಗಳು ಚಂದನದ ತರುವಿಗೆ ಒಣಗಿದ ಕಾಷ್ಟ ಸಮಾನ ಖಂಡಿತ ಅಲ್ಲ, ಯಾವ ಸಂದರ್ಭದಲ್ಲೂ ಸಮಾನ. ಹಾಗೆ ನೀನು ನಾನು ಚಂದನದ ತರು ನೀನು ಒಣಗಿದ ಕಾಷ್ಟ ನನಗೆ ಸಮಾನ ಇಲ್ಲ. ಗೌತಮರನ್ನ ಕೇಳಿ ನಿಲ್ಲಿಸ್ಲಿಲ್ಲ, ಮತ್ತೆ ಆ ಹೊಟ್ಟೆ ಕಿಚ್ಚು ಎಷ್ಟು ಮತ್ಸರ ಒಳಗಿಂದ ಆ ಹೊಟ್ಟೆ ಉರಿ ಎದ್ದು ಬರ್ತಾ ಇದೆ, ಅಷ್ಟು ಉರಿಯಲ್ಲಿ ಎಲ್ಲ ಕೋಪವನ್ನ ಕಾಡ್ಕೊಳ್ತಾ ಇದೆ. ಹುರಿಗ ಗೋವದು ಕರೆದ ಹಾಲಿಗೆ ಕುರಿಯ ಹಾಲು ಅಂತಾರವೆ, ಹಸು ಹಾಲು ಕರೆದಿದೆ, ಹಸು ಹಾಲು ಅನ್ನೋದು ಎಷ್ಟು ಎಲ್ಲ ಅರ್ಚನೆಗೆ ಎಲ್ಲ ಉಪಯೋಗಿಸ್ತೀವಿ. ಕುಡಿಯುವ ಹಾಲಿದೆ, ಗೋವು ಹಾಲನ್ನು ಕರು ಕುಡಿಯಕ್ಕಿದೆ, ಕುರಿಯ ಹಾಲನ್ನು ಕರು ಕುಡಿಯಕ್ಕಿದೆ, ಅದೇ ಗೋವು ಹಾಲಿಗೆ ಇರುವಂತಹ ಒಂದು ಎತ್ತರ ಕುರಿಯ ಹಾಗೆ ಇದೆಯಾ, ಕುರಿ ಹಾಲು ಅಂತರವೇ. ಭಾವಿಸಲು ಪರಮ ಸಾಹಸ ವೀರ ಹನುಮಗೆ ಮರದ ಮೇಲಣ ಕಪಿಯುತ್ತಾನಂತರವೇ. ನಾವಿಬ್ರು ಧಾನ್ಯಗಳೇ ಹೌದು, ಎಲ್ಲರೂ ಕಪಿಗಳೇ, ಆದರೆ ಕಪಿ ಸಮಾನ ಅಂದ್ರೆ ಇಲ್ಲಿ ಸಮಾನ ಅನ್ನುವಂತ ಅರ್ಥದಲ್ಲಿ ಉಪಯೋಗಿಸಿದ್ದಾರೆ. ಅದು ಅವ್ರಿಗೆ ಕಪಿ ಸಮಾನ ಅಂತ ಇಲ್ಲ, ನಾನು ಧಾನ್ಯ ನೀನು ಧಾನ್ಯ, ಆದ್ರೆ ನಾನು ಕಿಟಿ ಅವರ ರೂಪನಯನದಲ್ಲಿ ಸೇತೆಗೆ ಮಧು ಮಕ್ಕಳಿಗೆ ಶುಭ ಶೋಭನದಲ್ಲಿ ಯಾರಿಗೆ ಯಾರ ಮನೆಗೆ ಶಸ್ತ್ರಾಸ್ತ್ರ ದರ್ಶನೆಗೆ ಎಲ್ಲಕ್ಕೂ ಬೇಕಾದವನು ನೀನಲ್ಲ, ಅದ್ರ ನೀನು ಒಣಗಿದ ಕಷ್ಟ ನನ್ನ ಚಂದನದರು, ನಾನು ಹನುಮಂತನ ಸಮ ನೀನು ಮರದ ಮೇಲಣ ಕಪಿಗೆ ಸಮ ಅಂತ ಹೇಳ್ತಾ ಹೋಗ್ತಾನೆ. ಮತ್ತೆ ನಾನು ಪ್ರಸ್ತುತ ಸನ್ನಿವೇಶಕ್ಕೆ ಆಗಾಗ ಕಳೆದ ಹಾಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸಾಧಾರಣ ಎಲ್ಲರ ಬಗ್ಗೆ ಮಾತಾಡುವಾಗ ಜನ ಎಲ್ಲ ಇದ್ದಾಗ ನಾವೇನ್ ಮಾಡ್ತೀವಿ, ಬೈಯುವಾಗ ಅಥವಾ ಏನಾದ್ರು ಮಾಡುವಾಗ ಇನ್ಯಾರು ಜೊತೆ ಕಟ್ಕೊಳಕ್ಕೆ ಇಷ್ಟಪಡ್ತೀವಿ. ಯಾರು ನಾವು ಸರಿ ಇಲ್ಲ ಅಂತಂದ್ರೆ ಅವ್ರನ್ನ ತಪ್ಪು ಎಣಿಸೋದು, ದೋಷರಹಿತನು ನೀನು ಗೌತಮ ಅಂತ ಹೇಳ್ತಾರೆ. ಅದೇ ಸಂದರ್ಭದಲ್ಲಿ ಎಲ್ಲರೂ ಯಾರಾದ್ರೂ ಗೌರವಿಸುವಂತ ವ್ಯಕ್ತಿಯನ್ನ ನೋಡಿ ಅವನ ತರ ನಾನು ಅಂತ ಹೇಳ್ಕೊಂಡಾಗ ನಮ್ಮನ್ನ ಯಾರು ಅಲ್ಲಾಡ್ಸಕ್ಕಾಗಲ್ಲ. ಹಾಗೆ ಇಲ್ಲಿ ಹನುಮಂತನ ತಗೊಳ್ತಾನೆ, ಎದುರುಗಡೆ ಕಾಣಿಸ್ತಾ ಇದ್ದಾನೆ ಹನುಮಂತ, ರಾಮ ಹನುಮಂತ ಗೌತಮ ಇಲ್ಲ, ಎದುರುಗಡೆ ಇರುವಂತವರು ಅವರಲ್ಲಿ ಹನುಮಂತನ ತಗೊಳ್ತಾನೆ. ಹನುಮಂತನಿಗೆ ಕಪಿ ಸಮಾನ ಅಂತ ಇವನ ಅವಾಗ ಹನುಮಂತನ ಜೊತೆಗೆ ನಾನು ಅಂತ ತೋರಿಸ್ಕೊಳ್ಳುವಂತ ಒಂದು ಹೆಗ್ಗಳಿಕೆಯನ್ನ ಭತ್ತ ತೋರಿಸುತ್ತೆ. ವೀರ ಹನುಮಗೆ ಮರದ ಮೇಲಣ ಕಪಿಯು ತಾನಂತಾರೆ, ನೀ ನನಗೆ ಸರಿಯೇ ಭ್ರಷ್ಟ ತೊಲಗು ಅಂತ ಹೇಳ್ತಾರೆ. ಮುಂದಿನ ಪದ್ಯದಲ್ಲೂ ಕೂಡ ಆ ತರದ ಒಂದಷ್ಟು ವಿಚಾರಗಳಿದೆ, ಬೇಗ ಬೇಗ ಓದ್ಕೊಂಡು ಹೋಗೋದಾದ್ರೆ. ಸುರ ನದಿಗೆ ತಾಸರಿಯೇ ಕಾಡೋಳು ಹರಿಯುವ ಹಳ್ಳದ ನೀರು, ಗಂಗಾ ನದಿಗೆ ಕಾಡಲು ಹರಿಯುವಂತ ಯಾವುದೋ ಹಳ್ಳದ ನೀರು ಸಮ ಆಗುತ್ತೆ. ಗರುಡನ ಮರಿಗೆ ಹದ್ದು ಅಂತರವೇ, ಗರುಡನ ಮರಿಯಲ್ಲಿ ಹದ್ದು ಇರುತ್ತೆ, ಎರಡು ಒಂದಿಗೊಂದು ಸಮ ಆಗುತ್ತೆ. ಹಂಸಗೆ ಬಕನು ಕೊಲ್ಲುವುದೇ, ಹಂಸ ಪಕ್ಷಿ ಮತ್ತು ಬಕರೆ ಹೇಗೆ ವಾಯಸನ್ನು ಅಣಿಸುವ
ಆಕಿನ ನರದಲಗ ನೀ ನಾವ ಮಣ್ಣಿನ ಕಡೆಗೆ ತೊಲಗಿಂತ ನಿನ್ನ ತನಕ ನರದಲಗ ಮಾತಾಡಿಲ್ಲ ಪಾಪ ಅದು ನೋಡಿ ಹೇಗೆಯೋ ಅಣಕಿಸುವ ತೆರದಲ್ಲಿ ಆಯ್ತು ಸಾಕು ನರದಲಗ ನೀನ್ ಯಾಕೆ ನೀನ್ ಎಂತ ಮಾನ್ಯ ನೀನು ಅಮಾನ್ಯ ನೀನು ಅಯೋಗ್ಯ ನೀನು ಅಂತ ಹೇಳಿ ಬೈತಾರೆ ಇಷ್ಟು ಬೈಸ್ಕೊಂಡಾಗ ಯಾರಕ್ಕೆ ತಾನೇ ಸುಮ್ಮನೆ ಇರಕ್ಕಾಗಲ್ಲ ಪಾಪ ನರದಲಗನು ಎಷ್ಟೇ ತಲೆ ನರಕಿದ್ರು ಕೋಪ ಇರುತ್ತೆ ಆ ಕೋಪವನ್ನು ಇವಾಗ ನರದಲಗ ತೋರಿಸ್ಕೊಳ್ತೆ 44ನೇ ಪದ್ಯವನ್ನು ಓದ್ತಾ ಇದ್ವಿ ನುಡಿಯ ಕೇಳುತ್ತಾ ಕನಲಿ ಕಂಗಳು ಕಿಡಿ ಮಸಗಿ ಕತಿಗೊಂಡು ನುಡಿದನು ಕಿಡಿದ ಗರ್ಜನೆಯಂತೆ ಸಭೆಯಲ್ಲಿ ನರೇದನ ಮಿಹಿಯ ನುಡಿಗೆ ಏತದ ಭಂಡ ನಿನ್ನೊಳು ಕೊಡುವರೆ ಮರುತ್ತರವ ಕಡು ಜಡನದ ನಿನ್ನೊಡನೆ ಮಾತೆಯೇಕೆಂದ ನರೇದನಗ ತುಂಬ ಕೋಪ ಬಂದಿದೆ ಅದನ್ನ ಹೇಳ್ಕೊಳಕ್ಕೆ ಕಷ್ಟ ಅದು ನಾನು ಕಿಡಿಯ ಮರ ಶಸ್ತ್ರಾಸ್ತ್ರ ಸೇತೆ ಮಂತ್ರಾಕ್ಷತೆ ಅಂತ ಹೇಳಿದ್ರೆ ರಾಗಿ ನಾನು ಮುಕ್ತ ಅಂತ ಹೇಳ್ಕೊಳಕ್ಕೆ ಕಷ್ಟದ ಅಷ್ಟೊಂದು ಪದಗಳು ಅಷ್ಟೊಂದು ಜಾಗಗಳು ಕಾಣಿಸೋದಿಲ್ಲ ಅದಕ್ಕೆ ಆದ್ರೆ ಭಯಕ್ಕೆ ಪ್ರಾರಂಭ ಮಾಡ್ತಾರೆ ನುಡಿಯ ಕೇಳುತ್ತ ಕನಲಿ ಕಂಗಳು ಆ ಕೋಪವನ್ನು ಎಷ್ಟು ಚೆನ್ನಾಗಿ ಕನಕದಾಸರು ಕಟ್ಟಿಕೊಡ್ತಾರೆ ಪದಗಳನ್ನು ಕೇಳಿಸ್ಕೊಳ್ತಾ ಇದ್ದಾರೆ ಕಂಗಳೆಲ್ಲ ಕನಗುತ್ತೆ ಅದರಲ್ಲಿ ಕಿವಿ ಬಂದು ಕೋಪ ಬರುತ್ತೆ ನೋಡಿದನು ಸಿಡಿಲ ಗರ್ಜನೆಯಂತೆ ಸಭೆಯಲ್ಲಿ ಸಿಡಿಲ ಗರ್ಜನೆಯ ಹಾಗೆ ನರದಲಗ ಪ್ರೀತಿಯನ್ನ ಜರಿತಾರೆ ಭತ್ತವನ್ನ ಗಾಗಿ ಜರಿಯತ್ತೆ ದುಡಿಗೆ ಹೆಸದ ಭಂಡ ನಿನ್ ಮಾತಿನಲ್ಲಿ ಯಾವ್ದಿಕ್ಕೂ ಹೆಸಲ್ಲ ನೀನು ನೀನ್ ಮಾತು ಕೇಳ್ಕೊಳ್ತಾ ಕೂತ್ಕೊಳಕಾಗತ್ತ ನಾವು ನಿನ್ ಭಂಡ ನೀನು ನಿನ್ಗೆ ಮಾರುತ್ತಾನೆ ಕೊಡ್ಬೇಕಾಗಿಲ್ಲ ಕೊಡುವರೇ ಮಾರುತ್ತಾರವ ಕಡು ಜಡ ನೀನು ನೀನು ಜಡಮತಿ ನಮ್ ತರ ಚೈತನ್ಯ ಇರುವಂತ ನನ್ನ ನೀನು ಜಡ ನೀನು ಕಡು ಜಡ ನಿನ್ನೊಡನೆ ಮಾತೇಕೆ ಎಂದ ನರೇದಲಗ ಯಾವ ಕಾರಣವೂ ಕೊಡದೆ ನರೇದಲಗ ಸುಮ್ಮನೆ ವೇಗವಾಗಿ ಉತ್ತರ ಕೊಡ್ತಾ ಹೋಗುತ್ತೆ ಆ ಉತ್ತರವನ್ನ ನೋಡಿದಾಗ ನರೇದಲಗನು ಕೋಪದ ಸಂದರ್ಭದಲ್ಲಿ ಭಾವನೆಯ ಆವೇಶಕ್ಕೆ ಸಿಕ್ಕಿದೆ ಅನ್ನೋದು ಗೊತ್ತಾಗುತ್ತೆ ಅದು ತುಂಬಾ ಮುಖ್ಯ ಯಾಕಂದ್ರೆ ರಾಮ ಇಬ್ಬರನ್ನು ಸೆರೆಗೆ ಹಾಕಿಸ್ತಾನೆ ಮುಂದೆ ಸೆರೆಗೆ ಹಾಕಿಸಿದಾಗ ಇವನು ತಪ್ಪು ಮಾಡ್ಬೇಕಲ್ಲ ತಪ್ಪು ಮಾಡಿ ಹೆಂಗ್ ಸೆರೆಗೆ ಹಾಕ್ಸಕ್ಕಾಗುತ್ತೆ ರಾಮ ಹಾಗೆ ಇವನ ತಪ್ಪುಗಳನ್ನು ಕೂಡ ಮತ್ತೆ ರಾಮಧಾನ್ಯತೆಯಲ್ಲಿ ತೋರಿಸ್ತಾರೆ ಉತ್ತರ ಕೊಡುವಾಗ ತಾರ್ಕಿಕವಾಗಿ ಉತ್ತರ ಕೊಡ್ತೇನೆ ಬೈತಾ ಹೋಗೋದು ಬೈಯೋದು ಯಾತಕ್ಕೆ ಅಂದ್ರೆ ಹೊಟ್ಟೆಯೊಳಗಿನ ಹೊಟ್ಟೆ ಕಿಚ್ಚು ಬೈಸ್ತಾ ಹೋಗುತ್ತೆ ಸಾಧಾರಣವಾಗಿ ಮನಸ್ಸಿನೊಳಗೆ ಇರುವಂತ ಕೋಪ ಹೊಟ್ಟೆಯೊಳಗಿರುವಂತ ಹೊಟ್ಟೆ ಕಿಚ್ಚು ಮತ್ತಷ್ಟು ಬೈಸ್ತಾ ಹೋಗುತ್ತೆ ಸತ್ವಹೀನನು ಬಡವರನ್ನು ಕಣ್ಣೆತ್ತಿ ನೋಡೆ ಇದು ತುಂಬಾ ಮುಖ್ಯವಾದಂತ ಮಾತು ಸತ್ವಹೀನ ನೀನು ನಿನ್ನಲ್ಲಿ ಸತ್ವ ಇಲ್ಲ ಬಡವರನ್ನು ಕಣ್ಣೆತ್ತಿ ನೋಡೆ ನೀನು ಬಡವರನ್ನ ನೋಡದೇ ಇಲ್ಲ ಅಕ್ಕಿ ತುಂಬಾ ಶ್ರೀಮಂತರ ಧಾನ್ಯ ಅಂತ ಅನ್ನಿಸ್ಕೊಂಡಿದ್ದಂತ ಪದಾರ್ಥ ಇವತ್ತಿನ ಸಂದರ್ಭದಲ್ಲಿ ಅನ್ನಿಸ್ಕೊಂಡಿದ್ದಂತ ಅಂತ ಹೇಳ್ತಿದ್ದೆ ಇವತ್ತು ಹಾಗೆ ಎಲ್ಲ ಧಾನ್ಯಗಳು ದರದ ವಿಷಯದಲ್ಲಿ ಸಮಸಮವಾಗಿದೆ ಅಂತ ನಾವು ಆಗೋಗ್ಬಿಟ್ಟಿದೆ ಸಿರಿಧಾನ್ಯಗಳು ಮುಂಚೆ ಎಲ್ಲ ಬಡವರಿಗೆ ಇತ್ತು ಅಂತ ಹೇಳಿದ್ರೆ ಇವಾಗ ಅದನ್ನ ತಗೊಳ್ಬೇಕಾದ್ರೆ ಕಷ್ಟ ಅಂತ ಅನ್ಸುವಂತ ಸಂದರ್ಭ ಬರ್ತಿದೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಆಗ್ತಾ ಇರುವಾಗ ಎಲ್ಲ ಸುಲಭದಲ್ಲಿ ಸಿಗುತ್ತೆ ಅಂತ ಹೇಳಿದವರು ಕೂಡ ಇವಾಗ ಅದು ಕೂಡ ತುಂಬಾ ದರಗಳು ದುಬಾರಿಯಾದಂತಹ ಸಂದರ್ಭದಲ್ಲಿ ನಾವಿದ್ದೀವಿ ಈ ಸಂದರ್ಭದಲ್ಲಿ ಹಾಗೆ ಹೇಳಕ್ ಆಗದೆ ಇದ್ರು ಅವಾಗಿನ ಪರಿಸ್ಥಿತಿಯನ್ನು ಇಟ್ಕೊಂಡ್ರೆ ಅರಮನೆಗಳಲ್ಲಿ ಸಮಾರಂಭಗಳಲ್ಲಿ ಅಕ್ಕಿ ಉಪಯೋಗಿಸ್ತಿದ್ದೇನೆ ನಮ್ಮ ಹೆದರಿಕೆಯನ್ನು ತೋರಿಸ್ಕೊಳಕ್ಕೆ ಮನೆಯಲ್ಲಿ ತಂದ್ರು ತಿನ್ನಕ್ಕಾಗ್ಲಿ ಅಥವಾ ಮನೆಯಲ್ಲಿ ನಾವು ಬೆಳಗ್ಗೆ ಎದ್ದು ತಿಂದು ಹೋಗ್ಲಿಕ್ಕಾಗ್ಲಿ ರಾಗಿ ಮುದ್ದೆಯನ್ನು ತಿಂದು ಹೋಗ್ತಿದ್ದಂತ ಪ್ರದೇಶ ಈ ಭೂಭಾಗ ಹಾಗಾಗಿ ಬಡವರನ್ನ ಸ್ಪಷ್ಟವಾಗಿ ಹೇಳುತ್ತೆ ಹಾಗೆ ಹೆಗ್ಗಳಿಕೆ ಇರೋದು ಈ ಹೆಗ್ಗಳಿಕೆ ಸತ್ವಹೀನನು ಬಡವರನ್ನು ಕಣ್ಣೆತ್ತಿ ನೋಡೆ ಧನಾಢ್ಯರನ್ನು ಬೆಂಬತ್ತಿ ನಡೆಯುವ ಅಪೇಕ್ಷೆ ನಿನ್ನದು ನೀನು ಧನಾಢ್ಯರ ಜೊತೆಗೆ ಹೋಗ್ತೀಯ ಅವರ ಹಿಂದೆ ಹೋಗ್ತಿರ್ತೀಯ ಯಾರ ಹತ್ರ ದುಡ್ಡಿದೆಯೋ ಅವ್ರ ಹತ್ರ ಹೋಗ್ತೀಯ ಯಾರ ದುಡ್ಡಿಲ್ವೋ ಅವ್ರು ನೀನ್ ಕಣ್ಣೆತ್ತು ನೋಡಲ್ಲ ನಾನು ನೋಡು ಎಲ್ಲರೂ ಬರ್ತೀನಿ ನಾನು ಯಾರ ಹತ್ರ ದುಡ್ಡಿದ್ರು ರಾಗಿ ಬೇಕಾಗುತ್ತೆ ಅವ್ರ ಹೊಟ್ಟೆ ತುಂಬಕ್ಕೆ ನಾನು ಇರ್ತೀನಿ ಅಂತ ನರೇದಲಗ ಹೇಳುತ್ತೆ ಬಡವರನ್ನು ಕಣ್ಣೆತ್ತಿ ನೋಡೆ ಧನಾಢ್ಯರನ್ನು ಬೆಂಬಲಿಸಿ ನಡೆಯುವ ಅಪೇಕ್ಷೆ ನಿನ್ನದು ಹೇಳಲೇನದನು ಹೆಟ್ಟ ಬಾಣಂತಿಯರು ರೋಗಿಗೆ ಪತ್ತೆ ನಿನ್ನಹೆ ಹೆಣದ ಬಾಯಿಗೆ ತುತ್ತು ನಿನ್ನಹೆ ನಿನ್ನ ಜನ್ಮ ನಿರರ್ಥಕರವೆಂದ ನಾನು ಹೇಗೆ ಅಂತ ಹೇಳಿದ್ದೀನಿ ಇಬ್ಬರಿಗೂ ಅದೇ ಮುಖ್ಯ ನಾನು ಹೇಗೆ ತಕ್ಕ ಹೇಳಿದ್ರೆ ಚೆನ್ನಾಗಿರೋದು ನಾನು ನೋಡು ಬಡವರ ಬಂಧು ನಾನು ಅಂತ ಹೇಳಿದ್ರೆ ಹೌದು ಅಂತ ಒಪ್ಕೊಂಡಿರ್ತಿದ್ರು ಯಾಕೆ ಸೆರೆಗೆ ಹೋಗ್ಬೇಕಾಯ್ತು ಅಂದ್ರೆ ಅಲ್ಲಿ ಹೇಳ್ಸೋದಿಲ್ಲ ಅನ್ನೋ ಕಾರಣಕ್ಕೆ ಬೈಯುವಾಗ್ಲೂ ಹೇಗೆ ಬೈಯೋದು ಪಾಪ ಎಲ್ಲರನ್ನೂ ಸೇರಿಸಿ ಬೈಯೋದು ಹೆತ್ತ ಬಾಣಂತಿಯರು ರೋಗಿಗೆ ಪಥ್ಯ ನೀನು ರೋಗಿಗೆ ಪಥ್ಯ ನೀನು ಹೆತ್ತ ಬಾಣಂತಿಯರಿಗೆ ಪಥ್ಯ ಅಂತ ಹೇಳಿದಾಗ ಅದು ಅದರ ತಪ್ಪನೋ ಅಥವಾ ನಿಸ್ತತ್ವ ಅಂತ ಏನು ಗೊತ್ತಾಗದಿರುವಂತ ಸಂದರ್ಭದಲ್ಲೂ ಹೆಣದ ಬಾಯಿಗೆ ತುತ್ತು ನೀನೇ ಒಂಥರ ಸಾವು ಹೆಣ ಅಂತ ಹೇಳಿದ ತಕ್ಷಣ ನಾವು ಅದನ್ನ ಬೈಯೋಂತ ಸಂದರ್ಭದಲ್ಲಿ ನೀನು ಬರೀ ಶುಭ ಸಮಾರಂಭದಲ್ಲಿ ಅಷ್ಟೇ ಅಲ್ಲಪ್ಪ ಹೆಣದ ಬಾಯಿಗೂ ತುತ್ತಾಗೋ ನೀನೇ ಅಂತ ಬೈತಾ ಇದ್ದಾರೆ ಹೆಣದ ಬಾಯಿಗೆ ತುತ್ತು ನೀನೇ ನಿನ್ನ ಜನ್ಮ ನಿರರ್ಥಕರ ಯಾಕೆ ಬೇಕು
Aliwa prani galu ad prani gala adari si salahu benu jaga bari ye. Yalawo ninen di heyo ninen ya bala gawu tu tanen di hudu i halawu hudu hanya galu yana ge sari gore ye keren ta. Bara bandre modu bandu bandu bata niri la tangre bata bale kagala bata al kato bata niru tumba be kagate. Aga ni niri la ta tangre bata tu bale bata ha ne ka dani gari siri hanya galu tana ge di bawa re tiga bila. Barawari yang mukha anu dartene baradala dali bale bohda dan tadanya yalla sandar badalu barabandalu kuda hotta tumbas kolike bohda tadanya nadi adana ili dali tana hengari kene sana hengari kote male tegedu male illa anu kondaga bale adagi de yawa bale bale barta illa shamada bale yata bale shamada bale yata bale yata la bale yata la tara kanu tade anna inde prani bale adi tade aki illa anna illa adi wa prani bale na ada isi salah juga nu awak akan bandar par, aja ini nanu nahan dindre, ni mahotte tunggu bahu dua an kiri, halo peran kerana ada isi salah juga nu, jagat tu hari wahai salah satu ini nanu, ni nelli dia ini kesandar tu nelli, ni nu berada tan nelli de, anda yang dahannya kalau kita, nan hecho, anta, jadi handphone, yang dahannya kalau papa beri mata na kerja ya. Barada sandar badalu kuda Yaitu tanda ke, masa duduk, masa, masa, pakai kecuk,
ತೀವ್ರವಾಗಿ ಬೆಳೆದಿದೆ. ಮತದಾರರು ಮತ್ತರ ಬೆಳೆದಿದೆ. ಅವರು ಪಿಸ್ತೂಲರು ಒಬ್ಬರ ಬಗ್ಗೆ ಒಬ್ಬರು ಚಾಡಿ ಹೇಳ್ತಾ ಇದ್ದಾರೆ. ಬರೀ ಅವರ ಹೆಗ್ಲಿಕ್ಕೆ ನಕ್ಕೆ ಹೇಳ್ಕೊಳ್ತಾ ಇಲ್ಲ, ಬೇರೆಯವ್ರ ಬಗ್ಗೆ ಚಾಡಿ ಹೇಳ್ತಾ ಇದ್ದಾರೆ. ಪಿಸ್ತೂಲರು ಪಿಸ್ತೂಲ ಬದಲ ಅತಿ ನಿಷ್ಠರು, ತುಂಬಾ ನಿಷ್ಠುರವಾದಂತ ಮಾತನಾಡ್ತಾ ಇದ್ದಾರೆ. ಕೇವಲ ನಾನು ಮುಖ್ಯ ಅಂತ ಅಲ್ಲಿ ನಾನು ಏನು ಮಾಡ್ತಿದ್ದೀನಿ ಅಂತ ಅಲ್ಲಿ ಅಷ್ಟೇ ಹೇಳ್ಕೊಳ್ಳಿಲ್ಲ. ಅವರು ನಿಷ್ಠುರವಾದ ಮಾತನಾಡ್ತಾ ಇದ್ದಾರೆ, ಎಲ್ಲರ ಬಗ್ಗೆ ಕೆಟ್ಟ ಮಾತಾಡ್ತಾ ಇದ್ದಾರೆ, ಚಾಡಿಯನ್ನು ಹೇಳ್ತಾ ಇದ್ದಾರೆ, ಹೊಟ್ಟೆ ಕಿಚ್ಚಿದೆ. ಹಾಗಾಗಿ ಇದೆಲ್ಲಕ್ಕೂ ಬುದ್ಧಿಯನ್ನ ಕಲಿಸ್ಬೇಕು ಅಂತ ನಾನು ಅನ್ಕೊಳ್ತೇನೆ. ಗೌತಮ್ ಹೇಳಿದ್ರು ನಾವು ಒಪ್ಕೊಂಡ್ವಿ ಹೋದ್ವಿ ಅಂತ ಆಗಿದ್ರಾಗಿರೋದು, ಅಥವಾ ನಾನು ಮುಖ್ಯ ಅಂತ ಹೇಳಿದ್ರಾಗಿರೋದು, ನಾನು ಇಂಥ ಕಾರಣಕ್ಕೆ ಮುಖ್ಯ, ನಾನು ಇಂಥ ಕಾರಣಕ್ಕೆ ಮುಖ್ಯ, ಆಯ್ತಪ್ಪ ಇಬ್ರು ಮುಖ್ಯ ಅಂತ ಹೇಳಿ ಹೋಗಿರ್ತಿದ್ರು ಏನು. ಆದ್ರೆ ಇವಾಗ ಅಲ್ಲಿ ನಿಂತಿಲ್ಲ. ಮಸೆದುದು ಮತ್ತಾರ ಪಿತೃಣರು ನಿಷ್ಠುರರು ಎಲ್ಲ ಆಗಿರೋದ್ರಿಂದ ಇವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ರಾಮನಿಗೆ ಅನಿಸಿದೆ. ಇವರು ವಾದಿಸ್ತಾ ಇದ್ದಾರೆ ಕಂಡನ ಬಗ್ಗೆ. ಮನದಲ್ಲಿ ನೋಡಿ ನಸು ನೋಗುತ್ತಾ ರಾಮ, ಯಾವಾಗ ನಾವು ರಾಮನನ್ನ ದೇವರು ಅಂತ ಅನ್ಕೊಳ್ತೀವಿ, ದೇವರ ಲೀಲಾ ನಾಟಕ ಇದು ಅಂತ ಅನ್ಕೊಳ್ತೀವಿ. ಪ್ರತಿಯೊಂದನ್ನು ಕೂಡ ದೇವರು ಒಂದು ಲೀಲೆಗಾಗಿ ಜನರಿಗೆ ಒಂದು ಮೆಸೇಜ್ ಅನ್ನ ಕೊಡ್ಲಿಕ್ಕಾಗಿ, ಸಂದೇಶವನ್ನು ಕೊಡ್ಲಿಕ್ಕಾಗಿ ಪ್ರತಿ ಘಟನೆಯನ್ನ ತಗೊಳ್ತಾನೆ ಅಂತ ಅನ್ಕೊಳ್ತಾರೆ. ಈ ಘಟನೆಯಿಂದ ಕೂಡ ನಾನೊಂದು ಸಂದೇಶವನ್ನ ಕೊಡಬಲ್ಲೆ ಅಂತ ಮನಸ್ಸಿನಲ್ಲಿ ನಗುತ್ತಾನೆ ಅವನು. ನಸು ನಗುತ್ತಾ ಅವನು ಹಾ ನೋಡೋಣ ಇವಾಗ ಇದನ್ನ ಯೋಚನೆ ಮಾಡೋಣ ಅಂತಾನೆ. ಅವನಿಗೆ ಇಬ್ರು ಕೋಪ ಬಂದಿದೆ ಅಂತ ನಕ್ಕು ಅವ್ರ ಕೋಪಕ್ಕೆ ಅಥವಾ ಅವ್ರ ಮಾತ್ರಕ್ಕೆ ನಗೋದಿಲ್ಲ. ನಾನು ಇವಳ ಮೂಲಕ ಇನ್ನೊಂದು ಲೀಲೆಯನ್ನ ತೋರಿಸಬಲ್ಲೆ ಅಂತ ನಸು ನಗುತ್ತಾನೆ. ಕೃಷ್ಣರು ಇವರು ಚಾಡಿಕೊರರು ಮತ್ಸರವನ್ನ ಮಾಡಿಸುವ ಅದನ್ನು ಮತ್ಸರವನ್ನ ತಪ್ಪಿಸ್ಬೇಕು. ನಾನು ಅದನ್ನು ತಗ್ಗಿಸಬೇಕು. ಮತ್ಸರವನ್ನ ಹೊಟ್ಟೆ ಕಿಚ್ಚನ್ನ ಹೇಗೆ ತಪ್ಪಿಸ್ಬೇಕು, ಹೇಗೆ ತಗ್ಗಿಸ್ಬೇಕು, ಅದರ ಉಪಾಯ ಏನು, ಅದನ್ನು ಉಪಾಯ ಏನು ಅಂತ ಯೋಚಿಸಿ ಅವನು ಆ ಮುನಿಗಳನ್ನೆಲ್ಲ ನೋಡಿ ನೋಡ್ತಾನೆ. ಗೌತಮ ಮುನಿಪ ಇಂತೆಲ್ಲ ಎಲ್ಲ ಮುನಿಗಳು ನೋಡಿದ ಏನು ಉಪಾಯ ಅಂತ ನೋಡಿ. ರಾಮ ನೋಡಿದ ತಕ್ಷಣ ಮುನಿಪ ಉತ್ತರ ಹೇಳ್ತಾನೆ. ಅರಸುಗಳು, ನಾವೆಲ್ಲ ಭೂಮಿ ಈಶ್ವರರು, ನೆನೆದಿಹ ದಾನವರು, ವಾನರರು, ನಮಗೀ ನ್ಯಾಯವನ್ನು ಪರಿಹರಿಸಲು ಅಳವಲ್ಲ. ಎಲ್ಲ ಜನ ಇದ್ದಾರೆ, ವಾನರರಿದ್ದಾರೆ, ದಾನವರಿದ್ದಾರೆ, ಮುನಿಪುಂಗವರಿದ್ದಾರೆ, ರಾಮನಂತ ರಾಮ ಇದ್ದಾನೆ. ರಾಮನ ಎಲ್ಲರೂ ದೇವರು ದೇವರು ಅಂತ ಹೇಳ್ಕೊಂಡೇ ಬಂದಂತ ಅವನು ಕಾಡಿನಲ್ಲಿ ಇದ್ದಾಗ ಅವನನ್ನ ದೇವರು ಅಂತ ಹೇಳ್ಕೊಂಡು ಬಂದಂತವಳು, ರಾವಣನ ಸಾಯಿಸಿ ವಾಪಸ್ ಬರ್ತಾ ಇದ್ದಾವನು ದೇವರು ಅಂತ ಅನ್ಕೊಂಡಂತವ್ರು ಅಂತ ದೇವರು ಇದೆಯಾ, ಆದ್ರೂ ಕೂಡ ನಮ್ಮಲ್ಲಿ ಪರಿಹಾರ ಆಗೋದಿಲ್ಲ ಅಂತ ಗೌತಮ ಹೇಳ್ತಾನೆ. ಸ್ವಲ್ಪ ಸಮಯ ತಗೊಂಡ್ರೆ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗುತ್ತೆ. ಹಾಗಾಗಿ ಸಮಯ ತಗೊಳ್ಳುವಂತಹ ಒಂದು ಜಾಣತನಕ್ಕೆ ಗೌತಮ ಮುನಿಗಳು ಹೋಗ್ತಾರೆ. ಅರಸುಗಳು, ನಾವೆಲ್ಲ ಭೂಮೀಶ್ವರರು, ನೆರೆದಿಹ ದಾನವರು, ವಾನರರು, ನಮಗೆ ಈ ನ್ಯಾಯವನ್ನು ಪರಿಹರಿಸಲು ಅಳವಲ್ಲ. ನಮಗೆ ಈ ನ್ಯಾಯವನ್ನು ಪರಿಹರಿಸಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಏನ್ ಮಾಡಬಹುದು, ಕರೆಸುವವು ಹರಿಹರ ವಿರಿಂಚಾದ್ಯರನ್ನು ಅಯೋಧ್ಯೆಗೆ ಅವರ ಗುಣವಾಧರಿಸಿ ಹೇಳುವುದು ನಯಗಳೆಂದನು ರಾಮ ನಸುನಗುತ್ತ. ರಾಮ ಹೇಳ್ತಾನೆ ನತ್ತ, ಹಾಗಾಗಿ ನಮಗೆ ಇದನ್ನ ಬಗೆಹರಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನೋದಾದ್ರೆ, ಕರೆಸುವವು ಹರಿಹರ ವಿರಿಂಚಾದ್ಯರನ್ನು ವಿಷ್ಣು ಶಿವ ಬ್ರಹ್ಮ ಎಲ್ಲರನ್ನು ಕರೆಸ್ಬಿಡೋಣ. ಬೇಕಾದ್ರೆ ಹರಿಹರ ವಿರಿಂಚಾದಿತ್ಯರನ್ನ ಅಯೋಧ್ಯೆಗೆ ಕರೆಸೋಣ, ಅವರ ಗುಣವು ಆಧರಿಸಿ ಕೇಳುವೆನು. ಅವರು ಅವರ ಗುಣ ಅವರನ್ನು ಕೇಳಿ ಆಧರಿಸಿ ಕೇಳೋಣ. ನಯದಳು ಎಂದನು ರಾಮ ನಸುನವದ. ಒಂದು ನಯದಲ್ಲಿ ಒಂದು ಉಪಾಯದಲ್ಲಿ ಅವರ ಮಾತನ್ನು ಆಧರಿಸಿ, ಅವರ ಗುಣವನ್ನು ಆಧರಿಸಿ, ಆ ಹರಿಹರ ಬ್ರಹ್ಮರನ್ನ ಕರೆಸಿ, ವಿರಿಂಚಿಯರನ್ನ ಕರೆಸಿ, ಅವರ ಮುಂತಾದ ಎಲ್ಲರನ್ನೂ ಕರೆಸಿ, ಎಲ್ಲ ದೇವತೆಗಳನ್ನ ಕರೆಸಿ ಅವರ ಎದುರಿಗೆ ನಾವು ನ್ಯಾಯವನ್ನ ಏರ್ಪಡಿಸೋಣ, ನ್ಯಾಯವನ್ನ ಅವತ್ತು ಹೇಳೋಣ, ಇವತ್ತು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಸಾಧ್ಯ ಇಲ್ಲ ಅಂತ ಹೇಳಿದಂತ ಇಷ್ಟೊಂದು ಧಾನ್ಯಗಳಿವೆ, ಅದು ಇವರಿದ್ರೆ ಜಗಳ ಆಡಿದವರು ನರೇಗ ಮತ್ತು ಮೀರಿಗ. ಹಾಗಾಗಿ ಈ ನಾವು ಕೊಟ್ಟಿರೋ ಕ್ರಿಕೆಟ್ ಇದೇ ಅಂತ ಒಂದು ಪದ್ಯವನ್ನು ಓದ್ತಾ ಇದ್ದೀನಿ ನಾನು, ಅರ್ಧ ಪದ್ಯವನ್ನು ಮಾತ್ರ. ಪರಮ ಧಾನ್ಯಗಳು ಇಬ್ಬರೇ ಇವರಿಗಾಗಿ ಸರಿಯೊಳಗೆ ಆರು ತಿಂಗಳು ತಿಳಿದು ತೆರೆದಂತೆ ಇವರ ಪೌರುಷ ಒರಿಯಬಹುದಿಲ್ಲ. ಇವರಿಬ್ರು ಪರಮ ಧಾನ್ಯದಲ್ಲಿ ಈ ಇಬ್ರು ಪೌರುಷದ ಮಾತುಗಳನ್ನು ಆಡ್ತಾ ಇದ್ದಾರೆ. ನಾನು ಹೆಚ್ಚು ನಾನು ಕಡಿಮೆ ಅಂತ ಮಾತಾಡ್ತಿದ್ದಾರೆ. ಈ ಹಿರಿದು ಕಿರಿದರ ಅಂತರವನ್ನ ಇವರ ಪೌರುಷವನ್ನ ಅರಿಯೋದಿಕ್ಕೆ ನಾವು ಇವರನ್ನ ಸೆರೆಯೊಳಗೆ ಇಟ್ಬಿಡೋಣ ಆಗ್ತೀವಿ. ಯಾಕಂದ್ರೆ ನಾನು ಅಯೋಧ್ಯೆಗೆ ಹೋಗ್ಬೇಕು, ಹೋಗ್ತಾ ಇದ್ದೀನಿ. ಲಂಕೆಯಿಂದ ಇನ್ನು ಗೋದಾವರಿ ತೀರದಲ್ಲಿ ಬಂದಿದ್ದೀನಿ. ಅನೇಕ ಸ್ಥಳಗಳಿಗೆ ಹೋಗಿ ಅಯೋಧ್ಯೆಗೆ ಹೋಗ್ಬೇಕು. ಅಯೋಧ್ಯೆಗೆ ಹೋಗೋ ತನಕ ಇವರಿಬ್ರು ಆರು ತಿಂಗಳು ಸೆರೆಯಲ್ಲಿರ್ಲಿ. ಇವರಿಬ್ರು ಬಿಟ್ಬಿಡೋದು ಬೇಡ. ಆದರೆ ಹೋಗಿ ಯಾರು ನ್ಯಾಯವನ್ನ ಪಡಿಬೇಕು ಅಂತಿರ್ತಾರೋ ಅವ್ರು ಹೊರಗಡೆ ಹೋದ್ರೆ ಯಾರನ್ನು ಬೇಕಾದ್ರೂ ಗುಂಪುಗಾರಿಕೆ ಮಾಡ್ಕೊಂಡ್ಬಿಡ್ಬೋದು. ಗುಂಪುಗಾರಿಕೆ ಮಾಡ್ಕೊಂಡು ಅವ್ರ ಗುಂಪು ದೊಡ್ಡದಾಗ್ಬಿಡ್ಬೋದು, ಇವ್ರ ಗುಂಪು ದೊಡ್ಡದಾಗ್ಬಿಡ್ಬೋದು, ಹೊಸ ಹೊಸ ಎವಿಡೆನ್ಸ್ಗಳನ್ನ ಕ್ರಿಯೇಟ್ ಮಾಡ್ಬಿಡ್ಬೋದು ಬೇಡ ಬೇಡ ಇಬ್ಬರು ಸೆರೆಯೊಳಗಿರಲಿ ಅಂತ. ದಂಡನಾಯಕರು ಅಂತ ಕನಕನಾಯಕರಿಗೆ ಅದು ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ಸೆರೆಯೊಳಗಿರಲಿ ಇವ್ರು ಆರು ತಿಂಗಳು, ಆಮೇಲೆ ನ್ಯಾಯವನ್ನು ಪರಿಹರಿಸೋಣ. ಇವತ್ತು ನಾವು ನ್ಯಾಯ ಪರಿಹರಿಸಲ್ಲ, ನಮಗಾಗಲ್ಲ. ಇಲ್ಲಿರೋ ಮುನೀಶ್ವರರಿಗಾಗಲ್ಲ, ಯಾಕಂದ್ರೆ ಮುನೀಶ್ವರರು ಬೇರೆ ಬೇರೆ ಹೆಸರು ಹೇಳಿದ್ರೆ ಇವರಿಬ್ರು ಒಪ್ಕೊಳ್ತಾ ಇಲ್ಲ.
ಇಲ್ಲಿರೋ ವಾನರರು ದಾನವರನ್ನು ನೋಡಿದ್ರು ಒಪ್ಪಿಕೊಳ್ತಾ ಇಲ್ಲ. ಹಾಗಾಗಿ ನಂತರದಲ್ಲಿ ನಾವು ಅಯೋಧ್ಯೆಗೆ ತೆರಳಿದಾಗ ಅಯೋಧ್ಯೆಯಲ್ಲಿ ಹರಿಹರ ನಿರೀಕ್ಷಾಧ್ಯರನ್ನು ಕರೆಸಿ ನ್ಯಾಯವನ್ನು ಬಗೆಹರಿಸೋಣ. ಅಡಿಯ ತನಕ ಪರಮಧಾನ್ಯದವರು ಇಬ್ಬರೇ ಇವರಿರಲಿ ಸೆರೆಯೊಳಗೆ, ಯಾವ ಧಾನ್ಯಗಳು ಸೆರೆಯಲು ಬೇಡ, ನಿಮ್ಮೇ ಸೆರೆಯೊಳಗಿರಲಿ, 6 ತಿಂಗಳು ಹಿರಿದು ಕೆಳಿದೆಂಬವರ ಪೌರುಷ ಅರಿಯಬಹುದು ಅಂತ ಹೇಳಿ ರಾಮ ಅವರಿಬ್ಬರನ್ನ ಸೆರೆಗೆ ಹಾಕಿಸ್ತಾನೆ. ಸೆರೆಗೆ ಹಾಕಿಸಿ ರಾಮ ತನ್ನ ಪಥವನ್ನು ಮುಂದುವರಿಸ್ತಾನೆ. ಭತ್ತ ಮತ್ತು ರಾಗಿ ಎರಡು ಸೆರೆಗೆ ಹೋಗುತ್ತೆ. ಗೌತಮ ಮುನಿಗಳಿಗೆ ಅದನ್ನು ಒಪ್ಪಿಸ್ತಾನೆ, ನೀವು ಇದನ್ನೆಲ್ಲ ನಡೆಸಿದಂಥವ್ರು, ಇದೆಲ್ಲ ಸಂದರ್ಭದಲ್ಲಿದ್ದವರು, ವಾಪಸ್ ನಿಮ್ಮ ಜೊತೆಗೆ ಅದನ್ನು ಕರೆಸ್ಕೊಳ್ತೀನಿ, ಅಲ್ಲಿ ತನಕ ನಾನು ಅಯೋಧ್ಯೆಗೆ ಹೋಗ್ತೀನಿ ಅಂತೇಳಿ ಮುಂದೆ ರಾಮಧಾನ್ಯ ಹೇಳಿ ಅಲ್ಲಿ ತನಕನೂ ಹಾಗೆ ಬಂದಿರ್ತಾರೆ, ಯಾರ್ಯಾರು ಬಂದರು, ಹೇಗೆ ಬಂದರು, ಅವ್ರ ರಥ ಹೇಗೆ ಇದ್ರು, ಏನೇನು ಆಯ್ತು ಅಂತೆಲ್ಲ. ಹಾಗೆ ಮುಂದೆ ಅದೇ ಇದು ಪಯಣ ಮುಂದುವರಿಯುತ್ತೆ. ಅಲ್ಲಿ ತನಕದ ಈ ಧಾನ್ಯ ಕೇಳಿಕೆಯನ್ನು ನಾವೀಗ ಓದಿದ್ದೀವಿ. ಈ ಪ್ರಯಾಣ ಮುಂದುವರೆದು ಅಯೋಧ್ಯೆಗೆ ತರುತ್ತಾನೆ ರಾಜ್ಯ ರಾಮ. ಅಯೋಧ್ಯೆಗೆ ಹೋದಾಗ ಕೌಸಲ್ಯ ದೇವಿಯನ್ನು ನೋಡ್ತಾನೆ, ಸೀತೆಗೆ ಭರತ ಶತ್ರುಘ್ನ ಪರಿಚಯ ಮಾಡ್ಕೊಡ್ತಾನೆ, ಎಲ್ಲರಿಗೂ ಒಬ್ಬರಿಗೊಬ್ಬರು ಪರಿಚಯ ಮಾಡ್ಕೊಡ್ತಾನೆ. ವಿಭೀಷಣನಿಗೆ ಯಾರಿಗೂ ಪರಿಚಯ ಇರೋದಿಲ್ಲ, ಹನುಮಂತನಿಗೆ ಅಲ್ಲಿ ತನಕ ಅಯೋಧ್ಯೆಯ ಜನಗಳ ಪರಿಚಯ ಇರೋದಿಲ್ಲ. ಹೀಗೆ ಪರಿಚಯ ಇಲ್ಲದ ಎಲ್ಲರಿಗೂ ಕೂಡ ವಾನರರು ದಾನವರಿಗೆ ಅಯೋಧ್ಯೆಯ ಪುರಜನರ ಪರಿಚಯ ಆಗುತ್ತೆ. ರಾಮನ ಪಟ್ಟಾಭಿಷೇಕ ಆಗುತ್ತೆ. ರಾಮ ಸೀತೆಯರನ್ನ ಸಡಗರದಿಂದ ಅಲಂಕರಿಸಿ ಎಲ್ಲ ಬೇರೆ ಬೇರೆ ರಾಜರು ರಾಜರ ಹೆಸರುಗಳನ್ನು ಕೂಡ ರಾಮಧಾನ್ಯ ಚರಿತ್ರೆಯಲ್ಲಿ ಎರಡೆರಡು ಷಟ್ಪದಿಯಲ್ಲಿ ಕನಕದಾಸ ಬರ್ತಾರೆ. ಬೇರೆ 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 ರಾಜರು ಬಂದು ಆ ಪಟ್ಟಾಭಿಷೇಕ ಆಗುತ್ತೆ. ಎಲ್ಲ ಆದ ತಕ್ಷಣ ರಾಮನಿಗೆ ಜ್ಞಾಪಕ ಆಗುತ್ತೆ, ಓಹೋ 6 ತಿಂಗಳು ಇದನ್ನ ಕರೆಯಲಿರ್ತೀನಿ ಅಂತ ಹೇಳಿದ್ವಿ. ಅದು 7 ತಿಂಗಳು ಆಗೋಯ್ತು, 7 ತಿಂಗಳು ಕಳೆದಿದೆ, ಈಗ ನಾನು ಬಗೆಹರಿಸ್ಬೇಕಪ್ಪ ಕರೆಯೋಣ ಅವ್ರನ್ನ ಅಂತ ರಾಮ ತಾನೇ ಅನ್ಕೋತಾನೆ. ದೇಹದಾಗ್ಲಿ ನರದಲೆಗಾಗ್ಲಿ ಮತ್ತೇನು ಕಳಿಸಕ್ಕ ಮುಂಚೆ ಅದು ರಾಮನ ಹಿರಿತನ ಅನ್ನೋದನ್ನು ಕೂಡ ಕನಕದಾಸರು ಸೂಕ್ಷ್ಮವಾಗಿ ತಿಳಿಸ್ಕೊಟ್ಟಿದ್ದಾರೆ ಅಂತ ನನಗೆ ವೈಯಕ್ತಿಕವಾಗಿ ಅನ್ಸುತ್ತೆ. ಅವರು ಕರೆಸ್ತಾನೆ, ಅವನು ಹನುಮಂತನ ಕರೆಸ್ತಾನೆ, ಕರ್ಕೊಂಡು ಬಾಪ ನರದಲೆಗ ಮತ್ತೆ ಹುರಿಗೆಯರನ್ನ ಗೌತಮರ ಸಮೇತ ಕರ್ಕೊಂಡು ಅಂತ ಹನುಮಂತ ಹೋಗ್ತಾನೆ. ಗೌತಮರು ಮತ್ತು ಎಲ್ಲರನ್ನು ಕರ್ಕೊಂಡು ಬರ್ತಾನೆ. ಓಲಗಕ್ಕೆ ಅವರು ಬರುವಂತಹ ದಿನ ರಾಮ ಇಂದ್ರಾದಿ ಎಲ್ಲ ದೇವತೆಗಳನ್ನ ಕರೆಸಿರ್ತಾನೆ. ಕರೆದಾಗ ದೇವಪ್ಪ ಎಲ್ಲ ದೇವತೆಗಳ ಒಡೆಯ ದೇವಾದೀಪ ಬಂದಿರ್ತಾನೆ. ಅವನು ಹೇಳ್ತಾನೆ ಯಾರು ಮುಖ್ಯ ಅಂತ ಅಂದಾಗ ಅವನು ನರೇಂದ್ರನೇ ಮುಖ್ಯ ಅಂತ ಜಂಬಾರಿ ಹೇಳ್ತಾನೆ. ಹೇಳಿದ ನಂತರದ ಪದ್ಯವನ್ನು 133ನೇ ಪದ್ಯ ನಿಮಗೆ ಕೊಟ್ಟರೆ ಸ್ಕ್ರಿಪ್ಟಲ್ಲಿದೆ, ಅದನ್ನು ನಾನು ಓದ್ತಾ ಇದ್ದೀನಿ. 6 ನುಡಿಯರೇ ನೀವು ಹಿರಿಯರು, ಮೀನಿಸುವರ ಇವರೊಳಗೆ ಗುಣಸಾರ ನಾವನ್ನು ಕೇಳಿದರು ಜಂಭಾರಿ ನಸು ನಗುತ್ತಾ ಸಾರ ಹೃದಯರು ನರೆದಲೆಗ ನಿಸ್ಸಾರ ನೀವು ವಿಧಿ ಎನ್ನಲು ಗುಣವಿಧಿ ಮಾರುತಾತ್ಮಜ ನೋಡಿದರು ಸನ್ನೆಯಲ್ಲಿ ನಾರದ. ಸಾರ ಹೃದಯ ನರೆದಲೆಗ ರಾಗಿಗೆ ಹೃದಯದಲ್ಲಿ ಸಾರ ಇದೆ, ಹೃದಯವಂತ ಅವನು, ಯಾಕಂದ್ರೆ ಬಡವರ ಕಡೆ ನೋಡುವಂತವನು, ಹೃದಯವಂತಿಕೆ ಇದೆ, ಸಾರ ಹೃದಯ ಅವನು. ನಿಸ್ಸಾರ ಭತ್ತ ನಿಸ್ಸಾರ ವಿಧಿ ಅಕ್ಕಿ ಹಕ್ಕಿಯಾಗಿ ಹೋಗುತ್ತೆ ಅಂತ ಹೇಳೋದಿರ್ಬಹುದು, ಅಥವಾ ಅಕ್ಕಿಯಲ್ಲಿ ಹೆಚ್ಚು ಸಾರ ಇಲ್ಲ ಅಂತ ಹೇಳೋದಿರ್ಬಹುದು. ಅದ್ರ ಜೊತೆಗೆ ಹೃದಯವಂತಿಕೆಯನ್ನು ಕೂಡ ಸೇರಿಸ್ಕೊಂಡಾಗ ಸಾರವಂತನು ಸಾರ ಹೃದಯನ್ನು ನರೆದಲೆಗ ನಿಸ್ಸಾರನು ಈ ಉಲಿಹಿ ಅಂತ ಹೇಳ್ತಾನೆ. ಹೇಳಿದಾಗ ಗುಣನಿಧಿಯಾದಂತಹ ಮಾರುತಾತ್ಮಜ ಒಬ್ರು ಹೇಳಿದ್ರೆ ಸಾಕಾಗಲ್ಲ, ಅದಾಗಿ ಬೇರೆ ಬೇರೆ ಬೇರೆಯವರನ್ನ ನೋಡ್ತಾ ಹೋಗ್ತಾನೆ. ಗುಣನಿಧಿಯಾದಂತಹ ಗುಣಗಳನ್ನ ಗಮನಿಸುವಂತಹ ಮಾರುತಾತ್ಮಜ ನಾರದರನ್ನ ನೋಡ್ತಾನೆ. ನಾರದರು ಎಲ್ಲ ತ್ರಿಲೋಕ ಸಂಚಾರಿಗಳು ಬೇರೆ ಬೇರೆ ಕಡೆಗೆ ಹೋಗ್ಬೋದು, ಹಾಗಾಗಿ ಅವ್ರಿಗೆ ಎಲ್ಲರ ಕೊರತೆ ಇರುತ್ತೆ. ಪಾತಾಳ ಭೂಮಿ ದೇವಲೋಕ ಎಲ್ಲ ಕಡೆ ಹೋಗಿ ಬಂದವರು ಅವ್ರನ್ನ ಸಂಗ್ರಹ ಕೊಟ್ಟು ನಾರದನ್ನ ಕೇಳ್ತಾರೆ, ಏನಪ್ಪ ನೀವೇನಾದ್ರು ಹೇಳಿ ಅನಂತರದಲ್ಲಿ ಹನುಮಂತ ಕೇಳ್ತಾನೆ. ಅಹುದು ಸುರಪನ ಮಾತು ನಿಶ್ಚಯ 134ನೇ ಪದ್ಯ. ಅಹುದು ಸುರಪನ ಮಾತು ನಿಶ್ಚಯ, ಅಹುದು ನರೆದರೆಗನೇ ಸಮರ್ಥನು ಬಹಳ ಬಲಯುತ ಸೆರೆಗೆ ತಳಲು ಕಾಂತಿಗೆಡಲಿಲ್ಲ ಸಹಜವಿದು ಪರಪಕ್ಷವಾದರೆ ವಿಹಿ ಕರಗಿ ಕಂದಿದನು ಸೆರೆಯಲ್ಲಿ ವಿಹಿತವದು ಕೇಳೆಂದು ನಾರದ ನುಡಿದ ನಸನಗುತ್ತ. ನಾರದ ಹೇಳ್ತಾನೆ ಸುರಪ ಹೇಳ್ತಿರೋ ಮಾತು, ಇಂದ್ರ ಹೇಳ್ತಿರೋ ಮಾತು, ದೇವತೆಗಳ ರಾಜನಾದಂತ ಇಂದ್ರ ಹೇಳ್ತಿರೋ ಮಾತು ಸತ್ಯ, ನರೆದರೆಗಳೇ ಸಮರ್ಥ ಯಾಕೆ ಅನ್ನೋದಕ್ಕೆ ನಾರದರು ಉತ್ತರ ಕೊಡ್ತಾರೆ. ಬಹಳ ಬಲಯುತ ಅವನಿಗೆ ಚಿಕ್ಕಪಟ್ಟೆ ಶಕ್ತಿ ಇದೆ ಬಲಯುತ, ಸೆರೆಗೆ ತಳ್ಳಲು ಕಾಂತಿಗೆಡಲಿಲ್ಲ, ಅವನ್ನ ಸೆರೆಗೆ ತಳ್ಳಿದ್ದೀವಿ ಕಾಂತಿ ಕೆಡಲೇ ಇಲ್ಲ ಅವನು. ಇದನ್ನೇ ನಾನು ಓದಿನ ಮೊದಲು ಹೇಳಿದ್ದು, ಅಡ್ವರ್ಸಿಟಿ ಕ್ವೋಷನ್ ಜಾಸ್ತಿ ಇತ್ತು ರಾಗಿಗೆ, ಸೆರೆಗೆ ತಳ್ಳಿದಾಗ ಅಂತ ಒಂದು ಪ್ರತಿಕೂಲ ಪರಿಸ್ಥಿತಿಯಲ್ಲೂ ಕೂಡ ಕಾಂತಿಗೆಡದೇನೆ ಶಕ್ತಿಯಿಂದ ಬದುಕುವಂತಹ ತಾಕತ್ತು ಇತ್ತು. ಎಂಥ ಸಂಕಷ್ಟದ ಸಂದರ್ಭಗಳಲ್ಲೂ ಕೂಡ ತನ್ನತನವನ್ನ ಅಸ್ಮಿತೆಯನ್ನ ಬಿಡದೆ ಉಳ್ಕೊಳ್ಳುವಂತಹ ತಾಕತ್ತು ರಾಗಿಗೆ ಇತ್ತು. ಹಾಗಾಗಿ ಅವನು ಉಳ್ಕೊಳ್ಳಲಿಕ್ಕೆ ಸಾಧ್ಯ ಆಯಿತು, ಹಾಗಾಗಿನೇ ಬರಗಾಲದಲ್ಲಿ ರಾಗಿ ಬರ್ತಾ ಇದ್ದು. ಎಂಥ ಸಂದರ್ಭದಲ್ಲೂ ಪ್ರತಿಕೂಲ ಪರಿಸ್ಥಿತಿಯಲ್ಲೂ ರಾಗಿ ಬರ್ತಾ ಇತ್ತು, ಪ್ರತಿಕೂಲ ಪರಿಸ್ಥಿತಿಯಲ್ಲೂ
Bali dara bada bada pertanyaan sulit sekali yang saya jawab itu, pertikulan peristiwa samar samar yang terus kita saya jawab itu, kan tiada lila. Sahaja itu, para paksa wadah yang ini karena ikon di nanu, awal riti lila para paksa beri riti yang tentu untuk santar babat begitu, adversity begitu, nir sikta lila, gari sikta lila, papa awal ini karena guru tak, awal dalnya itu sangat santar saja, ini tidak lila, awal dia awal sikta untuk comfort zone yang berlaku. Agaknya juga sari undang, juga saman lalu yang tidak ada. Nelayan nelayan punya main, bahagia di bali berapa sih kalau itu? Apa yang ini? Betul ya, anda guna yang ini. Orang yang ada sari ini, bali itu juga faktor kan? Yang ada sari ini lantai, kan sih guna, orangnya siapa sih nama bukan? Anta nelayan yang apa kerana? Nelayan nelayan punya main, bahagia itu ada, yang ada anukula peristiwa itu ada. Bali daripada kita risikon, segala itu orang juga naik kanan, segala itu orang yang orang itu kanan, yang ini itu orang terima orang orang bilang, awan ini sarah bahkan, awan apa ya itu sarah itu, awan hidup itu dari antara sarah yang hilang, awan itu set itu naik kanan, awan bagian yang dah, kiri hilang kan, kanti kanti pun kita naik, sarah bahkan yang itu, kaki lah muni naik kanan, surah pahir kanan, nara pahir kanan, kaki lah pahir kanan. Segala pahir daga, asal daga, ar, tinggal, nandu, benandu, agak gitu. Ragi ke bentuk ke aspek pelajaran bukti bentuk itu, yang ini baru kerja sangat apa, yang ke arah itu sebenarnya bahasa itu anis bentuk itu. Bicara kalau itu sanjaya, ego itu nyanyi seperti perayaan agung ini, antara mereka peristiwa yang lain terjadi. Ada lagi sebenarnya yang terli, nyanyi benda, munde terli, 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 nama nyanyi sangat itu bila kami nyanyi pergi. Atau ini guru sangat apa itu, yang potret sangat apa mereka peristiwa, na, nahir itu adalah. Karena kadang-kadang itu sama juga di, tidak sendiri mungkin di dalam itu, yang lain pun. युवती ये बन के ना समी कर सकते हैं तुम्बा एक चू आज जवाब दे सुनिमा सुरमुनि का इंतेन है लो नूर मोहत्ता ने कर देवता दी भूत तो रहवा रहो संतोषी सलो सभी करो नरे दरेगा नी बा ये नुता राम अनुपाला नरे मेंची धरे तुम पटनो तन्ना नाम हुआ धरे के राघव ने उनका ऐसा राज दो इधर दे बिटी नाची दनु सभी अजीत जनता इल्ला भूत रवर रो संतोष जिंदा है इधर है सभी करो नए नए का नहीं बापा इल्ला जय जय अंदर इधर है रागी के जय अंदर इधर है कैसे और अगर है इधर इन अलग ये नेटर अभी जय अंदर ले अगर ये जय अंदर इधर है सभी करो जय अंदर का संदर्भ बदलिए राम कहीं इधर है बापा नहीं माता रामा निश्चित है ना ये गट्टी का अंदर इन्हीं तनक अवधन ना नरे दलेगा संबोधिता है ನರೇದಲೇಗಾ ಅದನ್ನು ನಿಮಗೆ ಏನನ್ನಾದರೂ ಕೊಡಬೇಕಲ್ಲ ರಾಮ ರಾಮ ಹೇಳ್ತಾನೆ ನಿಮಗೆ ನಾನು ನನ್ನ ಹೆಸರನ್ನೇ ಕೊಡ್ಬಿಡ್ತೀನಿ ನನ್ನ ಹೆಸರು ರಾಘವ ನೀನು ರಾಗಿ ರಾಘವನ ಹೆಸರಿನಲ್ಲಿ ರಾಗಿ ಮುಂದೆ ಪ್ರಖ್ಯಾತಿ ಹೊಂದಿ ನಿನ್ನ ಹೆಸರು ಹೇಳಿದಾಗಲ್ಲ ನಾನು ಜೊತೆಗೆ ಬರ್ತೀನಿ ಕರೆದು ಕೊಟ್ಟ ತನ್ನ ನಾಮ ಧರೆಗೆ ರಾಘವ ಎಂಬ ಹೆಸರಾಯಿತು ಧರೆಗೆ ರಾಘವ ಎಂಬ ಹೆಸರಾಯಿತು ಈ ನರೇದಲೇಗಕ್ಕೆ ರಾಗಿ ಎನ್ನುವಂತಹ ಹೆಸರು ಬಂತು ಈ ರಾಮಧಾನ್ಯ ಜನತೆಯಲ್ಲಿ ಆ ರಾಗಿಯನ್ನ ರಾಗಿಯ ಹೆಸರನ್ನು ಹಾಗೆ ತಗೊಂಡು ಕನಕದಾಸರು ಇದಕ್ಕೆ ರಾಗಿಯ ಹೆಸರು ಬಂದಿದ್ದೇನೆ ರಾಘವನಿಂದಾಗಿ ರಾಘವನ ಹೆಸರನ್ನು ಕೊಟ್ಟಿದ್ದೆ ರಾಗಿ ಒಂದು ಸಮರ್ಥವಾದಂತಹ ಬಡವ ಬಲಿದರೆ ನದಿ ಎಲ್ಲರಿಗೂ ಬರುವ ಒದಗಬಹುದಾದಂತಹ ಸಪ್ತ ಹೀನವಾಗದೆ ಉಳಿಯಬಹುದಾದಂತಹ ಪರಪಕ್ಷವಾದರೂ ಕಾಂತಿ ಹೊಂದದಂತ ಒಂದು ಧಾನ್ಯ ಅಂತ ಹೇಳ್ದ ಅಂತ ಒಂದು ಮಹತ್ವವನ್ನ ಕನಕದಾಸರು ಸಾರ್ತಾರೆ ಇದು ರಾಮಧಾನ್ಯ ಚರಿತೆಯ ತುಂಬಾ ಮುಖ್ಯವಾದ ಭಾಗ ಪರಿಪಕ್ವ ಘಟ್ಟ ಅಂತ ಹೇಳ್ಬೋದು ರಾಗಿಗೆ ರಾಗಿಯ ಹೆಸರು ಬಂದಿದ್ದ ಯಾಕೆ ಅಂತ ಅನ್ನೋದನ್ನ ಈ ಷಟ್ಪದಿ ತೋರಿಸ್ಕೊಡುತ್ತೆ ಹುಲಿಹಿ ನಾಚಿದನು ಸಭೆಯಲ್ಲಿ ಶಿರವ ಬಾಗಿಸಿದ ಅದು ಇಷ್ಟೆಲ್ಲ ಜನ ಹೇಳಿದಾಗ ಬರ್ತಕ್ಕಿನೇನು ನಾಚ್ಕೋತಾನೆ ಇವಾಗನು ಹಿರಿಯವರ ರೂಪನೇನದಲ್ಲಿ ಶಸ್ತ್ರಾಸ್ತ್ರದಲ್ಲಿ ಎಲ್ಲ ಹೇಳಕ್ ಹೋಗದ ಆಯ್ತಪ್ಪ ನಾನು ಹಾಗಾದ್ರೆ ಎಲ್ಲರೂ ಹೇಳಿದ್ದಾರೆ ನಾನು ಕಾಂತಿ ಗುಂದಿದ್ದು ಹೌದು ಹಾಗಾದ್ರೆ ಅವ್ರು ಸಾರ ಹಿಂದೆ ಅಂತ ಒಪ್ಪಿಡ್ತೀನಿ ಅಂತ ಅನ್ಸ್ತು ನಾಚ್ಕೊಂಡ ಅಯ್ಯೋ ಅಂತ ಒಪ್ಪಳೋದು ಕಷ್ಟದ ಕೆಲಸ ಯಾವತ್ತೂ ಕೂಡ ನಾವು
ಜಗಳಾಡಕ್ಕೆ ಪ್ರಾರಂಭ ಮಾಡಿದ ಮೇಲೆ ಅವ್ರು ಸರಿ ಅಂತ ಹೇಳಿದ್ರೆ ಸರಿ ಅಂತ ಅನ್ಕೊಂಡು ನಾವು ಕೈ ಕುಡ್ಕೋದು ಸುಮ್ಮನೆ ಎದುರುಗಡೆ ಕಾಣೋಂಗೆ ಮಾತ್ರ ಹಾಗೆ ಮನಸ್ಸಿನ ಮೂಲಕ ಕಷ್ಟ ಅಯ್ಯೋ ಅಂತ ಹಾಕ್ಕೊಂಡು ಎಲ್ಲರೂ ತಲೆ ಕಂಬಿಸ್ಕೊಂಡು ಹೊಟ್ಟೋಗ್ಬಿಡೋಣ ಅಂತ ಅನ್ಸುತ್ತೆ ಹಾಗಾಗಿ ಭತ್ತ ತಲೆ ಕಂಬಿಸ್ಕೊಂಡು ಹೋಗುತ್ತೆ ಜಲದಲ್ಲಿ ನೀರಲ್ಲಿ ತಲೆ ಹುಟ್ಟಿದರು ಅಂತ ಇನ್ನೊಂದು ಷಟ್ಪದಿಯಲ್ಲಿ ಕೂಡ ಕನಕದಾಸ ಹೇಳ್ತಾರೆ ಒಳಗೆ ತಲೆ ತಂಬಿಸ್ಕೊಂಡು ಬಚ್ಚಿಟ್ಕೊಳಕ್ಕೆ ಹೋಗುತ್ತೆ ಭತ್ತ ತುಂಬಾ ಮಾನಭಂಗ ಆಗಿದೆ ಅಂತ ಅನ್ಸುತ್ತೆ ಅದು ಅದನ್ನ ಮುಂದಿನ ಪದ್ಯದಲ್ಲಿ ಓದ್ತೀವಿ ಇಂತು ಸಭೆಯಲ್ಲಿ ಮಾನಭಂಗವಾದೆಂತು ಬಂದುದು ತನಗೆ ಏನಂತಲೂ ಅತಿಚಿಂತೆಯಲ್ಲಿ ಕಡು ನೊಂದು ತಲೆ ಹುಟ್ಟಿದನು ನೀರೊಳಗೆ ಇಂತು ಪರಿತಾಪದಲ್ಲಿ ಲಕ್ಷ್ಮೀಕಾಂತ ಶಿವ ಶಿವ ಎಂದರೆ ಭೂಕಾಂತ ದಶರಥ ರಾಮನಾಥನು ಕರೆದು ಶ್ಲಾಘಿಸಿದ ಭತ್ತ ತಲೆ ಕಂಬಿಸ್ಕೊಂಡಿದೆ ಸಾಕಾಯ್ತು ಅಂದಿದೆ ನೀರೊಳಗೆ ತಲೆ ಕಂಬಿಸ್ಕೊಂಡಿದೆ ನೀರೊಳಗೆ ಹೊತ್ತುಕೊಂಡಿದೆ ಆಯ್ತಪ್ಪ ಇನ್ನೇನು ನನಗೆ ಆಗಲ್ಲ ಅಂತ ಅನ್ಸುವಂತ ಸಂದರ್ಭದಲ್ಲಿ ರಾಮ ಕರೀತಾನೆ ರಾಮಧಾನ್ಯ ಕರಿತೆಯನ್ನ ಬೇರೆಯವರೆಲ್ಲ ಹೇಳುವಂತ ಸಂದರ್ಭದಲ್ಲಿ ಅನೇಕ ಸಂದರ್ಭಗಳಲ್ಲಿ ಇದು ಜಾತಿ ವೈಷಮ್ಯ ಸಾಮಾಜಿಕ ತಾರತಮ್ಯ ಇದಿಷ್ಟನ್ನ ಹೇಳುವಂಥದ್ದು ಈ ಇಲ್ಲಿಯ ತನಕದ ಮಾತುಗಳನ್ನು ಆಧರಿಸಿ ನನಗೆ ವೈಯಕ್ತಿಕವಾಗಿ ಮುಖ್ಯ ಆಗೋದು ಮುಂದಿನ ಕೆಲವು ಷಟ್ಪದಿಗಳು ಇದೆಲ್ಲ ಹೌದು ಒಬ್ಬರಿಗೆ ಗಟ್ಟಿತನ ಇರಬೇಕು ಬಡವ ಬಲ್ಲಿದರ ಅಂತರ ಇರಬಾರದು ಎಲ್ಲರೂ ಇರಬೇಕು ಅನ್ನೋ ಸಂದರ್ಭದಲ್ಲೂ ಇದು ಸಮಷ್ಟಿ ಪ್ರಜ್ಞೆಯ ನಾಡು ಎಲ್ಲರೂ ಬೇಕಾದಂಥದ್ದು ಇನ್ನೊಬ್ರು ಮುಖ್ಯ ಅಂತ ಒಬ್ರು ಮುಖ್ಯ ಅಂದ್ರೆ ಇನ್ನೊಬ್ರು ಮುಖ್ಯ ಅಲ್ಲ ಅಂತ ಅಲ್ಲ ಅವರು ಒಳ್ಳೆಯವರು ಅಂತಂದ್ರೆ ನಾನ್ ಕೆಟ್ಟವನು ಅಂತ ಅನ್ಕೊಳ್ಬೇಕಾಗಿಲ್ಲ ಅವ್ರು ಒಳ್ಳೆಯವರು ಒಳ್ಳೆಯವರು ಅಷ್ಟೇ ನಾನು ಯಾಕೆ ನಾನ್ ಕೆಟ್ಟವನು ಅಂತ ಅನ್ಕೊಳ್ಬೇಕು ನಾನು ಇಲ್ಲ ಅಂತ ಅನ್ಕೊಳ್ಬೇಕು ನಾನು ಇಲ್ಲ ಯಾಕೆ ನಾಚ್ಕೊಳ್ಬೇಕು ನಾನಿದ್ದಾಗಲೇ ಅವರಿಗೆ ಬೆಲೆ ನಾನು ನೀನು ಇಲ್ಲದೆ ಇದ್ದಾಗ ಅವ್ರು ಯಾರು ಅವ್ರಿಗೆ ಯಾಕೆ ಕೇಳೋರಾದ್ರು ಯಾರು ಹಾಗಾಗಿ ಎಲ್ಲರೂ ಇದ್ದಂತ ಒಂದು ಸಂದರ್ಭ ಎಲ್ಲರೂ ಒಟ್ಟಾಗಿ ಹೋಗುವಂತ ಸಂದರ್ಭವನ್ನು ರಾಮಧಾನ್ಯ ಕಥೆಯಲ್ಲಿ ಕನಕದಾಸರು ಮುಂದೆ ಕಟ್ಟಿಕೊಡ್ತಾರೆ ಆ ಭತ್ತವನ್ನು ಕಂಡು ರಾಮ ಹೇಳ್ತಾನೆ 147ನೇ ಪದ್ಯ ಮರುಳೆ ಬರೆಯ ಗೃಹಿಯೇ ಮನದಲ್ಲಿ ಕೊರಗಿ ಚಿಂತಿಸಬೇಕೆ ನಾವೀ ನರದಲೆಗಳನ್ನು ಅತಿಶಯವ ಮಾಡಿದೆವೆಂದು ಕನಲಿದೆಯ ಧರೆಗೆ ಹೊದ್ದಿದ ಕ್ಷಾಮಕಾಲದಲ್ಲಿ ಕರುಣದಿಯನ್ನು ನಡೆ ತಂದು ಲೋಕವ ಹೊರೆವನ್ನು ಅದು ಕಾರಣವೇ ಪ್ರತಿಕರಿಸಿದೆವು ಕೇಳಿದ ರಾಮ ಕಾರಣ ಹೇಳ್ತಾನೆ ನೋಡು ಯಾಕೆ ಕನಲ್ತೀಯ ಯಾಕೆ ಕೋಪ ನಿನಗೆ ಕೋಪ ಮಾಡ್ಕೊಳ್ಬೇಡ ಮರುಳೆ ಹುಚ್ಚ ನೀನು ಬಾ ಗಿರಿ ಮನದಲ್ಲಿ ಕೊರಗಿ ಚಿಂತಿಸಲೇಕೆ ಇಲ್ಲೆಲ್ಲ ಎದುರುಗಡೆ ನನಗೆ ನಾಚಿಕೆ ಆಗೋಯ್ತು ಅವಮಾನ ಆಗೋಯ್ತು ಅಂತ ಯಾಕೆ ಕೊರತೀಯ ಯಾಕೆ ಚಿಂತಿಸ್ತೀಯ ನಾವೀ ನರೆದಲೆಗನ ಅತಿಶಯವ ಮಾಡಿದೆವು ಅವನಿಗೆ ತುಂಬಾ ಗೌರವ ಸುದ್ದಿ ರಾಗಿಗೆ ಅಂತ ನಿನಗೆ ಅನ್ನಿಸ್ತಾ ಇದೆಯಾ ಕೋಪ ಬರ್ತಾ ಇದೆಯಾ ಖಂಡಿತ ಹಾಗೆ ಗುಂಪಬೇಡ ಧರೆಗೆ ಹೊದ್ದಿದ ಕ್ಷಾಮ ಕಾಲದಲ್ಲಿ ಕರುಣದಿಂದ ನಡೆತಂದು ಲೋಕವ ಹೊರೆವನು ರಾಗಿಯನ್ನು ನಾವು ಗೌರವಿಸ್ತಾ ಇರೋದ್ರೆ ಎಂಥ ಕ್ಷಾಮ ಕಾಲದಲ್ಲೂ ಕೂಡ ಭೂಮಿಯಲ್ಲಿ ಎಲ್ಲರ ಹೊಟ್ಟೆಯನ್ನು ತರಿಸ್ತಾನು ಎಲ್ಲರ ಹಸಿವನ್ನು ತರಿಸ್ತಾನೆ ಹಾಗಾಗಿ ಕರುಣದಿಂದ ನಡೆತಂದು ಲೋಕವ ಹೊರೆವನು ಲೋಕವನ್ನು ಕೊರಿತಾನನು ಹಾಗಾಗಿ ಅವನನ್ನು ನಾವು ಗೌರವಿಸ್ತಾ ಇದ್ದೀವಿ ಪ್ರತಿಕರಿಸಿದೆವು ಈ ಕಾರಣದಿಂದ ಅವನ್ನ ಗೌರವಿಸ್ತಾ ಇದ್ದೀವಿ ನೀನು ಅರ್ಥ ಆಗಿದೆ ಅಲ್ವಾ ಅರ್ಥ ಆಗಿದ್ರೆ ಆ ಗೌರವವನ್ನು ನೀನು ಕೊಟ್ಟು ಹೌದು ಅಂತ ಕೈ ಕುಲುಕಿ ಮುಂದೆ ಹೋಗುವ ಹಾಗೆ ಮಾಡಬಹುದು ದೀನರಲ್ಲಿ ದಾರಿದ್ರ್ಯ ಜನದಲ್ಲಿ 148ನೇ ಪದ್ಯ ಹೋಗ್ತಾ ಇದ್ದೀನಿ ದೀನರಲ್ಲಿ ದಾರಿದ್ರ್ಯ ಜನದಲ್ಲಿ ನೀನು ನಿರ್ದಯವೆಂದೇವಲ್ಲದೆ ದೀನ ಕಳೆದವರಲ್ಲ ನಿನ್ನನ್ನು ನಾವು ಕೀಳು ಅಂತ ನಾವು ಮಾತ್ರ ಹೇಳಿಲ್ಲ ನಾವು ಅವನು ಹೆಚ್ಚು ಅಂತ ಹೇಳಿದ್ವಿ ಕಾರಣವನ್ನ ಹೇಳಿದ್ವಿ ಅವನು ಬಡವರಿಗೆ ಬಲ್ಲಿದರಿಗೆ ಎಲ್ಲಿ ಹೋಗ್ಬೇಕು ಅಂತ ದೀನರಲ್ಲಿ ದಾರಿದ್ರ್ಯ ಜನದಲ್ಲಿ ನೀನು ನಿರ್ದಯ ನೀನು ದೀನರ ಜೊತೆ ಹೋಗೋನಲ್ಲ ದರಿದ್ರರ ಜೊತೆ ಹೋಗೋನಲ್ಲ ಅಂತ ಹೇಳಿದ್ವಿ ನೀನು ನಿರ್ದಯವೆಂದೇವಲ್ಲದೆ ಹೀನ ಕಳೆದವರಲ್ಲ ನಿನ್ನನ್ನು ನಾವು ಸಭೆಯೊಳಗೆ ನಿನ್ನ ಸಭೆಯಲ್ಲಿ ನಾವು ಕೀಳಾಗಿ ಮಾಡಲಿಲ್ಲ ನೀನು ನಿರ್ದಯಿ ನೀನು ಎಲ್ಲರ ಜೊತೆ ಹೋಗ್ತೀನಿ ಅಂತ ಅಷ್ಟೇ ಹೇಳಿದ್ದೀನಿ ಮನುಷ್ಯನು ನಮ್ಮೆಡೆಗೆ ನೀ ಸುರಧೇನುವಿನ ಸಮ ನಿನ್ನ ಚಿತ್ತದಿ ಹಾನಿ ದೋರಲ್ಲ ಅದೇಕೆ ಬಿಡು ಬಿಡು ಚಿಂತೆ ಯಾಕೆಂದ್ರ ನಿನ್ನ ಚಿತ್ತದಿ ಹಾನಿ ದೋರುವೆ ಏಕೆ ನಿನ್ನ ಮನಸ್ಸಲ್ಲಿ ಕಳೆದು ಬೇಡ ನೀನು ನಿನಗೂ ಒಂದು ಬೆಲೆ ಇದೆ ನೀ ಸುರಧೇನುವಿನ ಸಮ ನೀನು ಕಾಮಧೇನುವಿನ ಸಮ ನೀನೇನು ಕಡಿಮೆ ಅಂತ ಅನ್ಕೋಬೇಡ ಆದರೆ ನೀನು ನಿರ್ದಯ ಅದಕ್ಕೆ ನಿನ್ನನ್ನು ನಾವು ಪರಿಕರಿಸಿಲ್ಲ ಅದಕ್ಕೆ ನಿನ್ನನ್ನು ನಾವು ಗೌರವಿಸಿಲ್ಲ ಎಲ್ಲ ಕ್ಷಾಮ ಕಾಲದಲ್ಲೂ ಕರುಣೆಯಿಂದ ಬರುವಂತವನು ರಾಗಿ ಅದಕ್ಕೆ ಅವನಿಗೆ ಗೌರವಿಸಿದ್ದೀನಿ ಗೌರವಿಸಿದ ಕಾರಣ ನಿನಗೆ ತಿಳಿದಿದೆ ಆದರೆ ಆ ಅಂತಕ್ಷಣ ನೀನು ತಲೆ ತಗ್ಗಿಸ್ಕೊಂಡು ಹೋಗ್ಬೇಕಾದ ಅಗತ್ಯ ಇಲ್ಲ ನಿನಗೆ ನಿನ್ನದೊಂದು ಅಸ್ಮಿತ ಇದೆ ಅಂತ ಅನ್ಕೋ ದೇವರಿಗೆ ಪರಮಾನ್ನ ನೀನು ನೀನು ದೇವರಿಗೆ ಪರಮಾನ್ನ ನೀನು ಬೇಕಾದಷ್ಟು ಹೇಳ್ಕೊಂಡಿದ್ಯಾ ನೈವೇದ್ಯಕ್ಕೆ ಬರ್ತೀನಿ ಮಂತ್ರಾಕ್ಷತೆಗೆ ಬರ್ತೀನಿ ಹವನಕ್ಕೆ ಬರ್ತೀನಿ ಅಂತೆಲ್ಲ ಹೇಳ್ಕೊಂಡಿದ್ಯಾ ಹೌದು ಖಂಡಿತ ಹೌದು ದೇವರಿಗೆ ಪರಮಾನ್ನ ನೀನು ಮನುಜ ಅವರಿಗೆ ಪಕ್ವಾನ್ನ ಮೀಟನು ನೀನು ದೇವ್ರಿಗೆ ಬೇಕಾದ್ರೆ ಮನುಷ್ಯರಿಗೆ ಇವನು ಬೇಕು ಮನುಜ ಅವರಿಗೆ ಪಕ್ವಾನ್ನ ಈತ ನರೇಂದ್ರ ಹಾಗಾಗಿ ದೇವರು ಮನುಷ್ಯರು ಎಲ್ಲರಿಗೂ ಸಮಾನವಾಗಿ ನಾವು ಯೋಚನೆ ಮಾಡಿರುವಾಗ ನಿಮ್ಗಿಬ್ರು ಬೇಕಪ್ಪ ಅವನು ಪರಮಾನ್ನ ಇವನು ಪಕ್ವಾನ್ನ ದೇವರಿಗೆ ಪರಮಾನ್ನ ನೀನು ಮನುಜ ಅವರಿಗೆ ಪಕ್ವಾನ್ನ ಮೀಟನು
ನೀವು ಧರೆಯೊಳಗೆ ಇಬ್ಬರು ಅತಿ ಹಿತದಲ್ಲಿ ನೀವಿಬ್ಬರು ನೀವಿಬ್ಬರು ಧರೆಯೊಳಗೆ ಇರ್ತೀರಿ ಅತಿ ಹಿತದಲ್ಲಿ ಒಬ್ಬರಿಗೊಬ್ರು ಹಿತಕಾರಿಗಳಾಗಿರಿ ಒಬ್ಬರ ಜೊತೆಗೆ ಒಬ್ರು ಸೇರ್ಕೊಂಡಿರಿ ಅವಾಗ ಅನುಕೂಲ ಆಗುತ್ತೆ ಅಕ್ಕಿ ಎಷ್ಟು ತಿನ್ಬೇಕು ರಾಗಿ ಎಷ್ಟು ತಿನ್ಬೇಕು ಅನ್ನೋದನ್ನ ನಾವು ಯೋಚನೆ ಮಾಡಬೇಕು ಬರೀ ರಾಗಿನೇ ತಿಂತಾ ಇರ್ತೀವಿ ಬರೀ ಗೋಧಿನೇ ತಿಂತಾ ಇರ್ತೀವಿ ಬರೀ ಅಕ್ಕಿನೇ ತಿಂತಾ ಇರ್ತೀವಿ ಹೇಗೆ ಸಾಧ್ಯ ಆಗುತ್ತೆ ಅಕ್ಕಿ ತಿಂದವನು ಅಕ್ಕಿ ಆಗಿರ್ತಾನೆ ಅಂತ ಹೇಳಿದಾಗೂ ಅಕ್ಕಿನ ಹಾಗೆ ತಿಂತಾನೆ ಇರ್ತೀವಿ ನಾವು ಬಿಡೋದಿಲ್ಲ ಗೋಧಿ ತಿಂದ್ರೆ ಬಹಳ ಒಳ್ಳೇದು ಅಂತ ಏನು ವೈದ್ಯರು ಹೇಳ್ತಿದ್ದಾರೆ ಎಲ್ಲವನ್ನ ಇವತ್ತು ಮತ್ತೆ ಪ್ರಶ್ನೆ ಮಾಡ್ತೀವಿ ಗೋಧಿಯಲ್ಲಿ ಆಗಿರುತ್ತೆ ಹೇಗಿರುತ್ತೆ ತಿನ್ಬೇಕಾ ತಿನ್ಬಾರ್ದ ಎಷ್ಟು ತಿನ್ಬೇಕು ಅಂತ ರಾಗಿ ಮಾತ್ರ ತಿಂತಾ ಇದೆ ಅಂದ್ರೆ ರಾಗಿ ತಿಂದ್ರೆ ಆಗಲ್ಲ ರಾಗಿ ಆಗ್ಲಿಲ್ಲ ಇನ್ಯಾವುದೋ ಸಂದರ್ಭದಲ್ಲಿ ಬಿಟ್ಟು ಅನ್ನವನ್ನು ತಿನ್ನಿ ಅಂತ ಹೇಳುವಂತ ಸಾಧನ ಬರುತ್ತೆ ಹಾಗಾಗಿ ಎಲ್ಲ ಧಾನ್ಯಗಳು ಮುಖ್ಯ ಎಲ್ಲ ಧಾನ್ಯಗಳು ಮುಖ್ಯ ನೀವು ಒಟ್ಟಿಗೆ ಇರಿ ಅನ್ನೋದನ್ನ ರಾಮ ತುಂಬಾ ಸ್ಪಷ್ಟವಾಗಿ ಹೇಳ್ತಾನೆ ಅವ್ರಿಗೆ ಇಂಥ ಸಂದರ್ಭದಲ್ಲಿ ನಾವು ಮುಖ್ಯ ಅಂತ ಹೇಳಿದ್ದವ್ರು ಪತಿ ಕಳಿಸಿದ್ದವ್ರು ಪತಿ ಕಳಿಸಿದ್ದಕ್ಕೆ ಕಾರಣ ಹೇಳ್ತೀವಿ ಕಾರಣ ಹೇಳ್ತಾರೆ ನಾನು ನೀನು ನಾಟ್ಕೊಂಡು ನಾನು ಇರೋದೇ ಇಲ್ಲ ಈ ಪ್ರಪಂಚ ನನಗೆ ಸ್ಥಾನವೇ ಇಲ್ಲ ಅಂತ ಯೋಚನೆ ಮಾಡಬೇಕಾದಂತ ಅಗತ್ಯ ಇಲ್ಲ ಅನ್ನೋದನ್ನ ಹೇಳ್ತಾರೆ ನೀವು ಧರೆಯೊಳಗೆ ಇಬ್ಬರು ಅತಿ ಹಿತದಲ್ಲಿ ನೀವಿಬ್ಬುದು ನಾವು ಕೊಟ್ಟೆವು ವರವ ಸಲ್ಲುವುದು ಆವ ಕಾಲದಲ್ಲಿ ನೀವೇ ಪಾವನರು ಪರಮ ಸುಖಿ ಎಂದು ಉಪಚರಿಸಿದನು ನೃಪತಿ ನೀವಿಬ್ರು ಇರಬೇಕು ನೀವಿಬ್ರು ನಾವು ಉಪಚರಿಸಿದೀವಿ ಅಂತ ಹೇಳಿ ರಾಮ ವರಗಳನ್ನು ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ ನಾನು ಇಲ್ಲಿಗೆ ಈ ಓದನ್ನ ಮುಗಿಸ್ತಾ ಇದ್ದೀನಿ ನಂತರದಲ್ಲಿ ರಾಮ ಈ ಭತ್ತವನ್ನ ರಾಗಿಯನ್ನ ಎರಡನ್ನು ಬಂದಾಗ ರಾಗಿಗೆ ಮತ್ತೆ ಬೇರೆ ಬೇರೆ ದೇವತೆಗಳು ಏನೇನೋ ತಂದುಕೊಡ್ತಾರೆ ಅಂತೆಲ್ಲ ಬರುತ್ತೆ ಈ ಕಥೆಯಲ್ಲಿ ತಂದುಕೊಟ್ಟು ರಾಗಿಯನ್ನ ಹೆಗ್ಗಳಿಕೆ ಮಾಡಿ ಅದನ್ನ ಎತ್ತಿ ಹಿಡಿದಾರೆ ನೆಲ್ಲು ಮತ್ತು ರಾಗಿ ಎರಡಕ್ಕೂ ಒಂದೊಂದು ಅಭಿಧಾನವನ್ನ ಕೊಟ್ಟಿದೆ ಆಗ ಹನುಮಂತ ಬರ್ತಾನೆ ಅಪ್ಪ ನೀನೇನೋ ನೀನ್ ಹೆಸರು ಕೊಟ್ಬಿಟ್ಟು ಯಾವಾಗ ನಾನು ನಿನ್ ಜೊತೆ ಇರ್ತೀನಲ್ವ ನೀನ್ ಹೆಸರು ಕೊಟ್ಟಾಗ ನಾನೇನ್ ಮಾಡ್ಬೇಕು ಅಂತ ಹನುಮಂತ ಕೇಳ್ತಾರೆ ಈ ತರದೆಲ್ಲ ಒಂದು ಪರಿಹಾಸ್ಯದ ಮಾತುಗಳು ಬಂದು ರಾಮಧಾನ್ಯ ಜೊತೆ ಹಾಗೆ ಬಂದು ರಾಮ ಎಲ್ಲರೂ ವಾಪಸ್ ಬರ್ತಾನೆ ಭೀಷ್ಮಾದಿಗಳನ್ನ ಬಾನರನ್ನ ಋಷಿ ಮುನಿಗಳನ್ನ ದೇವರನ್ನ ಅನ್ನುವಂತ ಸಂದರ್ಭದಲ್ಲಿ ರಾಮಧಾನ್ಯ ಕಥೆಯನ್ನ ಮುಕ್ತಾಯ ಮಾಡ್ತಾರೆ ಕನಕದಾಸರು ಇಲ್ಲಿಯವರೆಗೂ ಮಾರ್ಗದರ್ಶಕ ಓದು ರಾಮಧಾನ್ಯ ಚರಿತ್ರೆ ಕೆಲವಷ್ಟು ಪದ್ಯಗಳನ್ನು ಅಷ್ಟೇ ನಾವು ತಗೊಳ್ಳಿಕ್ಕಾಯ್ತು 150ಕ್ಕೂ ಹೆಚ್ಚು ಪದ್ಯಗಳು ಈ ಕಾವ್ಯದಲ್ಲಿ ಕನಕದಾಸರು ಬರೆದಿದ್ದಾರೆ 1.5 ಗಂಟೆ ಕಾಲ ಅಷ್ಟೇ ನಾವು ಈ ಓದನ್ನ ಇಟ್ಕೊಂಡಿದ್ವಿ ಇದರ ಮೂಲ ಉದ್ದೇಶ ಈಗ ಇಲ್ಲಿರೋರೆಲ್ಲರಿಗೂ ಗೂಗಲ್ ಮೀಟ್ ಅಲ್ಲಿ ಬಂದಿರೋರೆಲ್ಲರಿಗೂ ತಲುಪಿದೆ ಅಂತ ಅನ್ಕೋತೀನಿ ಯಾಕಂದ್ರೆ ಈ ಕಾವ್ಯವನ್ನ ನಾವು ಓದೋದಕ್ಕೆ ನಡೆದುಕೊಂಡು ಹೋಗುವಂಥದ್ದು ಇನ್ನು ಮುಂದಿನ ಓದು ನಾವೇ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತದೆ ಮುಂದಿನ ಪದ್ಯಗಳನ್ನ ಮತ್ತೊಮ್ಮೆ ನೀವು ನೋಡಿ ಅದನ್ನ ಅರ್ಥ ಮಾಡ್ಕೊಳ್ಳೋದು ಪದಚ್ಛೇದಗಳು ಯಾವ ರೀತಿಯ ಪದಗಳನ್ನ ಇಲ್ಲಿ ಬಳಸಿದ್ದಾರೆ ಅಂತ ಗೊತ್ತಾಗುತ್ತೆ ಕಾವ್ಯ ಆಸ್ವಾದನೆ ನಾವೇ ಮಾಡಬೇಕಾಗುತ್ತೆ ಇವತ್ತು ಸುಮಾರು ಅರಿವು ಸಂಪನ್ಮೂಲ ಕೇಂದ್ರದಲ್ಲಿ ಗೂಗಲ್ ಮೀಟ್ ಮೂಲಕ ಮತ್ತೆ ಯೂಟ್ಯೂಬ್ ಫೇಸ್ಬುಕ್ಗಳ ಮೂಲಕ ಸುಮಾರು 100 ಜನ ಈ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಭಾಗವಹಿಸಿದ್ರು ಎಲ್ಲರಿಗೂ ನಾನು ವಂದನೆಗಳನ್ನು ಹೇಳ್ತೀನಿ ಮುಖ್ಯವಾಗಿ ನಾವು ಈ ಕಾರ್ಯಕ್ರಮವನ್ನು ರೂಪಿಸುವಾಗ ಹಿರಿಯರಾದ ಶಿವಾನಂದ ಹೊಂಬಳ್ಳ ಅವರು ಗಣನಾಥ್ ಅವರು ಇಲ್ಲಿ ಬಂದಿದ್ದಾರೆ ಅವ್ರ ಜೊತೆನೂ ನಾನು ಮುಂಚೆ ಮಾತಾಡಿದ್ದೆ ಅವರು ಗೂಗಲ್ ಮೀಟ್ ಮೂಲಕ ಸೇರಿದ್ರು ಮತ್ತೆ ನಮ್ಮ ಈ ಸಾಹಿತ್ಯ ವೇದಿಕೆಗೆ ನಾವು ಸಂಪನ್ಮೂಲ ವ್ಯಕ್ತಿಗಳು ಆಗಿ ಬರ್ತೀವಿ ಅಂತ ಹೇಳಿರೋರು ಮತ್ತೆ ಆಗ್ಲೇ ತಯಾರಿ ಮಾಡ್ಕೋತಾ ಇರೋರು ನಮ್ಮ ಜೊತೆ ಇದ್ದಾರೆ ಮಂಜುಶ್ರೀ ಮಂಜುನಾಥ್ ಕೊಳ್ಳೇಗಾಲ ಅವರು ಕಿರಣ್ ಅಂತ ಹೇಳಿ ನಮ್ಮ ಪೋಷಕರು ಅಜಯ್ ಸ್ವರೂಪ್ ಅವರು ಚಲಪತಿ ಅವರು ಇವರು ಹೆಚ್ಚನನ್ನು ಈಗಾಗಲೇ ನಾನು ನಡೆಸ್ಕೊಡಕ್ಕೆ ತಯಾರಿದ್ದೀನಿ ಅಂತ ಹೇಳಿದರೆ ಇವರೆಲ್ಲ ಈ ಗುಂಪಿನಲ್ಲಿದ್ದಾರೆ ಮತ್ತೆ ನಮ್ಮ ಪೋಷಕರಾದಂತಹ ಕುದುರ ಅವರು ಬಂದಿದ್ದಾರೆ ಅವರು ಕೆಲಸ ಮಾಡುವವರು ಬಂದಿದ್ದಾರೆ ಇವರು ಸೇರಿ ಈ ಕಾರ್ಯಕ್ರಮ ಹೆಚ್ಚು ಉಪಯುಕ್ತವು ಮತ್ತೆ ಫಲಪ್ರದವು ಮಾಡೋಂಗಾಗ್ತಾ ಇದೆ ಈ ಕಾರ್ಯಕ್ರಮದ ಆಯೋಜನೆಗೆ 2 ಕೆಲಸ ಮಾಡಬೇಕಾಯ್ತು ಒಂದು ತಾಂತ್ರಿಕವಾದಂತಹ ಕೆಲಸ ಯಾಕೆಂದ್ರೆ ಈ ಸತಿ ನಾವು ಆನ್ಲೈನ್ ಮೂಲಕ ನೇರವಾಗಿ ಮಾಡುವಂಥದ್ದು ಮತ್ತೆ ಇಲ್ಲಿ ವೇದಿಕೆನ ಸಜ್ಜ ಮಾಡುವಂಥದ್ದು ಇಲ್ಲಿ ವೇದಿಕೆನ ಸಜ್ಜ ಮಾಡೋದಕ್ಕೆ ನಮಗೆ ಅಮೃತಕ್ಕ ಮತ್ತೆ ಪ್ರೀತಮ್ ಪ್ರಣವ್ ಅವರು ನಿನ್ನೆ ಸಾಕಷ್ಟು ಸಹಾಯ ಮಾಡಿದ್ದಾರೆ ಅದ್ರ ಜೊತೆಗೆ ಗಿರಿಧರ್ ಅವರು ವೇದಿಕೆ ಸಜ್ಜ ಮಾಡೋದು ಧ್ವನಿವರ್ಧಕದ ನೋಡ್ಕೊಳ್ಳುವಂಥದ್ದು ಇದಿಷ್ಟು ಮಾಡಿದ್ದಾರೆ ಆಮೇಲೆ ತಾಂತ್ರಿಕವಾಗಿ ಇವತ್ತು ಯೂಟ್ಯೂಬ್ ಲೈವ್ ಮಾಡೋದಕ್ಕೆ ಪ್ರಶಾಂತ್ ಪಾಟೀಲ್ ಅವರು ಸಹಾಯ ಮಾಡಿದ್ದಾರೆ ಗೂಗಲ್ ಮೀಟ್ ನಲ್ಲಿ ಮಾಡೋದಕ್ಕೆ ಅಮೃತ ಅವರು ಮತ್ತೆ ವಿನಿಯಾ ಅವರು ಸಹಾಯ ಮಾಡಿದ್ದಾರೆ ಇದೆಲ್ಲದರ ಜೊತೆಗೆ ನಮಗೆ ಕೊನೆಯ ಗಳಿಗೆಯಲ್ಲಿ ಆದಂತಹ ಒಂದು ತೊಂದರೆ ನಿವಾಸಕ್ಕೆ
ನಮ್ಮ ಕಂಪ್ಯೂಟರ್ ತಜ್ಞರಾದಂತಹ ಕೃಷ್ಣ ಭಟ್ ಅವರು ಸಹಾಯ ಮಾಡಿದ್ದಾರೆ. ಇವರೆಲ್ಲರಿಗೂ ನಾನು ವಂದನೆಗಳನ್ನು ಅರ್ಪಿಸ್ತೇನೆ. ಇವತ್ತು ನಮ್ಮ ಜೊತೆ ಶಿಕ್ಷಕರು, ಪೋಷಕರು, ಅರಿವು ಬಳಗದ ಎಲ್ಲ ಸದಸ್ಯರು ಸೇರಿದ್ದಾರೆ. ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಈ ವೇದಿಕೆ ಹೆಚ್ಚು ಕಾರ್ಯಗಳನ್ನ, ಹೆಚ್ಚು ಹೆಚ್ಚು ಕಾವ್ಯಗಳನ್ನ ಓದಿ ನಾವು ಕನ್ನಡದ ಕಾವ್ಯ ಆಸ್ವಾದನೆಗೆ ತೆರೆಕೊಳ್ಳೋದಕ್ಕೆ ಸಹಾಯ ಆಗಲಿ ಅಂತ ಹೇಳಿ ಎಲ್ಲರಿಗೂ ವಂದನೆಗಳು. ಗೂಗಲ್ ಮೀಟ್ ಅಲ್ಲಿ ಇರೋರು ಇನ್ನೊಂದು 5 ನಿಮಿಷ ಇರಿ ಅಂತ ಕೇಳ್ಕೊಳ್ತೀನಿ. ನಾವೀಗ ಯೂಟ್ಯೂಬ್ ಲೈವ್ನ ಮತ್ತೆ ಫೇಸ್ಬುಕ್ ಲೈವ್ನ ಮುಗಿಸ್ತಾ ಇದ್ದೀವಿ.